ಹೀಗೆ ನಡು ರೋಡಲ್ಲಿ ಲಾಂಗ್ ಹಿಡ್ಕೊಂಡು ಇಷ್ಟೊಂದು ಆಕ್ರೋಶದಿಂದ ವೇಗವಾಗಿ ಯಾರನ್ನು ಒಟ್ಟಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇವನ್ ಹೆಸರು ಭಾಸ್ಕರ್. ಎಲ್ರು ಇವನ್ನ ಬಾಸ್ ಬಾಸ್ ಅಂತ ಕರೀತಾರೆ. ಯಾಕವನ್ನ ಈ ರೀತಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತದ್ ಏನ್ ನಡೆದಿರಬಹುದು? ಎಲ್ಲಿ ನೋಡಿದ್ರು ದೇವಸ್ಥಾನಗಳು, ಪುರಾತನವಾದ ಕಟ್ಟಡಗಳನ್ನ ಉಳಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಈ ಮೈಸೂರೇ ನಮ್ಮ ಬಾಸು. ಶನಿವಾರ ಸಂತೆಯಲ್ಲಿ ಹಸುನ ಕೊಂಡ್ಕೊಳ್ಳೋರ್ ತರ ಡೀಟೇಲ್ ಆಗಿ ಚೆಕ್ ಮಾಡ್ತಿದಾರಲ್ಲ, ಇವ್ರ ಹೆಸರು ರಾಮಕೃಷ್ಣ ಅಂತ. ಇವರು ಹಸುನ ಕೊಂಡ್ಕೊಳಕ್ ಬಂದಿಲ್ಲ, ಶ್ರೀರಂಗಪಟ್ಟಣದಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದಾರೆ. ನಮ್ ಬಾಸ್ ಅವರಣ್ಣ ತುಂಬಾ ಮೃದು ಸ್ವಭಾವದವರು. ಇಂತಹ ವ್ಯಕ್ತಿಗೆ ಜೀವನದಲ್ಲಿ ಒಂದ್ ಸಮಸ್ಯೆ ಇದೆ, ಅದೇನು ಅಂತ ನೀವೇ ನೋಡಿ. ಓಹ್, ಏನ್ ಗೌಡ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಧನುಜ್ ಡಾಕ್ಟ್ರೆ. ಬರೀ ಡಾಕ್ಟರ್ ಅನ್ನೇ, ಏನ್ ಸಮಾಚಾರ? ನಮ್ಮ ಅಸ ಎಣ್ಗರ ಹಾಕಿತ್ತು, ಅದಕ್ಕೆ ನಿಮ್ ಕೊಡವ ಅಂತ ಗಿಣ್ಣಲ್ಲಿ ತಂದಿವ್ನಿ ತಗಳಿ. ತುಂಬಾ ಸಂತೋಷ. ಎಲ್ಲ ನಿಮ್ ಕೈಗುಣ ಡಾಕ್ಟ್ರೆ. ನಮ್ ಕೈಲಿ ಏನಿದೆ, ಎಲ್ಲ ದೇವ್ರ ಕೃಪೆ. ಊರಲ್ಲಿರೋ ಹಸ ಊರಿಗಳನ್ನೆಲ್ಲ ಒಂದ್ ಮಾಡ್ತೀರ, ಇಂತ ಒಳ್ಳೆ ಗುಣ ಇರೋ ನಿಮ್ಗೆ ಇನ್ನೂ ಮದ್ವೆ ಆಗಿಲ್ವಲ್ಲ ಡಾಕ್ಟ್ರೆ. ನಾನ್ ಕೇಳಿದ್ನಾ ನನಗ್ ಮದ್ವೆ ಆದ್ರಷ್ಟು ಬಿಟ್ರೆ ಅಷ್ಟು, ಅದನ್ನ ಕಟ್ಕೊಂಡು ನಿನ್ಗೇನ ಬೇಕು? ಊರಲ್ಲಿ ಮದ್ವೆ ಆಗದಿರೋರು ಬೇಕಾದಷ್ಟು ಜನ ಇದಾರೆ, ಹೋಗು ಹೋಗಿ ಅವ್ರನ್ನೆಲ್ಲ ಕೇಳು. ನೋಡಿದ್ರ, ಅಯ್ಯೋ ಪಾಪ, ಇಷ್ಟು ವಯಸ್ಸಾದ್ರೂ ಇವ್ರಿಗಿನ್ನೂ ಮದ್ವೆನೇ ಆಗಿಲ್ಲ. ಯಾರಾದ್ರೂ ಮದ್ವೆ ವಿಷಯ ತೆಗೆದು ಬಿಟ್ರೆ ಅಷ್ಟೇ ಕತೆ, ಕೊಂದೇ ಬಿಡ್ತಾರೆ. ಇವಳ ಹೆಸರು ನಿತ್ಯ, ಭಾಸ್ಕರ್ ತಂಗಿ. ಬಿಎ ಎಕನಾಮಿಕ್ಸ್ ಫೈನಲ್ ಇಯರ್ ಓದ್ತಿದ್ದಾಳೆ. ಟಿವಿ ಆಂಕರ್ ಆಗ್ಬೇಕು ಅಂತ ತುಂಬಾ ಆಸೆ. ನೋಡಿ ತಲೆನ ಕೈನ ಹೇಗ್ ಆಡಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂತ. ನಮ್ ಪವರ್ ಸ್ಟಾರ್ ಪುನೀತ್ ಇದಾರಲ್ಲ, ಅವ್ರೊಬ್ರಿಗೇನೆ ಎಲ್ಲಾ ತರ ಕ್ಯಾರೆಕ್ಟರ್ಸ್ ಮಾಡೋ ಕೆಪಾಸಿಟಿ ಇದೆ ಅಂತ ನಾನ್ ಫೀಲ್ ಮಾಡ್ತೀನಿ. ನೀವೇನು ಹೇಳಿದ 100% ಕರೆಕ್ಟ್. ಈಕೆ ಪದ್ಮ ಅಂತ, ಭಾಸ್ಕರ್ ತಾಯಿ. ಭಾಸ್ಕರ್ಗೆ ತಂದೆ ಇಲ್ಲ, ತನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಈಕೆ ಊರಲ್ಲಿರೋ ಎಲ್ಲಾ ದೇವಸ್ಥಾನದಲ್ಲೂ ಪೂಜೆ ಪುನಸ್ಕಾರ ಮಾಡಿಸ್ತಾನೆ ಇರ್ತಾರೆ. ತಾನೇ ತುಂಬಾ ಬುದ್ಧಿವಂತ ಅನ್ನೋ ತರ ಅಪ್ಪು ಫೋಟೋಸ್ಗಳನ್ನೆಲ್ಲ ಡೂಪ್ಲಿಕೇಟ್ ಮಾಡಿಸ್ಕೊಂಡು ಪವರ್ ಸ್ಟಾರ್ ಸಲೂನ್ ಅಂತ ಹೆಸರಿಟ್ಟು ಈ ಅಂಗಡಿ ನಡೆಸ್ತಿರೋನು ಭಾಸ್ಕರ್ಗಿರೋ ಓನ್ಲಿ ಚೆಡ್ಡಿ ದೋಸ್ತ್ ಸುಂದರ ಅಂತ. ಮೊದ್ಲು ಪ್ಲೇಟ್ ಚೇಂಜ್ ಮಾಡ ಅಪ್ಪ ದೇವ್ರೆ. ಈ ಊರಲ್ಲಿ ಮಳೆಯಾಗಿ ಬೆಳೆಯಾಗದಿದ್ರೂ ಪರವಾಗಿಲ್ಲ, ಈ ಜನರ ತಲೆಯಲ್ಲಿ ಕೂದಲು ಮಾತ್ರ ಬೇಗ ಬೇಗ ಬೆಳಿಬೇಕು. ನಾನು ಅದನ್ನ ಟಕ 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 ಅಂತ ಕಟ್ ಮಾಡಬೇಕು, ದುಡ್ಡು ಪಟ 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 ಅಂತ ಬಂದು ಬೆಳಿಬೇಕು. ರಿಯಲ್ ಸ್ಟಾರ್ ಉಪೇಂದ್ರ ಇಂದ ಹಿಡ್ಕೊಂಡು ಬ್ಯಾಂಕ್ ಜನಾರ್ದನ್ ತನಕ ಎಲ್ಲರೂ ನನ್ನ ಸಲೂನಲ್ಲೇ ಬಂದು ಕಟಿಂಗ್ ಮಾಡಿಸ್ಕೋಬೇಕು. ಅಂಥ ಒಂದು ಆಶೀರ್ವಾದ ಮಾಡು ತಂದೆ. ಕತ್ರಿ ಕೊಡು. ಯಾರು ಭೋಣಿ? ಯಾರೇ ನೀನು? ಹೆದರ್ಬೇಡ, ನಾನು ಅಗೋರಿ. ನಾನು ಯೋಗಾನಂದ, ಕ್ಲಾಸ್ಮೇಟ್ಸ್. ಅವನ್ ಸ್ಮಾರ್ಟ್ ಆಗಿದಾನಂತ ಎಲ್ಲ ಹುಡುಗಿರು ಅವನಿಗೆ ಬೀಳ್ತಾರೆ, ನನ್ನನ್ನು ಅವನ ತರ ಸ್ಮಾರ್ಟ್ ಮಾಡು. ತಮಗೆ ಹುಡುಗಿರ್ ಬೀಳ್ಬೇಕು, ನಿಮಗೆ ಕತ್ರಿ ಎಲ್ಲ ಸಾಕಾಗಲ್ಲ. ಸರಿ, ನಮ್ ಬಾಸ್ ಬಗ್ಗೆ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ಯಾವ ಕೆಲಸ ಕಾರ್ಯನು ಮಾಡದೆ ದಿನದ 24 ಗಂಟೆನೂ ಹೀಗೆ ಬಿಸಿ ಆಗಿರ್ತಾರೆ. ಯಾರಾದ್ರೂ ಅಡ್ವೈಸ್ ಮಾಡಕ್ ಬಂದ್ರೆ ಕೇಳಿ ಏನ್ ಹೇಳ್ತಾನೆ ಅಂತ. ನೋಡ್ತೀನಿ ನನ್ ಮಗನ ಒಗಲ್ಲ ನೋಡ್ತೀನಿ, ಹಿಂಗೇನೆ ಇರ್ತೀನಿ ನಾನ್ ಯಾವತ್ತಿಗೂ ಹಿಂಗೇನೆ ಇರ್ತೀನಿ. ಕಾಸಿಲ್ಲ ಅಂತ ಅಳ್ಬೇಡ, ಬಿಟ್ಟು ಸಿಕ್ರ ಬಿಡ್ಬೇಡ, ಕೆಲ್ಸಕ್ಕೆಲ್ಲ ಹೋಗ್ಬೇಡ, ಮುಚ್ಚಾಕೊಂಡು ಮಲ್ಕ. ಹುಡುಗಿರಿಂದ ಬೀಳ್ಬೇಡ, ಅವ್ರೆ ಬಂದ್ರೆ ಬಿಡ್ಬೇಡ, ದುಡ್ಡು ಕೊಟ್ಟು ಕುಡಿಬೇಡ, ಫ್ರೀ ಆಗಿ ಸಿಕ್ರೆ ಒಯ್ಕ. ಒಗಲ್ಲ ನೋಡ್ತೀನಿ ನನ್ ಮಗನ ಒಗಲ್ಲ ನೋಡ್ತೀನಿ. ಪಾಸ್ಫೇಲ ನೋಡೋಕೆ ವರ್ಷ ಪೂರ್ತಿ ಓದ್ಬೇಕಾ, ಮೂರ್ ಹೊತ್ತು ಉಣ್ಣೋಕೆ ಮೈಯ ಮುರಿದು ದುಡಿಬೇಕಾ, ಬೇರ್ ಬಾಡಿಲ್ ಬಂದೋರು ಬೇರ್ ಬಾಡಿಲ್ ಹೋಗೋದು, ಕೇರ್ ಮಾಡಿಕೊಂಡೋರೆ ಕೆರ ಹಿಡಿದು ಹೋಗೋದು. ಕಾಸಿಲ್ಲ ಅಂತ ಅಳ್ಬೇಡ, ಬಿಟ್ಟು ಸಿಕ್ರೆ ಬಿಡ್ಬೇಡ, ಕೆಲ್ಸಕ್ಕೆಲ್ಲ ಹೋಗ್ಬೇಡ, ಮುಚ್ಚಾಕೊಂಡು ಮಲ್ಕೋ. ಹುಡುಗಿರಿಂದ ಬೀಳ್ಬೇಡ, ಅವ್ರೆ ಬಂದ್ರೆ ಬೀಳ್ಬೇಡ, ದುಡ್ಡು ಕೊಟ್ಟು ಕುಡಿಬೇಡ, ಫ್ರೀ ಆಗಿ ಸಿಕ್ರೆ ಉಯ್ಕೋ. ಹೋಗಲ್ಲ ಮಗ ಹೋಗಲ್ಲ.
ವಗ್ಗಲ್ಲ ನೋಡ್ತೀನಿ ನನ್ ಮಗನ ವಗ್ಗಲ್ಲ ನೋಡ್ತೀನಿ. ಬಾರು ಭಾಸ್ಕರ ಯಾಗುವು ಹರ ತುಂಟಾಟ ಆಡೋಣ ಹತ್ತಿರ ಬಾರು ಹಮ್ಮಿರ. ಈಗ ಚಳಿ ಜ್ವರ ಬನ್ನಿ ನಂತರ ಸೇರ್ಕೊಂಡು ಮಾಡೋಣ ಎಲ್ಲ ಕುದುರೆ ವ್ಯಾಪಾರ. ಶ್ರೀಮಂತ ಮಾವಂಗೆ ಮನೆ ಅಳಿಯ ಆಗೋ ಟೆನ್ಷನ್ ಬೇಕಿಲ್ಲ ಲೈಫು ಸೆಟ್ಲ್ ಮಾಡ್ಕೋ. ಅವನ ಮನೆ ಹಾಳಾಗ ಹೆಂಗ್ ಬರ್ತವ್ನೆ ನೋಡು ವರ್ಷ ಈ ಲೈಫು ಇಷ್ಟೇ ನಮ್ಮ ಪಾಡು. ಒಗಲ್ಲ ನೋಡ್ತೀನಿ ನನ್ ಮಗನೇ ಒಗಲ್ಲ ನೋಡ್ತೀನಿ ಹಿಂಗೇನೆ ಇರ್ತೀನಿ ನಾನ್ ಯಾವತ್ತಿಗೂ ಹಿಂಗೇನೆ ಇರ್ತೀನಿ. ಯಾಕೋ ಮಚ್ಚ ನಿಮ್ಗೆ ಹುಚ್ಚ ಬ್ಲೇಡ್ ಅಲ್ಲಿ ಕೈ ಹಾಕುಯ್ಕೊತೀರ ಬ್ಲಡ್ ಅಲ್ಲಿ ಲೆಟ್ರು ಬರ್ಕೊಡ್ತೀರ ಹುಡುಗಿರ ಅಂದ್ರೆ ಕಚ್ಚಾಡ್ತೀರ. ಕೈಯ ಕೊಟ್ರೆ ಪಡ್ಕೊತೀರ ಬಾರಲ್ ಹೋಗಿ ಉಯ್ಕೊತೀರ ನನ್ನನ್ನಾದ್ರು ನೋಡ್ಕೊಳಿರ ತಿನ್ಕೊಂಡ್ ತಿನ್ಕೊಂಡ್ ಮುಚ್ಕೊಂಡಿರ. ಒಗ್ಗಲ್ಲ ನೋಡ್ತೀನಿ ನನ್ ಮಗನ ಒಗ್ಗಲ್ಲ ನೋಡ್ತೀನಿ ಹಿಂಗೇನೆ ಇರ್ತೀನಿ ನಾನ್ ಯಾವತ್ತೇಗೂ ಹಿಂಗೇನೆ ಇರ್ತೀನಿ. ಕಾಸಿಲ್ಲ ಅಂತ ಅಳ್ಬೇಡ ಬಿಟ್ಟು ಸಿಕ್ಕ್ರ ಬಿಡ್ಬೇಡ ಕೆಲ್ಸಕ್ಕೆಲ್ಲ ಹೋಗ್ಬೇಡ ಮುಚ್ಚಾಕೊಂಡು ಮಲ್ಕೋ. ಹುಡುಗಿರಿಂದ ಬೀಳ್ಬೇಡ ಅವ್ರ ಬಂದ್ರ ಬಿಡ್ಬೇಡ ದುಡ್ಡು ಕೊಟ್ಟು ಕುಡಿಬೇಡ ಫ್ರೀ ಆಗಿ ಸಿಕ್ಕ್ರೆ ಉಯ್ಕೋ. ಹೋಗಲ್ಲ ಮಗ ಹೋಗಲ್ಲ ಅರೆ ಹೋಗಲ್ಲ ನೋಡ್ತೀನಿ ನನ್ ಮಗನ ಒಗ್ಗಲ್ಲ ನೋಡ್ತೀನಿ. ನೋಡೋಕೆ ಇನ್ನು ಸ್ವಲ್ಪ ಪೆದ್ದ ಹುಡುಕಿ ಅಂದ್ರೆ ಕೂಡ್ಲೆ ಎದ್ದ ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಎರಡು ಮೊಟ್ಟೆ ಒಂದು ಮುದ್ದೆ. ಒಗ್ಗಲ್ಲ ನೋಡ್ತೀನಿ ತಂದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಬೆಳಿಗ್ ಬೆಳಿಗ್ಗೆನೆ ಇವಳ ಮುಖ ನೋಡಿದ್ನಲ್ಲ. ವಿ ಐ ಪಿ ಏನು ಎಕ್ಸಾಮಾ? ಲೋ ಅಣ್ಣ ಹೇಗಾದ್ರೂ ಮಾಡಿ ನೀನು ಈ ಸತಿನೂ ಎಕ್ಸಾಮ್ ನಲ್ಲಿ ಫೇಲ್ ಆಗ್ಬಿಡು. ಮುಂದಿನ ಸತಿ ನಾನು ನೀನು ಒಟ್ಟಿಗೆ ಎಕ್ಸಾಮ್ ಬರೆಯೋಣ ಕಣೋ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್ ನಿನ್ ಚಾನೆಲ್ ಸ್ವಲ್ಪ ಏನ್ ಪಾಸ್ ಆದಂಗೆ ಇದಕ್ಕೆಲ್ಲ ನನ್ ಟೆನ್ಷನ್ ಆಗಲ್ಲ ಈ ಸತಿ. ಅಮ್ಮ ತಿಂಡಿ ಕೊಡಮ್ಮ ಅಷ್ಟಾಗ್ತದೆ. ಕಾಪಾಡಪ್ಪ. ಏನಪ್ಪ ಕಾಪಿ ಹೊಡಿಯಕ್ ಚೀಟಿ ಎಲ್ಲ ಸರಿಯಾಗಿ ಇಟ್ಕೊಂಡಿದ್ಯಾ ತಾನೆ? ಆತರ ಪಡ್ಬೇಡ, ನೋಡ್ಕೊಂಡು ನೀಟಾಗಿ ಎಲ್ಲಾನು ಬರ್ದ್ ಬಿಟ್ಬಾ. ಈ ಸಲ ಆದ್ರೂ ಪಾಸ್ ಮಾಡೋ ಬಾಸ್. ಹೊರಗಡೆ ನಮ್ ಮಾನ ಮರ್ಯಾದೆ ಹೋಗ್ತಾ ಇದೆ. ಯಾವಾಗ್ಲೂ ಹೊರಟೋಯ್ತು, ಕನ್ಫರ್ಮ್ ಆಗಿ ಹೊರಟೋಯ್ತು. ವರ್ಷ ವರ್ಷ ಹೋಗ್ತಾನೆ ಇದೆಯಲ್ಲ, ಈ ವರ್ಷ ನೋಡೋಣ. ಓಕೆ ನೀವ್ ಚೆಕ್ ಮಾಡ್ಬಿಟ್ಟು ಫೋನ್ ಮಾಡಿ. ಓಕೆ ಮೊದ್ಲೇದು ಎಮ್ಮೆ ಬಾಸ್. ಎಕ್ಸಾಮ್ಗೆ ಚೀಟಿ ತಗೊಂಡು ಹೋಗೋದೇನು ದೊಡ್ಡ ವಿಷಯ ಅಲ್ಲ, ಕಾಪಿ ಹೊಡೆದಾದ್ರೂ ಪಾಸ್ ಆಗ್ಬೇಕು ಅದು ದೊಡ್ಡ ವಿಷಯ. ಬಾ ಡ್ರಾಪ್ ಕೊಡ್ತೀನಿ ಬಾ. ನಂದಿನ ತಿಂಡಿನೇ ಆಗಿಲ್ಲ. ಇವನ್ ಎಕ್ಸಾಮ್ ಬರ್ದು ಪಾಸ್ ಆಗಿ ಅಯ್ಯೋ. ಅಮ್ಮ ಬರ್ತೀನಿ. ಆಯ್ತಪ್ಪ. ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟು ತಿಂದ್ರೆ ನಿದ್ದೆ ಬರುತ್ತೆ, ಮಜ್ಜಿಗೆ ಒಂದ್ ಕುಡ್ಕೊಂಡು ಹೋಗು ಸಾಕು. ಅಮ್ಮ ಇದನ್ನು ನೀನೇ ಕುಡಿ. ಅದು ಸರಿನೆ, ಬಂದ್ಮೇಲೆ ಒಟ್ಟಿಗೆ ತಿನ್ನು ಅಂತೆ. ಮರ್ಯಾದೆ ತೆಗೆಯೋದಕ್ಕೆ ಫ್ಯಾಮಿಲಿ ಎಲ್ಲ ಪ್ಲಾನಿಂಗ್. ಬನ್ರಮ್ಮ ಮಾರಾಣೀಸ್. ಬನ್ನಿ ಬನ್ನಿ ಕೈ ಕೊಡಿ ಕೈ ಕೊಡಿ ಕೈ ಕೊಡಿ.
ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇಂದು ಎಂದು ಎಂಥ ಮಾತಾಡಿದೆ ಇಂದು ಅಮ್ಮ ಯಾಕಪ್ಪ ನಿಂತ್ಕೊಂಡಿದ್ಯಾ ಹಿಂದೆ ಸೀಟ್ ಖಾಲಿ ಇದೆ ಹೋಗಿ ಕೂತ್ಕೋ ಚೀಟಿ ಚೀಟಿ ಕೊಡ್ರಪ್ಪ ಎಲ್ಲೋಯ್ತಾ ಚೀಟಿ ಕೊಡ್ರ ಜೆಂಟಲ್ಮನ್ ಚೀಟಿ ಎಕ್ಸ್ಕ್ಯೂಸ್ ಮೀ ಇದೇನಾ ಹೌದೌದು ಕೊಡಿ ಕೊಡಿ ತುಂಬಾ ಥ್ಯಾಂಕ್ಸ್ ಈ ಚೀಟಿ ಏನಾದ್ರು ಸಿಕ್ಕಿರ್ಲಿಲ್ಲ ಅಂದ್ರೆ ನನ್ನ ಲೈಫೇ ಹಾಳಾಗೋಗ್ಬಿಟ್ಟಿರೋದು ಅದ್ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನೀವೇನಾದ್ರು ಓದಿದ್ರ ಹೇ ನಿಮ್ಮ ಹತ್ರ ಹೇಳಕ್ ಏನ್ರಿ ನಾಚಿಕೆ ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ ಟೋಟಲ್ ಆಗಿ 36 ಚೀಟಿ ಇದೆ ಯಾರ ಕೈಲೂ ಕಂಡಿಡಿಯಕ್ ಆಗಲ್ಲ ಒಂದೊಂದ್ ಚೀಟಿಲಿ ಒಂದೊಂದ್ ಮಾರ್ಕ್ಸ್ ಬಂದ್ರೆ ಆಯ್ತಲ್ಲ ಪಾಸ್ 3 ಚೀಟಿ ಅಂಡರ್ವೇರ್ ಅಲ್ಲಿದೆ ಇದು ಮಾಸ್ಟರ್ ಚೀಟಿ ಇದರಲ್ಲಿ ಯಾವ್ಯಾವ ಚೀಟಿ ಎಲ್ಲೆಲ್ಲಿದೆ ಅಂತ ಎಲ್ಲ ಡೀಟೇಲ್ ಇದೆ ಹೌದು ನೀವೇನ್ ಮಾಡ್ತೀರಾ ಸ್ವಲ್ಪ ಜಾಸ್ತಿನೇ ಇದೆ ಎಕ್ಸ್ಕ್ಯೂಸ್ ಮೀ ನಾನು ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ ಒಂದ್ ಬೆಸ್ಟ್ ಆಫ್ ಲಕ್ಸ್ ಪಾರ್ಡನ್ ಪಾರ್ಡನ್ ಏನಾ ಒಳ್ಳೆ ಹಚ್ಚಿನ ಆಯ್ತಾರ ಅವಳ ಹಿಂದೆ ಹೋಗ್ತಾ ಇದೆಯಾ ಮಚ್ಚ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದೀನಿ ಹೌದಾ ಸರಿ ಬಾ ನಾನು ಡ್ರಾಪ್ ಬೇಡ 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 ನೀನ್ ಡ್ರಾಪ್ ಮಾಡಿದಾಗೆಲ್ಲ ನಾನು ಡುಮ್ಕಿ ಹೊಡೆದಿದ್ದೀನಿ ನಿನ್ ರಾಶಿಗೂ ನನ್ನ ರಾಶಿಗೂ ಆಗ ಬರಲ್ಲ ಬಿಟ್ಬಿಡು ಮಚ್ಚ ನಾನು ಹೋಗ್ತೀನಿ ಮಚ್ಚ ಆ ಸರಸ್ವತಿ ದೇವಿನೇ ಬಂದು ಡ್ರಾಪ್ ಮಾಡಿದ್ರು ನೀನ್ ಮಾತ್ರ ಪಾಸ್ ಆಗಲ್ಲ ಕಣ ಕಿಂಡಲ್ಲ ಮತ್ತೇನ ಮುಂದಿನ ಅವ್ರ ಪೇಪರ್ ನೋಡ್ಕೊಂಡು ಬರೆಯೋ ಅಂತಂದ್ರೆ ಬಂದ್ಬಿಟ್ಟ ಇಲ್ಲ ರಾಶಿ ಬಗ್ಗೆ ಮಾತಾಡೋದಕ್ಕೆ ಕೈ ಮುಗಿತೀನಿ ಬಿಡು ನನ್ನ ಹಂಗೆಲ್ಲ ಬಿಡಕ್ಕಾಗಲ್ಲಮ್ಮ ಆಮೇಲೆ ನೀನ್ ಡ್ರಾಪ್ ಮಾಡ್ಲಿಲ್ಲ ಅದಕ್ಕೆ ನಾನು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರು ಹೇಳ್ಬಿಡ್ತೀಯ ಬಾಬಾ ಬಾಬಾ ಅಥವಾ ಅಥವಾ ಸರಿ ನಾನ್ ಪಾಸ್ ಆಗಿ ಮೈಸೂರು DC ಆಗೋರ್ಗು ನೀನ್ ಬಿಡಲ್ಲ ಅನ್ಸುತ್ತೆ ನಡಿ ಇದು ಸ್ವಲ್ಪ ಓವರ್ ಆಗ್ಲಿಲ್ಲ ಮೊದ್ಲು ಪಾಸ್ ಆಗಿ ಇನ್ನು ಎಷ್ಟು ವರ್ಷ ಅಂತ ಈ ಕಾಲೇಜಿಗೆ ಡ್ರಾಪ್ ಮಾಡ್ಬೇಕು ಧೈರ್ಯ ಸೌದೈತಿ ಮಚ ಒಂದ್ ಹೇಳ್ತೀನಿ ಇಷ್ಟು ವರ್ಷ ಕಾಪಿ ಹೊಡೆಯಕ್ಕೆ ಅಂತ ತಗೊಂಡೋದಿಲ್ಲ ಪೇಪರ್ ಪೀಸ್ ಅದ್ರ ಬದಲು ಬ್ಲೌಸ್ ಪೀಸ್ ತಗೊಂಡೋಗಿ ಮಾರಿದ್ರು ಇಷ್ಟೊತ್ತಿಗೆ ಶಾಂತಲಾ ಸಿಲ್ಕ್ಸ್ ತರ ದೊಡ್ಡ ಶೋರೂಮೇ ಓಪನ್ ಮಾಡಬಹುದಾಗಿತ್ತು ಅಣೆವರ ನಡಿ ಹೌದು ಚೀಟಿ ಇಟ್ಕೊಂಡ್ರೆ ಅದೆಂಗೋ ಫೇಲ್ ಆಗ್ತೀಯಾ ಅಯ್ಯೋ ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದಂಗೆ ಯಾವ್ಯಾವ ಚೀಟಿ ಎಲ್ಲೆಲ್ಲಿ ಇಟ್ಟಿದ್ದೆ ಅಂತ ಮರ್ತು ಹೋಗ್ತಾ ಇದ್ದೆ ಅದಕ್ಕೆ ಈ ಸತಿ ಒಂದು ಮಾಸ್ಟರ್ ಚೀಟಿ ರೆಡಿ ಮಾಡಿದೀನಿ ಮಾಸ್ಟರ್ ಪ್ಲಾನ್ ಕೇಳಿದೀನಿ ಮಾಸ್ಟರ್ ಕಾರ್ಡ್ ಕೇಳಿದೀನಿ ಇದ್ಯಾವುದು ಮಾಸ್ಟರ್ ಚೀಟಿ ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಮಚ್ಚ ಹಂಗಂದ್ರೆ ಏನು ಅನುಭವ ಮನುಷ್ಯನಿಗೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ಸ್ವಾಮಿ ನಿತ್ಯಾನಂದ ಅವ್ರು ಹೇಳಿದ್ದಾರೆ ಮಚ್ಚ ಇನ್ಮೇಲೆ ಯಾವ ದುಷ್ಟಶಕ್ತಿಗಳು ನಿನ್ನ ಫೇಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪಾಸ್ ಆಗಿ ಆಳಗೋಗ್ರಪ್ಪ ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಥ್ಯಾಂಕ್ ಯು ಮಚ್ಚ ಬಾಸ್ ಲಾಸ್ಟ್ ಸಪ್ಲಿಮೆಂಟ್ ಅಲ್ಲಿ ಮೀಟ್ ಮಾಡಿದ್ದು ಇವಾಗ ಮೀಟ್ ಮಾಡ್ತಾ ಇದೀವಿ ಐ ಆಮ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಏನ್ ಬಾಸ್ ಇಷ್ಟೊಂದು ದಪ್ಪ ಬಿಟ್ಟಿದ್ದೀರ ನಾನ್ ನೋಡಿ ಎಷ್ಟು ಚೆನ್ನಾಗಿದ್ದೀನಿ ಯಾಕೆ ಶುಗರ್ ಬಂದ್ಬಿಡ್ತಾ ಇಲ್ಲ ಬಾಸ್ ಡಯಟಿಂಗ್ ಡಯಟಿಂಗ್ ನೆಕ್ಸ್ಟ್ ಸಪ್ಲಿಮೆಂಟ್ ನೋಡಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ ನೀವು ಸಣ್ಣ ಆಗ್ಬೇಕು ಬಾಸ್ ಯಾಕಂದ್ರೆ ನಮ್ಗೆಲ್ಲ ವಯಸ್ಸಾಯ್ತು ಬಾಸ್ ಸರ್ ಯಾರು ನಿನ್ ದೊಡ್ಡಪ್ಪನ ಇವ್ನ್ ಯಾರು ನಿಮ್ಗೆ ಬಕೆಟ ಸುಮ್ನೆ ಜೋಕಿಂಗ್ ಬ್ರದರ್ ಜೋಕಿಂಗ್ ಸಾರು ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ ಆಮೇಲೆ ನನ್ನ ಹೆಸರು ವೆಂಕಟೇಶ್ ಅಂತ ಬಾಸ್ ಜೊತೆ ಸಪ್ಲಿಮೆಂಟರಿ ಫ್ರೆಂಡ್ ಅಯ್ಯೋ ಅಂದಿ ಮರಿ ಟೈ ಕಟ್ಟದಂಗ ಅವನಲ್ಲ ಏನ ಹೇಳ್ತಾ ಇದ್ರಿ ಏನಿಲ್ಲ ಏನಿಲ್ಲ ನೀವು ಕಂಟಿನ್ಯೂ ಮಕ್ಕಳಲ್ಲಿ ಹೆಂಗಿದ್ದಾರೆ ನಂಗಿನ ಮದ್ವೆನೇ ಆಗಿಲ್ಲ ಬಾಸ್ ಇನ್ನು ಮದ್ವೆನೇ ಆಗಿಲ್ವಾ ವಾಟ್ ಇಸ್ ದಿಸ್ ಹಲೋ ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಗ್ಬಿಡ್ಬೇಕು ಬೇಕಾದ್ರೆ ಎಕ್ಸಾಮ್ ಆಮೇಲೆ ಬರ್ಕೋಬಹುದು ಲೇಟ್ ಆಗಿ ಮದ್ವೆ ಟೈಮ್ ಹೋಗ್ಬಿಟ್ರೆ ವಯಸ್ಸಾಗ್ಬಿಡುತ್ತೆ ಬಾಸ್ ಆಮೇಲೆ ಏನು ಮಾಡಕ್ ಆಗಲ್ಲ ಇವ್ರು ಯಾಕೋ ತುಂಬಾ ಟೆನ್ಷನ್ ಇಲ್ಲಿದ್ದಾರೆ ಓಕೆ ಬಾಸ್ ನನ್ನ ಎಕ್ಸಾಮ್ ಅಲ್ಲಿ ಮೀಟ್ ಮಾಡ್ತೀನಿ ನನಗೆ ಇವಾಗ ಗೊತ್ತಾಯ್ತು ಕಣ ನೀನ್ ಯಾಕೆ ಇಷ್ಟು ವರ್ಷ ಪಾಸ್ ಆಗಿಲ್ಲ ಅಂತ ನನ್ನ ನಿನ್ನ ಫ್ರೆಂಡ್ಶಿಪ್ ಇನ್ಮೇಲೆ ಕಟ್ಟಕೋಣ ಯಾಕೋ ಮಚ್ಚ ಮತ್ತಿನ್ನೇನು ಅಂದಿ ಮರಿಗಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ನನಗೆ ಅವಮಾನ ಮಾಡ್ತೀಯಾ ಚೀಪ್ ಆಗಿ ಮಾತಾಡ್ಬಿಡು ನಮ್ದು 5 ವರ್ಷದ ಫ್ರೆಂಡ್ಶಿಪ್ ಐದು ವರ್ಷದ ಫ್ರೆಂಡ್ಶಿಪ್ಪ ಮತ್ ನಾನು ಅಲೋ
ನಾನ್ ನಿನಗೆ ಫ್ರೆಂಡ್ ಅಂತ ಹೊರಗಡೆ ಎಲ್ಲೂ ಹೇಳ್ಕೊಂಡ್ ತಿರುಗಬೇಡ. ಅಪ್ಪ ದೇವ್ರೆ, ಎಷ್ಟೇ ಸಪ್ಲಿಮೆಂಟರಿ ಎಕ್ಸಾಮ್ ಬಂದ್ರು ಅದನ್ನ ತಡೆಯೋ ಶಕ್ತಿ ಬುದ್ಧಿನ ನನ್ ಕೊಡಪ್ಪ, ಕಾಪಾಡಪ್ಪ. ಬಾಸ್, ಏನ್ ಬಸ್ ಚೀಟಿಗಳೆಲ್ಲ ತಂದಿರಲ್ಲ ಬಾಸ್? ಬಾಸ್ ಕೀಸ್ ಆಗಿ ಹೋಗ್ಬಿಡ್ಬೇಡಿ ಬಾಸ್, ಆಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ ಬಾಸ್. ಅಪ್ಪ ದೇವ್ರಿ, ಯಾವುದೇ ಕಾರಣಕ್ಕೂ ಇವನು ಮಾತ್ರ ಪಾಸ್ ಮಾಡ್ಬೇಡಪ್ಪ, ಆಮೇಲೆ ನಾನು ಒಂಟಿ ಮರತರ ಆಗ್ಬಿಡ್ತೀನಿ ಅಪ್ಪ. ಬಾಸ್ ಮಾತ್ರ ಹೀಗಡೆ ಬಾಸ್. ಪಾಸ್ ಮಾಡಿ, ಪಾಸ್ ಥ್ಯಾಂಕ್ ಯು, ಪಾಸ್ ಮಾಡಿ. ಟ್ರೈ ಮಾಡ್ತೀನಿ ಮೇಡಮ್. ಪಾಸ್ ಮಾಡಿ ಇಂದಿದ್ದು ಕ್ವೆಶ್ಚನ್ ಪೇಪರ್. ಸರಿ ತಗೊಳಪ್ಪ. ಏ ನನ್ನ ಚೀಟಿ ಹಾಕೊಂಡ. ಫ್ರಂಟ್ ಪಾಕೆಟ್, ಬ್ಯಾಕ್ ಪಾಕೆಟ್, ಇನ್ನರ್ ಪಾಕೆಟ್, ಜೀನ್ಸ್ ಪಾಕೆಟ್, ಟೋಟಲ್ 36 ಚೀಟಿ ಎಲ್ಲ ತೆಗಿರಿ. ಮೋರ್ ಮಿಸ್ಸಿಂಗ್. ಸ್ವಲ್ಪ ಟೈಮ್ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ. ಸೀಕ್ರೆಟ್ ಲಾಕರ್ ಓಪನ್ ಆಗೋಯ್ತು. ಅದನ್ನಾದ್ರೂ ಇರಕ್ ಬಿಡಿ ಮೇಡಮ್, ಅದನ್ನ ಇಟ್ಕೊಂಡು ಹೆಂಗೋ ಬದುಕೋತೀನಿ, ಪ್ಲೀಸ್. ಸರಿ ಕೂತ್ಕೊಳ್ಳಿ, ನೀರ್ ಕುಡಿಬೇಕು. ಆಯ್ತು ಹೋಗಿ. ನೀವು ಚೀಟಿ ನೋಡ್ಕೊಂಡ್ ಬರೀಕು ಬಿಡಲ್ಲ, ಬುಕ್ ನೋಡ್ಕೊಂಡ್ ಬರೀಕು ಬಿಡಲ್ಲ, ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು? ನಾವ್ ಹೆಂಗ್ ಎಕ್ಸಾಮ್ ಪಾಸ್ ಮಾಡೋದು, ಡಿಗ್ರಿ ಮುಗಿಸೋದು, ಕೆಲ್ಸಕ್ ಹೋಗೋದು, ಮದುವೆ ಆಗೋದು, ಮಕ್ಕಳನ್ನೆತ್ತ ಆಟ ಆಡ್ಸೋದು? ಪಾರ್ಡನ್, ಯಾವಾಗ ಕೇಳಿದ್ರು ಇದನ್ನ ಹೇಳ್ತಾಳಲ್ಲ. ವಾಟ್ ಟೆಲ್ ಯು ಇಡಿಯಟ್, ಸ್ಟೂಪಿಡ್ ಫೂಲ್, ಕಂಟ್ರಿ ಫ್ರೂಟ್. ಡಿಗ್ರಿ ನೋ, ಚಿಲ್ಡ್ರನ್ ನೋ, ಮ್ಯಾರೇಜ್ ನೋ, ಮ್ಯಾಟರ್ ನೋ. ಐ ಕಂಪ್ಲೇನ್ ಪ್ರಿನ್ಸಿಪಲ್, ಐ ಕಂಪ್ಲೇನ್ ಪ್ರಿನ್ಸಿಪಲ್. ನೇಮ್ ಟೆಲ್, 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 ನೇಮ್ ಟೆಲ್. ಬಂಗಾರೆ ಬಂಗಾರೆ ಬಂಗ್ 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 ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಏಯ್, ಮನೇಲಿ 24 ಗಂಟೆ ಟಿವಿ ನೋಡಿ ಸಾಯ್ತೀರಾ, ಇಲ್ಲೂ ಬಂದು ನೋಡ್ಬೇಕಾ? ಒಂದ್ 5 ನಿಮಿಷ ಅದಿಮ್ ಕೂತ್ಕೋ. ಮತ್ತೆ ಯಾಕೆ ಟಿವಿಲಿ ಇಟ್ಟಿದ್ದೀರಾ? ಏಯ್, ಅದೆಲ್ಲ ನಿಮ್ಮಂತವ್ರಿಗೆಲ್ಲ ಕಣ. ಎಕ್ಸಾಮ್ ಬರೆಯಕ್ ಹೋಗಿ ಒಂದ್ ಹುಡುಗಿ ಕೈಲಿ ಸಿಗಾಕೊಂಡು ಉಗಿಸ್ಕೊಂಡ್ಬಂದು ಕೂತಿಯ ನೋಡು. ಅಂತ ಮಹಾಪ್ರಭುಗಳಿಗೆ ನೋಡು, ನಾನಿಷ್ಟು ಬೈದ್ರು ನಾಚಿಕೆ ಮಾನ ಮರ್ಯಾದೆ ಇಲ್ದೆ ಟಿವಿ ನೋಡ್ತಾ ಇದ್ದಾನೆ ನೋಡ್ದ್ಯಾ? ಏಯ್, ಆಫ್ ಮಾಡು ಟಿವಿನ. ಏಯ್ ಮಚ್ಚ, ಲೈಫ್ ಅಲ್ಲ ಅವೆಲ್ಲ ಜಗಜ ಕಣ. ಇದೂ ಜಗಜ. ಏಯ್ ಹೊಟ್ಟೆ ಉರಿ. ಇಷ್ಟೊತ್ನಲ್ಲಿ ಹಾಸ್ಪಿಟಲಲ್ಲಿ ಇರ್ಬೇಕಾಗಿತ್ತಲ್ಲ, ಚಾಮುಂಡಿ ಬೆಟ್ಟದ ಕಡೆ ಯಾಕೆ ಹೋಗ್ತಾ ಇದ್ದಾನೆ? ನಂದಿನಿ, ನಂದಿನಿ, ನನ್ನ ಹೆಸರು ರಾಮಕೃಷ್ಣ, ಶ್ರೀರಂಗಪಟ್ಟಣದಲ್ಲಿ ವೆಟರ್ನರಿ ಡಾಕ್ಟರ್ ಆಗಿದ್ದೀನಿ. ನೀವು ನಂದಿನಿ ತಾನೆ? ಹೌದು. ಮಹಾನಕ್ಷತ್ರ, ಸಿಂಹರಾಶಿ, ಕುವೆಂಪು ನಗರದಲ್ಲಿ ಮನೆ, ಹೈಟು 5.4, ವೇಟು 58 kg, BA ಮುಗಿಸಿದ್ದೀರಾ? ಇದೆಲ್ಲ ನಿಮಗೆ ಹೇಗೆ ಗೊತ್ತು? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ ಜಾತಕನೇ ನನ್ನ ಹತ್ರ ಇದೆ. ಸಾರಿ, ಇದುವರೆಗೂ ನಮ್ಮ ತಾಯಿ 34 ಜನ ಹುಡುಗಿಯರನ್ನ ತೋರಿಸಿದ್ದಾರೆ, ಆದರೆ ಯಾವ ಹುಡುಗಿನೂ ನಂಗೆ ಇಷ್ಟ ಆಗಲಿಲ್ಲ. ನಿಮ್ಮ ಫೋಟೋ ನೋಡಿದ ತಕ್ಷಣ ನೀವು ಇಷ್ಟ ಆದ್ರಿ. ಒಂದು ತಿಂಗಳಿಂದ ನಿಮ್ಮ ಹಿಂದೆನೆ ಸುತ್ತಾ ಇದ್ದೆ, ಆದರೆ ಅದು ನಿಮ್ಗೆ ಗೊತ್ತಾಗಲಿಲ್ಲ. ಮಾತಾಡಬೇಕು, ಮಾತಾಡಿಸ್ಬೇಕು ಅನ್ಕೋತಾ ಇದ್ದೆ, ಆದರೆ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ. ಇವತ್ತು ಮಾತಾಡಿಸ್ಲೇಬೇಕು ಅಂತಾನೆ ಬಂದೆ, ಮಾತಾಡಿಸ್ಬಿಟ್ಟೆ. ಹೇಳಿ, ಏನು ವಿಷಯ? ನಿಮಗೆ ಬೇರೆ ಎಲ್ಲೂ ಫಿಕ್ಸ್ ಆಗಿಲ್ಲ ತಾನೆ? ಏನೇ ಇದ್ರೂ
ಮನೆಗ್ ಬಂದು ನಮ್ ತಂದೆ ಹತ್ರ ಮಾತಾಡಿ. ಸರಿ ರೀ ನಂದಿನಿ, ಫಸ್ಟ್ ಟೈಮ್ ನಾವು ದೇವಸ್ಥಾನದಲ್ಲಿ ಮೀಟ್ ಮಾಡಿದೀವಿ, ನೋಡಿ ಎಲ್ಲ ಒಳ್ಳೇದಾಗತ್ತೆ. ಜೈ ಚಾಮುಂಡೇಶ್ವರಿ. ಚುಜ್ಮಿ ಕೃಷ್ಣ, ಹಾಸ್ಪಿಟಲ್ ಕೆಲಸ ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಏನ್ ಮಾಡ್ತಾ ಇದ್ಯಾ? ನೀನೇನೋ ಮಾಡ್ತಿದ್ಯ ಇಲ್ಲಿ? ಇಷ್ಟ ದಿನ ಗುಳಿ ತರ ರೋಡ್ ರೋಡ್ ಸುತ್ತಾ ಇದ್ದ, ಈಗ ದೇವಸ್ಥಾನ ಸುತ್ತ ಶುರು ಮಾಡಿದ್ಯಾ? ಹೋಗೋ ಉದ್ಧಾರ ಆಗೋಕೆ, ಯಾವ್ದಾದ್ರು ಕೆಲಸ ಇದ್ರೆ ಮಾಡು. ನೋಡ ಕೋಪ ಮಾಡ್ಕೋಬೇಡ. ಹೌದು, ಅವ್ರ ಹೆಸರೇನು? ನಂದಿನಿ. ಆಹಾ ನಾಚಿಕೆ ನೋಡು, ಏಳು ಕತ್ತೆ ವಯಸ್ಸಾಯ್ತು, ಇನ್ನ ಒಂದ್ ಸೈಡ್ ಲವ್ ಸ್ಟೋರಿ. ಅಮ್ಮಂಗ್ ಈ ವಿಷಯ ಗೊತ್ತಾ? ಅದು ಇಲ್ಲ ಕಣ, ನೀನೆ ಅಮ್ಮನ ಹತ್ರ ಮಾತಾಡ್ಬೇಕು. ಇದೇನಿದು? ಅವಳ ಜಾತಕ ಮತ್ತೆ ಫೋಟೋ. ಕಳ್ಳ ತುಂಬಾ ಮುಂದುವರ್ದ್ ಬಿಟ್ಟು. ಏ ಬಂದ್ರು. ಹಾ, ಬೇಗ ಈ ವಿಷಯ ಅಮ್ಮನ ಹತ್ರ ಮಾತಾಡಿ ಮುಗಿಸ್ಬೇಕು. ರಾಮಕೃಷ್ಣನೇ ನನ್ ದೊಡ್ಡ ಮಗ, ಅದಕ್ಕೆ ಮದ್ವೆ ವಿಷಯ ನಾವೇ ಮಾತಾಡೋಣ ಅಂತ ಬಂದಿದೀವಿ. ಹೌದೌದು, ನಿಮ್ ಬಗ್ಗೆ, ನಿಮ್ ಮನೆತನದ ಬಗ್ಗೆ, ನಿಮ್ ಮಗಳು ಬಗ್ಗೆ ನಮ್ಮ ಅರ್ಚಕರು ಎಲ್ಲ ಹೇಳಿದ್ದಾರೆ. ಇಬ್ರು ಜಾತಕ ತುಂಬಾ ಚೆನ್ನಾಗಿದೆಯಂತೆ. ಏನಮ್ಮ? ನಂಬೋಕೆ. ಮತ್ತೆ ಬೇರೆ ವಿಷಯ? ಅಯ್ಯಯ್ಯೋ, ನಮಗ್ ವರದಕ್ಷಿಣೆ ಎಲ್ಲ ಏನು ಬೇಡ, ಯಾಕೆಂದ್ರೆ ನನ್ನ ಇಬ್ರು ಮಕ್ಕಳು ಕೈ ತುಂಬಾ ಸಂಪಾದಿಸ್ತಾರೆ. ನೀವೇ ಒಂದ್ ಒಳ್ಳೆ ಮುಹೂರ್ತ ನೋಡ್ಬಿಡಿ, ನಿಶ್ಚಿತಾರ್ಥ ಮದ್ವೆ ಒಟ್ಟಿಗೆ ಮುಗಿಸ್ಬಿಡೋಣ. ಕುಡಿ, ತಾವೇನ್ ಮಾಡ್ತಾ ಇದ್ದೀರಾ? ಹುಷಾರು ಹುಷಾರು, ಅವನಿಗ್ ಹೀಗೆ ಕುಡಿಬೇಕಾರೆ ತಿನ್ಬೇಕಾರೆ ಯಾರು ಮಾತಾಡ್ಸ್ಬಿಟ್ರೆ ನೆತ್ತಿಗೆ ಹತ್ ಬಿಡತ್ತೆ. ಹುಷಾರಪ್ಪ, ಕುಡೀರಿ ಕುಡೀರಿ. ಈಗ ಕುಡ್ದಾಯ್ತಾ? ಈಗ ಹೇಳಿ, ತಾವೇನ್ ಮಾಡ್ತಿದ್ದೀರಾ? ಬಿಡ್ತಾನೆ ಇಲ್ವಲ್ಲ ಇವನು. ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಾಯ್ತು? ನೀನ್ ಸುಂದರಮ್ಮ. ಏನ್ ವಿಷಯ? ಹೆಂಗ್ ಶುರು ಮಾಡ್ಲಿ? ಏಯ್ ಫೋನು, ಏಯ್ ಕ್ಯಾಮ್ರಾ ಫೋನು. ಹೇಳಿ ಏನ್ ವಿಷಯ? ಇರಿ ಒಂದ್ ನಿಮಿಷ, ನಮ್ಮಣ್ಣಂಗೆ ಮಿಸ್ಡ್ ಕಾಲ್ ಕೊಡ್ತೀನಿ, ಎಷ್ಟು ಬೇಗ ವಾಪಸ್ ಮಾಡ್ತಾನೆ ನೋಡಿ. ನೋಡಿದ್ರಾ? ಹೇಳಿಲ್ವಾ ಎಷ್ಟು ಫಾಸ್ಟ್ ಆಗಿದ್ದಾನೆ, ಅಷ್ಟು ಲವ್ ನಿಮ್ಮನ್ ಕಂಡ್ರೆ. ಇರಿ ಇರಿ ಇರಿ. ಹಲೋ ಹಲೋ, ಏನಪ್ಪ ರಾಮಕೃಷ್ಣ? ಹಲೋ, ಹೋರಿ ಕರು ಆಗ್ತಾ? ಹಲೋ, ಕರು ಹೆಣ್ಣೋ ಗಂಡೋ? ಯಾರು ನೀನು? ಹಲೋ ಹಲೋ, ಇಲ್ಲಿ ಹೆಣ್ ಕರು ಇದೆ, ಮಾತಾಡು. ಮಾತಾಡಿ. ಹಲೋ ಯಾರು? ಹಲೋ 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 ನಂದಿನಿ, ಏನಾಯ್ತು? ಹಲೋ, ಮಾತಾಡಾಯ್ತಾ? ಅದು ನಮ್ಮ ಅಣ್ಣ ಅವ್ರ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ದ, ಅದಕ್ಕೆ ಫೋನ್ ಮಾಡ್ಕೊಟ್ಟೆ. ನಾನು ಇವಳಿಗೆ ತಾಳಿ ಕಟ್ಟಿದ ಮೇಲೆ ಇವಳು ಮುಖ ನೋಡಿದ್ದು. ಮುಂಚೆನೂ ನೋಡಿದ್ರು ಮದುವೆನೇ ಆಗ್ತಿರ್ಲಿಲ್ಲ. ನೌ ದ ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ ವೆರಿ ಮಚ್. ವಾಟ್ ಯು ಸೇ? ಆಮೇಲೆ ಈಗ ಹೇಳಿ ಏನ್ ಮಾಡ್ತಾ ಇದ್ದೀರಾ? ಅದು ನಾನು. ಹಲೋ 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 ಹಲೋ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಒಂದ್ ನಿಮಿಷ. ಹಲೋ ಹಲೋ, ಇವನ್ ಯಾವಾಗ್ಲೂ ಹೀಗೆ ವಿಪರೀತ ಬ್ಯುಸಿ. ಅಯ್ಯೋ ಪಾಪ, ನನ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಾನ್ ನಿಮ್ಗೆ ಹಿಡಿಸಿದೀನಾ? ಯಾರು ಮಿಸ್ ಕಾಲ್ ಕೊಟ್ರು ನೀವು ತಕ್ಷಣ ಕಾಲ್ ಮಾಡ್ಬಿಡ್ತೀರಾ? ಮದ್ವೆ ಆದ್ಮೇಲೆ ಮೊದ್ಲು ನಿಮ್ ಫೋನ್ ಬಿಲ್ ನ ಕಂಟ್ರೋಲ್ ಮಾಡ್ಬೇಕು. ಅಯ್ಯೋ, ಹಾಗಾದ್ರೆ ನಾನ್ ನಿಮ್ಗೆ ಹಿಡಿಸಿದೀನಿ. ಸಾರಿ ಸರ್, ವಿಶಾಲ್ ಅಂತ ನನ್ ಕ್ಲೋಸ್ ಫ್ರೆಂಡು, ದುಬೈನಲ್ಲಿ ಕೆಲ್ಸ ಬೇಕು ಅಂತ ಕೇಳಿದ್ದ. ದುಬೈನಲ್ಲಿ ನಂಗೆ ಬೇಜಾನ್ ಜನ ಫ್ರೆಂಡ್ಸ್ ಇದಾರೆ, ಅವರಿಗೆಲ್ಲ ನಾನೇ ಕೆಲ್ಸ ಕೊಡ್ಸಿದ್ದು. ಇವನಿಗೂ ಒಂದ್ ಕೆಲ್ಸದ ವ್ಯವಸ್ಥೆ ಮಾಡಿಸ್ಕೊಟ್ಟೆ ದುಬೈನಲ್ಲಿ. ನಾನು ಕೇಳ್ತಾನೆ ಇದ್ದೀನಿ, ತಾವೇನ್ ಮಾಡ್ತಿದ್ದೀರಿ ಅಂತ ತಾವ್ ಹೇಳಲೇ ಇಲ್ವಲ್ಲ. ಅದು ನಾನು ಡಿಗ್ರಿ ಮುಗಿಸಿದೀನಿ, ಪಾಸ್ಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಪಾಸ್ಪೋರ್ಟ್ ಬಂದ್ಮೇಲೆ ಫಾರಿನ್. ಏನವ ಫಾರಿನ್ ಡಿಗ್ರಿ? ಬೆಂಗಳೂರು ಯೂನಿವರ್ಸಿಟಿನಾ ಮೈಸೂರು ಯೂನಿವರ್ಸಿಟಿನಾ? ಇನ್ನ ಇಲ್ಲ ಇದ್ರೆ ಮಂಗಂತಲ ಸಾಯಿಸ್ಬಿಡ್ತಾರೆ. ನಾವೇನ್ ಬರ್ತೀವಿ? ಅಲ್ಲ ತಾವು, ಅದು ನೀವು ಒಳ್ಳೆ ಮುಹೂರ್ತ ನೋಡಿ ನಮಗ್ ಫೋನ್ ಮಾಡಿ. ಫೋನ್ ಕಾಯ್ತಾ ಇರ್ತೀವಿ, ಹೊರಡೋಣ. ಬರ್ತೀವಿ. ಒಳ್ಳೇದು, ಹೋಗ್ಬರ್ತೀನಿ.
ನೋಡು ಪಕ್ಕದಲ್ಲೇ ದೇವಿ ದೇವಸ್ಥಾನ ಇದೆ, ಕರ್ಕೊಂಡು ಹೋಗು. ಶುಕ್ರವಾರ ಬೇರೆ ಇಲ್ಲ ಅನ್ಬೇಡ ಕಣೋ, ಜಾಸ್ತಿ ದೂರ ಇಲ್ಲ. ಸರಿಯಾದ ಟೈಮ್ಗೆ ಬಂದೆ, ಸಾಕ್ ನಿಲ್ಸಪ್ಪ, ಎಷ್ಟೊತ್ತು ಅಂತ ಈ ನಾಟಕ ಆಡ್ತಿರ್ತೀಯ ಪ್ಲೀಸ್. ನೋಡಮ್ಮ ನನ್ ಚಿಕ್ಕ ಮಗಳು ಅಂತ ಹೇಳ್ತಿರ್ಲಿಲ್ವಾ, ಅವಳೇ ಇವಳು ಚಂದ್ರಿಕಾ. ನಮಸ್ತೆ ಅಮ್ಮ. ಗಂಡಿನ ತಾಯಿ ನಮ್ಮ, ಎಂ ಎಸ್ ಸಿ ಮಾಡಿದಾಳೆ. ಇದೇ ಊರಿನಲ್ಲಿ ಪಿ ಯು ಸಿ ವಿದ್ಯಾರ್ಥಿನಿಯರಿಗೆ ಟ್ರೈನಿಂಗ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು ಸಂಪಾದನೆ ಮಾಡ್ಬೇಕು ಅಂತ ಬಹಳ ಕಷ್ಟಪಡ್ತಿದ್ದಾಳೆ. ನಾವೆಲ್ಲ ತಾತನ ಕಾಲಲ್ಲಿ ನಿಲ್ಲೋದು. ನೋಡಮ್ಮ ಇವರು ಗಂಡಿನ ತಮ್ಮ ಭಾಸ್ಕರ್ ಅಂತ ಹೆಸರು. ಹಾಯ್ ಸರ್, ನೆಲ್ಲೋ ನೋಡ್ದಾಗಿದ್ಯಲ್ಲ ಸರ್, ಏನ್ ಮಾಡ್ತಿದ್ದಾರೆ? ಓ ಡಿಗ್ರಿ ಕಂಪ್ಲೀಟ್ ಆಗಿದೆ. ಓ ಪಾಸ್ಪೋರ್ಟ್ ಗೆ ವೇಟಿಂಗ್, ಬಂದ ತಕ್ಷಣ ಫಾರಿನ್ ಗೆ. ಕೂಲ್ ಏನಪ್ಪ, ಕರೆಕ್ಟ್. ಆಕ್ಚುಲಿ ವಿಚ್ ಕಂಟ್ರಿ ಆರ್ ಯು ಗೋಯಿಂಗ್? ದುಬೈ. ದುಬೈ ಮೇನ್ ರೋಡ್? ಅಬುದಾಬಿ. ಅಬುದಾಬಿ ನೈಸ್ ರೋಡ್. ಬಾಮಾ ನೀ ಮನೆಗೆ ಹೋಗು, ನಾ ದೇವಸ್ಥಾನ. ಅಪ್ಪ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿದ್ದೀರಾ? ಯಾಕಂದ್ರೆ ಅವ್ರ ತಮ್ಮ ನನ್ನ ಮೊದಲೇ ಪರಿಚಯ. ಎಲ್ಲ ವಿಚಾರಿಸಿದ್ದೀನಮ್ಮ. ಶ್ರೀರಂಗಪಟ್ಟಣದಲ್ಲಿ ವೆಟರ್ನರಿ ಡಾಕ್ಟರ್ ಅಂತೆ, 25,000 ರೂಪಾಯಿ ಸಂಬಳ, ಸಿಗರೇಟು ಗುಂಡು ಯಾವ ಅಭ್ಯಾಸವೂ ಇಲ್ಲ, ತುಂಬಾ ಒಳ್ಳೆ ಹುಡುಗ. ಅವ್ರ ತಮ್ಮ? ಅವನು ವಿಚಾರಿಸಿದ್ದೀನಮ್ಮ, ಹೆಸರು ಭಾಸ್ಕರ ಅಂತೆ, ಡಿಗ್ರಿನೇ ಕಂಪ್ಲೀಟ್ ಆಗಿಲ್ಲ, ಯಾವ ಕೆಲಸ ಕಾರ್ಯನೂ ಮಾಡ್ತಿಲ್ವಂತೆ, ಅದ್ ಯಾವ್ದೋ ಕಟಿಂಗ್ ಶಾಪ್ ನಲ್ಲಿ ಇರ್ತಾನಂತೆ, ಇಲ್ಲ ಅಂತಂದ್ರೆ ಗುಂಡ್ರು ಗೋಬಿ ತರ ಬೀದಿ ಬೀದಿ ಅಲಿತಿರ್ತಾನಂತೆ. ಸ್ವಲ್ಪನು ಜವಾಬ್ದಾರಿ ಇಲ್ಲಮ್ಮ, ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ದಂಡ್ ಪಿಂಡ. ಬೈಕ್ ಅಂತ ಬೈಕ್ ಬೇಕು ಅಮ್ಮ. ಎಲ್ ಹೋದ್ರು ಮರ್ಯಾದಿನೇ ಕೊಡಲ್ವಲ್ಲಪ್ಪ. ಹೆಚ್ಚು ಕಮ್ಮಿ ಆದೀತು.
ಅಲ್ಲಿಯ ಬಿದ್ದ ಕಾಲ್ಗೆಚ್ಚೆ ಜೇಬಲ್ಲೇ ಇದೆ ನಾಜಕ ಮನದ ಒಳಗ ಮೋಹ ನಾನಷ್ಟೇ ಕಾಣುವ ಹಾಗೆ ನೀನ ಕರಿದೇನೆ ಚೆನ್ನಾಗಿದೆ ಕೋಲ್ ಮಿಂಚಿನಂತೆ ತಾಗಿ ನೀಕ್ಷಣ ಹೋದೀತು ನನ್ನದೇ ಪ್ರಾಣ ಹುಡುಗಿ ಎಲ್ಲೆಲ್ಲಿಯ ನಿನ್ನ ಹುಡುಗಿ ಸಾಕಾಯಿತು ಹೃದಯನೇ ಹೋಗಿರುವಾಗ ಹರೆಯ ಹಾಡಾಯಿತು ಹಚ್ಚಿಕೊಂಡು ನಿನ್ನದು ನಾನು ಹುಚ್ಚನಾದ ಹಾಗೆಯೇ ಹೆಚ್ಚು ಕಮ್ಮಿಯಾದೀತು ಹುಡುಗಿ ಎಲ್ಲೆಲ್ಲಿಯ ನಿನ್ನ ಹುಡುಕಿ ಸಾಕಾಯಿತು ಹೃದಯನೇ ಹೋಗಿರುವಾಗ ಹರೆಯ ಹಾಡಾಯಿತು ಹಚ್ಚಿಕೊಂಡು ನಿನ್ನದು ನಾನು ಹುಚ್ಚನಾದ ಹಾಗೆಯೇ ಹೆಚ್ಚು ಕಮ್ಮಿಯಾದೀತು ಏ ಮಂಚ ಪರವಾಗಿಲ್ಲ ಕಣ ಮಂಚ ಸಾಕ ಸ್ಟ್ರಾಂಗ್ ಆಗೈತೆ ಯಾರು ನಿಮ್ ಮಾವನ್ ಮನೆಯವ್ರು ಕೊಡ್ಸಿದ್ದ ಮಂಗಂತಲೇ ನನ್ ಮಗ ಎಲ್ಲಿ ಕೊಡಿಸ್ತಾನೆ ಸರಿ ನೀನೇನ್ ಮಾಡ್ತಾ ಇದೆಯಾ ಇಲ್ಲಿ ಮಚ್ಚ ಅಣ್ಣನ್ ಫಸ್ಟ್ ನೈಟ್ ಫಸ್ಟ್ ನೈಟ್ ನಿಮ್ ಅಣ್ಣಂಗ್ ತಾನೆ ನಿನಗೇನ್ ಕೆಲಸ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಏಯ್ ರೂಮ್ ರೆಡಿ ಮಾಡಬಾರ್ದನೋ ಲೇ ಇದೆಲ್ಲ ಹೂ ಕಟ್ಟೋರ್ ಮಾಡೋ ಕೆಲಸ ಕಣ ನಿಂದಲ್ಲ ನೋಡು ಮದ್ವೆ ಎಲ್ಲ ಆಯ್ತು ತಾನೆ ನಡಿ ಪಾರ್ಟಿ ಕೊಡ್ಸ್ ನಡಿ ಪಾರ್ಟಿ ತಾನೆ ಕೊಡ್ಸಿದ್ರಾಯ್ತು ಆಮೇಲೆ ಅಲ್ಲಿ ಬಂದು ಸಿಗರೇಟ್ ಕಾಸಿಲ್ಲ ಮಚ್ಚ ಸೈಡ್ ಡಿಶ್ ಕಾಸಿಲ್ಲ ಮಚ್ಚ ಅಂತ ಕತೆ ಗೀತೆ ಕಟ್ಟಬಾರ್ದು ಮಚ್ಚ ಇಲ್ಲಿ ನೋಡು ಫುಲ್ ಮೂವಿ ಕವರ್ ಸೈಜ್ ನೋಡಿದ್ರೆ ಒಂದ್ ತಿಂಗಳಿಗೆ ಆಗಂಗಿದೆ ಮಚ್ಚ ನಾನು ಕೆಳಗಡೆ ಇರ್ತೀನಿ ನೀನ್ ಆಮೇಲೆ ಬಾ ಓಕೆ ಒಟ್ಟಿಗೆ ಹೋದ್ರೆ ಡೌಟ್ ಬರುತ್ತೆ ಸಾರಿ ಏನಣ್ಣ ನೀವಿಲ್ಲೇನ್ ಮಾಡ್ತಾ ಇದೀರಾ ತಾಜ್ ಮಹಲ್ ಕಟ್ತಾ ಇದೀವಿ ನೋಡಿದ್ರೆ ಗೊತ್ತಾಗಲ್ವ ಡೆಕೋರೇಷನ್ ಮಾಡ್ತಾ ಇದೀವಿ ಇವ್ರ ಹೆಸರು ಸುಂದರ ನಮ್ಮಣ್ಣ ವಿಐಪಿಗೆ ಇವರು ಬೆಸ್ಟ್ ಫ್ರೆಂಡ್ ಇವರು ನಮ್ಮ ಅತ್ತಿಗೆ ತಂಗಿ ಚಂದ್ರಿಕಾ ಅಂತ ಹಾಯ್ ನಮಸ್ತೆ ಹಲೋ ಹಲೋ ಚೇನು ನಿನ್ನ ಹೆಂಡತಿ ಮಕ್ಕಳಿಗೆಲ್ಲ ಬೇಗ ಊಟ ಮಾಡಕ್ ಹೇಳು ಅಯ್ಯೋ ಪಾಪಿ ನಿನ್ ದೊಡ್ಡ ಮಗ ಸ್ಕೂಲಿಗೆ ಲೇಟ್ ಆಗುತ್ತೆ ಬರೀ ಕೈ ಕೊಟ್ಟಿದ್ದಕ್ಕೆ ಈ ರೇಂಜ್ಗೆ ಅವಮಾನ ಮಾಡ್ತೀಯಲ್ಲೋ ಬರ್ಗ್ ಬಾ ಮಾಡ್ತೀನಿ ಹುಡುಗಿರ್ ಸಿಕ್ಕರ ಫ್ರೆಂಡ್ಸೇ ಬೇಡ ಇವ್ರಿಗೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮಣ್ಣ ವಿಐಪಿಗೆ ಈ ಸುಂದ್ರನೇ ದೊಡ್ಡ ಫಿನಾನ್ಷಿಯಲ್ ವಿಐಪಿ ಅಂದ್ರೆ ಏನು ವಿಐಪಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಪರ್ಸನ್ ಅಂತ ಹೇಳಕ್ ಬಂದೆ ಆಕ್ಚುಲಿ ವಾಟ್ ಐ ಟ್ರೈಂಗ್ ಟು ಡೂ ಯಾ ಅಯ್ಯೋ ನನಗೆ ಕಿಂಡಲ್ ಮಾಡ್ತಾಳಲ್ಲ ಒಂದ್ರಲ್ಲಿ ಶೇರ್ ಮಾಡೋಣ ಅದು ಸರಿ ಸಕ್ಕ ಟೆನ್ಷನ್ ಆಗ್ತದೆ ಮಚ್ಚ ಟೆನ್ಷನ್ ಯಾಕ ಮಚ್ಚ ಟೆನ್ಷನ್ ನೀ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕೈ ಕೊಟ್ಟೆ ನಿನ್ ತಂಗಿಗೆ ತಾನೇ ಕೈ ಕೊಟ್ಟೆ ಇರ್ಲಿ ಬಿಡ ಮಚ್ಚ ಬೇರೆ ನಾನ್ ಸರಿ ಇಲ್ಲ ಮಚ್ಚ ನಿನ್ನಂತ ಪ್ರಾಣ ಸ್ನೇಹಿತಂಗೆ ಅವಮಾನ ಮಾಡ್ಬಿಟ್ಟೆ ಅಯ್ಯೋ ಫ್ರೆಂಡ್ ತಾನೆ ಬೇರ್ ಕೊಡು ನಮ್ಮಲ್ಲಿ ಎಂತ ಅವಮಾನ ಅವಮಾನ ಅವಾಗಲ್ಲ ಇವಾಗ ಮಾಡ್ತಾ ಇದೀಯ ಯಾರೋ ಮಚ್ಚ ಅವಳು ಅವಳೇನ ಅಂತ ಸಕ್ಕತ್ ಪೋಗ್ರು ಮಚ್ಚ ಅವಳಿಗೆ ನನ್ನೇ ಕಿಂಡಲ್ ಮಾಡ್ತಾಳೆ ಬಾಯ್ ತೆಗೆದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ ಸ್ವಿಂಗ್ ಅಂತೆ ಪೊಂಗ್ ಅಂತೆ ಏ ನಮ್ಗೆ ಇಂಗ್ಲಿಷ್ ಬರಲ್ವಾ ಮಚ್ಚ ಸ್ವಲ್ಪನು ಇಷ್ಟ ಇಲ್ಲ ಮಚ್ಚ ಸಕ್ಕತ್ ಕೊಬ್ಬ ಅವಳಿಗೆ ಹೌದು ಸಿಕ್ಕಾಪಟ್ಟೆ ಕೊಬ್ಬ ಅವಳಿಗೆ ಸರಿಲ್ಲ ಅವಳು ಸರಿಲ್ಲ ಅವಳು ಕೊಬ್ಬ ಅವಳಿಗಲ್ವೋ ನಿನಗೆ ಅವಳು ದೇವತೆ ಕಣ ದೇವತೆ ಅವಳಿಗೆ ಕೊಬ್ಬು ಅಂತ್ಯ ಅವಳನ್ನೇ ಸರಿ ಇಲ್ಲ ಅಂತ್ಯ ನೀನೆಲ್ಲ ಫ್ರೆಂಡ್ ಅನ್ನೋ ನೀನೇ ತಾನೇನು ಹೇಳಿದ್ದು ಅವಳು ಸರಿ ಇಲ್ಲ ಕೊಬ್ಬು ಅಂತ ನಾನ್ ಸಾವಿರ ಹೇಳ್ತೀನ ನೀನ್ ನಮ್ ಫ್ರೆಂಡ್ ತಾನೆ ನಮ್ಮಿಬ್ರನ್ ಸೇರ್ಸಕ್ ಟ್ರೈ ಮಾಡ್ಬೇಕು ತಾನೆ ಅದನ್ ಬಿಟ್ಬಿಟ್ಟು ಅವಳ ಬಗ್ಗೆನೆ ಕೇವಲ ಮಾತಾಡ್ತೀಯಾ ಅವಳ ತರ ಇಂಗ್ಲಿಷ್ ಯಾರ ಮಾತಾಡ್ತಾರೆ ಎಷ್ಟು ಜನ ಮಾತಾಡ್ತಾಳ ಅಪ್ಪ ತಂದೆ ನಿಮ್ಮಿಬ್ರು ಮಧ್ಯದಲ್ಲಿ ನಾನು ಬಂದಲ್ಲ ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು ದಯವಿಟ್ಟು ಬಿಟ್ಬಿಡು ನನ್ನ ದಯವಿಟ್ಟು ಬಿಟ್ಬಿಡು ಈ ಆಟಕ್ಕೆ ನಾನಿಲ್ಲ ನಾನಿಲ್ಲ ಹೊಸ ಮೊಬೈಲ್ ಹೌದು ನಿನ್ನೆ ತಗೊಂಡೆ ಕ್ಯಾಮ್ರಾ ಹೇಳಲೇ ಇಲ್ಲ ಗಣೇಶ ಅವನ ಅಪ್ಪ ಏನು ಆಫ್ ಹೇಳ್ತಾ ಇದೀಯಾ ನನ್ನ ಹತ್ರ ದುಡ್ಡಿಲ್ಲ ಫುಲ್ ಮುಯಿ ಕವರ್ ಮಚ್ಚ ಅಯ್ಯ ಹೌದಲ್ವಾ ಹಂಗೆ ಚಿಕನ್ ತಗೊಂಬಾರಪ್ಪ ಮಚ್ಚ ನಿನ್ನ ಫ್ಯೂಚರ್ ಪ್ಲಾನ್ ಏನ ಅದಕ್ಕೊಂದು ಪಕ್ಕಾ ಪ್ಲಾನ್ ಮಾಡಿದೀನಿ ಚಂದ್ರಿಕಂತರ ಕೆಲ್ಸಕ್ಕೆ ಹೋಗೋ ಹುಡುಗಿನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಮಕ್ಳು ದೊಡ್ಡವ್ರಾಗತ್ತಂಗ ಅವಳು ನನ್ ಸಾಕ್ತಾಳೆ ಆಮೇಲೆ ಮಕ್ಳು ನನ್ ಸಾಕ್ತಾರೆ
ಲೈಫ್ ಇಷ್ಟೇನೆ ಮಚ್ಚ. ನಿನಗೊಂಚೂರು ನಾಚಿಕೆ ಮಾಡ ಮರ್ಯಾದೆ ಅನ್ನೋದಿಲ್ವೇನ? ಯಾಕೋ ಮಚ್ಚ ನಾಚಿಕೆ? ಇವತ್ತು 90% ಹುಡುಗರದ್ದು ಇದೇ ಪ್ಲಾನ್. ಸರಿ, ಬೇರ್ ಖಾಲಿ, ಇನ್ನೊಂದ್ ಬೇರ್ ಆದ್ರೆ ಬಿಡು, ಚಿಕನ್ ತಗೊಂಡ್ಬರ್ತೀನಿ. ಲೇಟ್ ಮಾಡ್ತಾರಪ್ಪ, ತಗೊಳಪ್ಪ. ಏಯ್, ಇದೇನೋ ಎರಡು ಬೇರೆಗೆ ಟೈಟ್ ಆಗ್ಬಿಟ್ಟೇನು, ಇನ್ನು ಹಾಫ್ ಬೇರೆ ಇದೆ. ಹೋಗ್ಲಿ ಬಿಡು, ಅದನ್ನ ನಾನು ಕುಡಿತೀನಿ. ಹೇಯ್, ಹಾಫು ಮುಗಿಸ್ಬಿಟ್ಟೇನು, ಏನೋ ಬಂದಿದೆ ನಿನಗೆ. ಅಲ್ಲ, ಒಂದು ಕ್ವಾರ್ಟರ್ ಹೇಳಪ್ಪ. ಮಜಾ, ನಂಗೊಂದು 90 ಸಾಕು. ಲೇ, ನಾನು ಕುಡ್ದೇ ಇಲ್ಲ ಕಣೋ. ಆ ಕ್ವಾರ್ಟರ್ ಕೊಡ್ಲಿ. ಅದನ್ನ ಯಾಕೆ ಜೋಬಲ್ ಇಟ್ಕೋತಾ ಇದೆಯಾ? ಏಯ್, ಫಸ್ಟ್ ಬಿಲ್. ಓ, ಬಿಲ್. ಸರಿ, ಇಸ್ಕೋಬಿಡು. ಇಸ್ಕೋಣ, ಏನ್ ಇಸ್ಕೋ, ಜೋಬಿನ್ ತುಂಬಾ ಮುಯ್ ದುಡ್ಡಿದೆ ಅಂತ ಹೇಳ್ದಲ್ಲ. ಮುಯ್ ದುಡ್ಡು ಸುನ್ಯ ಅಲಿಕ್ ಅವ್ರ ಮಂಚ ಎಲ್ಲ ನಮ್ಮಣ್ಣ ಎತ್ಕೊಂಡ್ಬಿಟ್ಟ. ಹಂಗಾರೆ ಬಿಲ್ಲು ಏನ? ನಾಳೆ ಕುಡಿಸ್ತೀನಿ, ಥಿಯೇಟರ್ ಹತ್ರ ಇರ್ತೀನಿ, ಬಂದ್ ಟಿಕೆಟ್ ತಗೊಂಡ್ಬಿಡು. ಕುಡಿಲಾರ್ದೆ ನಿಶಾ ಬರ್ಸೋ ಒಬ್ಬನೇ ಒಬ್ಬ ಫ್ರೆಂಡು. ಸರಾಯಿಸಿ ಸೇಲೆ ನನ್ನ ದೇವಿ ಕಾಣು. ಯಾಕೆಲ್ಲ ಆಚೆ ಕೂತಿದ್ದಾರೆ? ಮದುವೆ ಮನೆಗೆ ಬಂದಿದ್ದ ಅಜ್ಜಿ ಏನಾರು ಹೋಗ್ಬಿಟ್ಲಾ? ಏ ನಿತ್ಯ, ಏಯ್ ನಿತ್ಯ, ಎದ್ದೇಳೆ, ಏಯ್ ಏನಾಯ್ತೆ? ಅಮ್ಮ, ಅಣ್ಣ ಬಂದ್ಬಿಟ್ಟ, ಅಣ್ಣ ಬಂದ್ಬಿಟ್ಟ. ಏನೋ ಭಾಸ್ಕರ, ನಿನಗ್ ಬುದ್ಧಿ ಅನ್ನೋದು ಇದೆಯೇನೋ? ನೀನಂತ ಜವಾಬ್ದಾರಿ ಇಲ್ಲದೆ ಊರೂರ್ ಅಲಿತಿರ್ತೀಯ. ನಿಮ್ಮ ಅಣ್ಣನ ಜೀವನ ಯಾಕೋ ಹಾಳು ಮಾಡ್ತೀಯ? ನಿನ್ನಂತವ್ರನ್ನ ತಿದ್ದಕ್ ಆಗಲ್ಲ ಬಿಡು. ನಿಮ್ಮ ಅಣ್ಣನ ಶೋಭನಕ್ಕೆ ಒಳ್ಳೆ ಮುಹೂರ್ತ ಇಟ್ಕೊಟ್ಟಿದ್ನಲ್ಲೋ, ಎಲ್ಲ ಹಾ ಮಾಡ್ಬಿಟ್ಟೆ ಅನಿಷ್ಟವೇ. ಏಯ್ ಏನಾಯ್ತೆ, ಯಾಕೆಲ್ಲ ನಂಗೆ ಬೈತಾ ಇದ್ದಾರೆ? ಫಸ್ಟ್ ನೈಟ್ಗೆ ರೂಮ್ ಎಲ್ಲ ರೆಡಿ ಮಾಡಿ, ಕೀ ಎಲ್ಲಿಟ್ಟೆ? ಕೀ ಅಲ್ಲೇ. ಕೀ ನನ್ ಜೋಬಲ್ ಹೆಂಗ್ ಬಂತು? ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ಟಿಯಲ್ಲೋ, ಕೊಡು ಕೀನ. ಸರಿ, ಬೀಗ ಹೊಡಿಯೋತಾನೆ? ಏನಂದೆ, ಬೀಗ ಹೊಡಿಯೋದ? ಮದುವೆ ಆದ ಮೊದಲನೇ ದಿವಸಾನೆ ಬೀಗ ಹೊಡೆದ್ರೆ ಮನೆ ಉದ್ಧಾರ ಆಗುತ್ತೇನು? ನಮ್ಮ ಮನೆಗೆ ಬಾಳಕ್ ಬಂದಿರೋ ಹುಡುಗಿ ನಮ್ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ, ನೀವೆಲ್ಲ ಉದ್ಧಾರ ಆದಾಗೆ. ನೀನೇನ ಕೊಳ್ತಿದ್ಯಾ? ಹೆಂಡ್ತಿಂದ್ರೆ ಗಂಡು ಕುದುರೆ ತರ ಆಯ್ತಾನೆ ಅಂತ ನಮ್ ತಾತ ಹೇಳ್ತಾ ಇದ್ದ. ನಮ್ ಡಾಕ್ಟ್ರು ಕುದುರೆ ಆಗ್ಲಿ ಅಂತ ಹೆಂಡ್ತಂದೆ. ಏಯ್ ಬೇಡ, ಹೋಗ್ಬಿಡು. ಈಗ ಇನ್ನೇನ್ ಮಾಡ್ಲಿ? ನನ್ ತಲೆ ಮೇಲೆ ಸುರಿ, ಕೊಲೆ ಮಾಡ್ಬಿಡ್ತೀನಿ. ಸಖತ್ ಕಾಮಿಡಿ ಅಲ್ವಾ? ಮಾಡೋದಲ್ಲ, ಮಾಡ್ಬಿಟ್ಟು ಕಾಮಿಡಿ ಅಂತ ಕಾಮಿಡಿ. ನಿನಗೆ ಒಂದ್ ನಿಮಿಷ, ಸಂಬಂಧಪಟ್ಟಿರೋ ನಾನೇ ಟೆನ್ಷನ್ ತಗೊಳ್ದೆ ಆರಾಮಾಗಿದ್ದೀನಿ. ನೀವೆಲ್ಲ ಯಾಕೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದೀರಾ? ಯಾರಾದ್ರು ಬೇಕು ಅಂತ ಹೇಗೆಲ್ಲ ಮಾಡ್ತಾರಾ? ಖಂಡಿತ ಗೊತ್ತಿಲ್ದೇನೆ ಆಗಿರೋ ಕೆಲ್ಸ ಇದು. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇಲ್ಲಿಂದ ಹೋಗಿ, ದಯವಿಟ್ಟು ಹೋಗಿ. ಸರಿ ಸರಿ, ನಡೀರಿ. ಎಲ್ಲ ಹಣೆ ಬರ. ಅತ್ಗೆ ಒಂದ್ ನಿಮಿಷ. ಸಾರಿ ಅತ್ಗೆ, ಗೊತ್ತಿಲ್ಲ ಏನೋ ತಪ್ಪಾಗೋಯ್ತು. ಫ್ರೆಂಡ್ಸ್ ಜೊತೆ ಪಾರ್ಟಿನಾ? ಒಳಗ್ ಬನ್ನಿ, ಎಲ್ರು ಒಳಗ್ ಬನ್ನಿ. ಇದು ಒಂದು ಬಾಳ ಚಂದ್ರಿಕಾ, ತಡ ಆಗಿದೆ, ನಿನ್ನಿಲ್ಲ ಮಲ್ಕೋ. ಏನ್ ಸರ್, ನಿಮ್ ಫಸ್ಟ್ ನೈಟ್ ನಲ್ಲೂ ರೂಮ್ ನಲ್ಲಿ ಇರ್ತಿರೋ ಅಥವಾ ಬೀಗ ಹಾಕೊಂಡು ಊರೂರ ಅಲ್ಲಿ ಇರ್ತಿರೋ? ಯಾಕೆ ಅಲ್ಲ, ಡೌಟ್ ಬಂತು ಕೇಳಿದೆ. ಈ ಮಂಗನ್ ತಲೆ ನನ್ ಮಗನ್ ಜಾಸ್ತಿ ಆಯ್ತು. ಡೌಟಾ? ನಿನ್ ಮಗಳನ್ ಡೌ ಹೊಡೆದು ಡೌಟ್ ಕ್ಲಿಯರ್ ಮಾಡ್ತೀನಿ. ಅಕ್ಕ, ಬಾಬಾ ಟೆನ್ಷನ್ ಅಲ್ಲಿದ್ದಾರೆ, ಸ್ವಲ್ಪ ಹುಷಾರಾಗಿ ನೋಡ್ಕೋ.
ಕೇಳಿಸ್ಕೊಂಡ್ರೆ ಇಂಥ ಕೆಲಸ ಮಾಡಿ ನಮ್ ಹೊಟ್ಟೆ ಉರಿಸ್ತ. ಅತ್ತೆ ನೀ ರೂಮ್ಗೆ ಹೋಗಿ ಮಲ್ಕೊಮ್ಮ, ಮನ್ಸಲ್ಲೇನು ಇಟ್ಕೋಬೇಡ. ಪರವಾಗಿಲ್ಲ ಅತ್ತೆ. ಸರಿ ಅಮ್ಮ ನೀನು ಹೋಗಿ ಮಲ್ಕೊ, ನಾನು ಹೋಗ್ತೀನಿ. ಏ ನೀ ಎಲ್ಲಿಗೆ ಹೋಗ್ತಾ ಇದೀಯಾ? ತಗೋ ಇದನ್ನ, ಮೇಲೆ ಹೋಗಿ ಮಲ್ಕೊ. ಅಮ್ಮ ಏ ಏನು ಆಗಿದೆ ನಿನಗೆ? ಟೈಮ್ ಎಷ್ಟಾಗಿದೆ ಅಂತ ಗೊತ್ತು ತಾನೆ? ಎಲ್ಲದಕ್ಕೂ ಒಂದು ಒಳ್ಳೆ ಸಮಯ ಸಂದರ್ಭ ಅಂತ ಇರುತ್ತೆ. ಈಗ ಮೇಲೆ ಹೋಗಿ ಮಲ್ಕೊ. ಹೋಗು ಅಂದ್ರೆ ರಾಮಕೃಷ್ಣ, ಅದ್ ನಾನು. ಹೋಗಿ ಹೋಗಿ ನಿನಗಣ್ಣನಾಗ ಹುಟ್ಟಿದ್ನಲ್ಲ, ನನ್ನ ಕರ್ಮ. ಅಲ್ಲಿ ಕೂತ್ಕೋಬೇಡ ಅಂತ ಎಷ್ಟಲ ಹೇಳಿದ್ದೀನಿ. ಸುಮ್ನೆ ರಾಮ, ಏನಾಗಲ್ಲ. ಆಮೇಲೆ ಹೆಂಗೆ ನಿನ್ ಸೊಸೆ, ನಿಂಗ್ ಓಕೆನಾ? ಅವಳು ತುಂಬಾ ಬುದ್ಧಿವಂತೆ ಕಣ. ಅದನ್ನೇ ನಾನು ಹೇಳ್ತಾ ಇರೋದು, ತುಂಬಾ ಬುದ್ಧಿವಂತೆ, ಧೈರ್ಯಶಾಲಿ. ಆದ್ರೆ ನನ್ ವಿಷಯಕ್ಕೇನಾದ್ರು ತಲೆ ಹಾಕಿದ್ರೆ ನಾನ್ ಸರಿ ಇರಲ್ಲ, ಹುಷಾರ್. ಏ ಸುಮ್ನೀರ, ಯಜಮಾನ ಫಿಲ್ಮ್ ಅಲ್ಲಿ ಬರೋ ಅತ್ಕೆ ತರ ನಿನ್ ಸರಿ ಇಲ್ಲ, ಬದ್ಲಾಗ್ಬೇಕು ಅಂತ ನಾಟಕ ಗಿಟ್ಕ ಏನಾದ್ರು ಮಾಡಿದ್ರೆ ನನಗ್ ಸಖತ್ ಟೆನ್ಷನ್ ಆಗತ್ತೆ. ಟೆನ್ಷನ್ ಆಗೋದ್ರೆ ಏನೋ ಮಾಡ್ಬಿಡ್ತೀಯ ನೀನು? ಮನೆ ಹೊಡಿತೀನಿ, ಭಾಗ ಕೊಟ್ಟು ಆಚೆ ಕಳಿಸ್ತೀನಿ. ಅಯ್ಯೋ ಪಾಪಿ, ದುಡಿಯೋ ಅಣ್ಣನ ಮನೆಯಿಂದ ಆಚೆ ಕಳಿಸಿ ನಿನ್ ಹೊಟ್ಟೆಗೆ ಏನ್ ಮಣ್ಣು ತಿಂತೀಯ? ಅಮ್ಮ ಸರಿಯಾಗಿ ಹೇಳಮ್ಮ ನಿನ್ ಸೊಸೆಗೆ, ನನ್ ವಿಷಯಕ್ ಬರ್ಬೇಡ ಅಂತ. ಅದಕ್ಕಿಂತ ಮುಖ್ಯವಾದ ಕೆಲ್ಸ ನಿನ್ಗೇನಿದೆ? ಇದಕ್ಕಿಂತ ಮೀರಿ ಏನಾದ್ರು? ತಿಂಡಿ ಇನ್ನೂ ರೆಡಿ ಇಲ್ವಾ ಅಂತ ಕಿರ್ಚಾಡ್ತಿದ್ದಾನೆ. ಇವನ್ ಸ್ವಲ್ಪ ಹಾಗೇನೆ, ನಡಿಯೋ ತಿಂಡಿ ಕೊಡ್ತೀನಿ. ಭಾಸ್ಕರ್ ಒಂದ್ ನಿಮಿಷ. ನಿಮ್ ಅಣ್ಣ ನಿಮ್ ಬಗ್ಗೆ ನನ್ನ ಹತ್ರ ಎಲ್ಲಾ ಹೇಳಿದ್ದಾರೆ, ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ನಾನ್ ನಿಮ್ ದಾರಿ ಕಡ್ಡಾನೇ ಬರಲ್ಲ, ಆದ್ರ ಅವಶ್ಯಕತೆನೂ ನನಗಿಲ್ಲ. ಯಾಕಂದ್ರೆ ನಾನ್ ನನ್ನ ಗಂಡನ್ ಜೊತೆ ಸಂಸಾರ ಮಾಡ್ಬೇಕು ಅಂತಾನೆ ಈ ಮನೆಗೆ ಬಂದಿದ್ದೀನಿ, ಯಾರನ್ನು ಬದಲಾಯಿಸ್ಬೇಕು ಅಂತ ಬಂದಿಲ್ಲ. ಅದು ಅಲ್ದೆ ಭಾಸ್ಕರ್, ಯಾರ ಬಗ್ಗೆನೂ ಏನ್ರ ಬಗ್ಗೆನೂ ತಲೆನೇ ಕೆರ್ಸ್ಕೊಳ್ದೆ ಬಾಳೋದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಯಾರ್ ಏನಾದ್ರೂ ಹೇಳಿ, ನೀವು ಮಾತ್ರ ಬದ್ಲಾಗ್ಲೇಬೇಡಿ, ಹೀಗೆ ಸಂತೋಷವಾಗಿರಿ, ಅದೇ ನನಗೂ ಆಸೆ. ಸರಿನಾ? ಅತ್ತಿಗೆ ಫುಲ್ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಹವಾ ಹಿಂಗೆ ಮೇಂಟೈನ್ ಮಾಡಬೇಕು. ರಾಮಕೃಷ್ಣ ನಿಲ್ಸು, ನಿಲ್ಸು. ಏನೋ ರಾಮಕೃಷ್ಣ, ಒಂದೇ ದಿನದಲ್ಲಿ ನಿನ್ ಹೆಂಡತಿ ಹತ್ರ ನನ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ? ಏಯ್ ಸುಮ್ನೆ ಹೋಗ್ಬಿಡು, ನನ್ ಕೊಲೆಗಾರನಾಗ್ ಮಾಡ್ಬೇಡ. ಟೆನ್ಷನ್ ಯಾಕೆ ತಗೋತ್ಯಾ? ಈಗ ತಾನೇ ಜೋಸರ್ ಮನೆಗೆ ಹೋಗಿ ಬರ್ತಾ ಇದ್ದೀನಿ. ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಗಿದ್ದು ಫಸ್ಟ್ ನೈಟ್, ಇವತ್ತು ಮಾಡ್ಕೊಂಬೋದಂತೆ. ಆದ್ರೆ ಒಂದು ಕಂಡೀಷನ್ನು, ಗಂಡು ಹೆಣ್ಣು ಇಬ್ರು 8 ಗಂಟೆ ಒಳಗೆ ರೂಮಲ್ಲಿ ಇರ್ಬೇಕಷ್ಟೇ. ಏನ್ ಮಾಡ್ತಾನೆ ಇವನು? ಓ ನಾಚಿಕೆ ಪಡ್ಕೊಂತವನೆ. ನಿನ್ನೆ ನನ್ನಿಂದನೇ ಎಲ್ಲ ಕ್ಯಾನ್ಸಲ್ ಆಯ್ತು, ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಜೋಯಿಸ್ರ ಮನೆಗೆ ಹೋಗಿದ್ದೆ. ಹೋಗಿದ್ ಒಳ್ಳೇದೇ ಆಯ್ತು, ದೇವ್ರ ದಯದಿಂದ ಇವತ್ತೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೆಂಗೆ? ರೂಮ್ ರೆಡಿ ಮಾಡ್ಬೇಕು, ಮಾರ್ಕೆಟಿಗೆ ಹೋಗಿ ಮಲ್ಗೆ ಹೂ ತರಬೇಕು, ಜೇಬಲ್ ಕಾಸು ಬೇರೆ ಇಲ್ಲ. ಬಾಸ್ ಎಳ್ನೀರ್ ಕುಡಿತೀಯ? ಬೇಡಪ್ಪ, ತುಂಬಾ ಕೆಲಸ ಇದೆ. ಶುಕ್ರವಾರ ಬೇರೆ, ಹೂ ಸಿಗತ್ತೋ ಇಲ್ವೋ, ಲಡ್ಡು ಸಿಗತ್ತೋ ಇಲ್ವೋ, ರೇಟ್ ಬೇರೆ ಸಿಕ್ಕಾಪಡೆ ಹೇಳ್ತಾರೆ. ಬೇಗ ಹೋಗ್ಬೇಕು. ಬಾಸ್, ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿ ಆಯ್ತು. ಬಾಸ್ ಹುಷಾರು. ಹಲೋ ಹೇಳ್ರಿ, ಏನ್ ವಿಷಯ? ನಾನು ಒಬ್ಳೇ ಇದ್ದೀನಿ. ನನ್ನ ಹತ್ರ ಹೇಳಲೇ ಇಲ್ಲ, ಇವತ್ ಫಿಕ್ಸ್ ಆಯ್ತಂತೆ. ಇವತ್ ಫಿಕ್ಸ್ ಆಯ್ತಾ? ಏನ್ ಫಿಕ್ಸ್ ಆಯ್ತು? ನಂಗೇನು ಗೊತ್ತಿಲ್ಲ. ಅದೇ ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ ಫಿಕ್ಸ್ ಆಯ್ತಂತೆ. ನಂಗೇನು ಗೊತ್ತಿಲ್ಲ, ಅತ್ತೆ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಹೇಗ್ರಿ ಇಂತ ಮುಖ್ಯವಾದ ವಿಷಯನ ನನಗೆ ಹೇಳದೇ ಇರ್ತಾರೆ? ಅದು ಯಾರ್ದಮ್ಮ ಫೋನು? ಅತ್ತೆ ಅದು ನಿಮ್ ಮಗ ನಿಮ್ ಹತ್ರ ಮಾತಾಡ್ಬೇಕಂತೆ. ಹಲೋ, ಏನು ನಾಚಿಕೆನಾ? ನನಗೂ ಹಾಗೆ ಆಗ್ತಿದೆ. ರಾಮಕೃಷ್ಣ ಯಾಕೋ ಏನೇನೋ ಮಾತಾಡ್ತಿದ್ಯಾ? ನಾನು 6:30 ಒಳಗೆ ಬಂದ್ರೆ ಸಾಕಾ? ಯಾಕೆ ಅಷ್ಟು ಬೇಗ ಮನೆಗೆ ಬರ್ಬೇಕು? 8 ಗಂಟೆ ಒಳಗಡೆ ಮನೇಲಿ ಇರ್ಬೇಕಂತೆ, ಅದೇನು ಫಾರ್ಮಾಲಿಟೀಸ್ ಅಂತೆ.
ಓಹೋ, ಅಷ್ಟ್ ಬೇಗ ಹೆಂಡತಿ ಮಾತು ಕೇಳಕ್ ಶುರು ಮಾಡ್ಬಿಟ್ಯಾ? ನೋಡು ರಾಮಕೃಷ್ಣ, ಇನ್ಮೇಲ್ ನೀನು ಜಾಸ್ತಿ ದುಡಿಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನಕ್ ಬಾ, ಪರವಾಗಿಲ್ಲ. ಅಮ್ಮ, ಅದಲ್ಲ, ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ತು ಫಿಕ್ಸ್ ಆಯ್ತಂತೆ. 8 ಗಂಟೆ ಒಳಗಡೆ ರೂಮ್ ಅಲ್ಲಿ ಇರ್ಬೇಕು ಅಂತ ಭಾಸ್ಕರ್ ಹೇಳಿದ್ನಲ್ಲ. ಥೂ, ಏನೋ ಇಷ್ಟ ಅಸಹ್ಯವಾಗಿ ಮಾತಾಡ್ತಿದೀಯ. ಅದಕ್ಕೆ ಅಂತ ಒಂದ್ ಒಳ್ಳೆ ದಿನ ಮುಹೂರ್ತ ನೋಡಿ ಮುಂದಿನ ವಾರಕ್ಕೆ ಫಿಕ್ಸ್ ಮಾಡಿದೀವಿ ತಾನೆ. ಈಗ ಫೋನ್ ಇಟ್ಟು ಕೆಲಸ ನೋಡಿ ಹೋಗೋ. ಮುಂದಿನ ವಾರ ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ರಾಮಕೃಷ್ಣ ಮುಂಡಾಯಿಸಿದ ದುಡ್ಡಲ್ಲಿ ಒಳ್ಳೆ ಕ್ಯಾಮ್ರಾ ಫೋನ್ ಸಿಕ್ತು, ತಗೊಳ್ಳಿ. ಇದೆಷ್ಟು? 2500 ಸರ್. ಸ್ಕೀಮ್ ಬಗ್ಗೆ ಮಾತಾಡೋಣ. ನಿಮ್ಗೆ ಯಾವ ತರ ಸ್ಕೀಮ್ ಬೇಕು ಸರ್? ಇಬ್ರು ಮಾತಾಡ್ಬೇಕು, 24 ಗಂಟೆನೂ ಮಾತಾಡ್ಬೇಕು, ಒಂದಿನೂ ಬಿಡದೆ ವರ್ಷ ಪೂರ್ತಿ ಮಾತಾಡ್ಬೇಕು, ಆದ್ರೆ ಫ್ರೀ ಆಗಿ ಮಾತಾಡ್ಬೇಕು. ಅದಕ್ಕೆ ನಾವು ನೇರವಾಗಿ ಮಾತಾಡ್ಬೋದಲ್ಲ, ದಿವಸ ಸಿಗ್ತೀವಲ್ಲ. ಸರ್, ನೀವು ಕೇಳ್ತಾ ಇರೋ ತರ ಸ್ಕೀಮ್ ನಮ್ಮ ಹತ್ರ ಇದೆ, ಅದಕ್ಕೆ ಈ ಫಾರ್ಮ್ ಫಿಲ್ ಅಪ್ ಮಾಡ್ಕೊಡಿ. ನೋಡ್ದ, ಇಂಗ್ಲಿಷ್ ಅಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ಅಂತ ಗೊತ್ತಾಗಿದ್ರೆ ಮೊಬೈಲೇ ತಗೊಂತಿರ್ಲಿಲ್ಲ ಅಲ್ಲ. ಸುಮ್ಮನಿರ, ಅದು ಸಾರ್ಗೆ ಉಗುರು ಸುತ್ತಾಗಿದೆ, ಬರೆಯಕ್ಕಾಗಲ್ಲ. ಓಹೋ, ಪರವಾಗಿಲ್ಲ, ಕೊಡಿ ಸರ್, ನಾನೇ ಫಿಲ್ ಅಪ್ ಮಾಡ್ಕೋತೀನಿ. ನೀವು ಫಿಲ್ ಅಪ್ ಮಾಡ್ತೀರಾ? ಹೌದು ಸರ್, ನಮ್ಗೆ ಇದಕ್ಕೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ಹೆಸರು? ಬಾಸ್, ಭಾಸ್ಕರ್. ಸರ್, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸಾರು, ನಮ್ಮೂರ್ ಕಾಲೇಜಲ್ಲಿ ದೊಡ್ಡ ಇಂಗ್ಲಿಷ್ ಲೆಕ್ಚರ್. ಓನ್ಲಿ ಪಿಜ್ಜಾ ಬರ್ಗರ್ ಮಾತ್ರ ತಿಂತಾರೆ, ಮಿಕ್ಕಿದೆಲ್ಲ ನೀವೇ ಮಾಡ್ಕೊಳ್ಳಿ. ನಡೀಪ ಹೋಗೋಣ, ಇದಕ್ಕೆ ಮೇಲೆ ಸುಳ್ಳು ಹೇಳಕ್ಕಾಗಲ್ಲ. ಸರ್, ಒಂದ್ ನಿಮಿಷ, ನಾನು MSc MPhil ಮಾಡಿದ್ದೀನಿ. ವೆರಿ ಗುಡ್. ಇಲ್ಲಿ ಟೆಂಪರರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಕಾಲೇಜಲ್ಲಿ ಯಾವ್ದಾದ್ರು ಒಂದ್ ಕೆಲಸ ಕೊಡ್ಸಿದ್ರೆ ತುಂಬಾ ಸಹಾಯ ಆಗತ್ತೆ ಸರ್. ಅದು ಸರ್ಗೆ ರೆಕಮೆಂಡೇಶನ್ ಎಲ್ಲ ಇಡ್ಸಲ್ಲ, ಆದ್ರೂ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಇದ್ ನನ್ ಬಯೋಡೇಟಾ. ಓಕೆ, ಏನಾದ್ರೂ ಕೆಲಸ ಇದ್ರೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೆ ಒಂದ್ ಕಂಡೀಷನ್, ನೀವ್ ಈ ಕೆಲಸ ಬಿಡ್ಬೇಕಾದ್ರೆ ಈ ಕೆಲಸನ ನನ್ನ ಫ್ರೆಂಡ್ಗೆ ಕೊಡ್ತೀನಿ. ಖಂಡಿತ ಸರ್. ಯಾರ ಮಚ್ಚ ಫ್ರೆಂಡ್? ನಿನಗೆ ಕಣ, ಇದಕ್ಕಿನ್ನ ಒಳ್ಳೆ ಕೆಲಸ ಸಿಗುತ್ತೇನೋ ನಿನಗೆ. ಮಚ್ಚ ದೋಸ್ತ್ ಕಣ, ನೀನು ಮೊಬೈಲ್ ಇಲ್ಲೇ ಕೊಡು, ಅಂಗಡಿಗೆ ಹೋದ್ಮೇಲೆ ಚಾರ್ಜ್ ಹಾಕೋತೀನಿ. ನಿಂಗೆ ಯಾಕೆ ಕೊಡ್ಲಿ? ಮತ್ ನನಗಲ್ವಾ ತಗೊಂಡಿದ್ದು. ನಿಂಗೆ ಅಂತ ಯಾರು ಹೇಳಿದ್ದು? ಮತ್ ಯಾರಿಗೋ? ಕೂತ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಟೀಚರ್, ನಿಮ್ ಇಂಗ್ಲಿಷ್ ತುಂಬಾ ಸೂಪರ್, ಇನ್ಮೇಲಿದೆ ನಿಮ್ ನಂಬರ್. ಯಾರಿದನ್ ಬರ್ದಿದ್ದು? ಇದನ್ ಯಾರ್ ಬರ್ದಿದ್ದು ಹೇಳ್ತಿರೋ ಅಲ್ವಾ? ಯಾರ್ ಬರ್ದಿದ್ದು? ಅಣ್ಣ ಇದನ್ ಕೊಡಕ್ ಹೇಳಿದಾರೆ ಮೇಡಮ್. ಯಾವಣ್ಣ? ಯಾರಿಗಣ್ಣ? ಸೈಲೆನ್ಸ್. ಮೇಡಮ್ ಮಾತಾಡಿ. ಹಲೋ, ಹ್ಯಾಪಿ ಬರ್ತ್ಡೇ ಟೀಚರ್, ನಿಮ್ ಇಂಗ್ಲಿಷ್ ತುಂಬಾ ಸೂಪರ್, ಇನ್ಮೇಲೆ ಇದೆ ನಿಮ್ ನಂಬರ್. ಭಾಸ್ಕರ್ ದ ಬಾಸ್ ಮಾತಾಡ್ತಾ ಇದೀನಿ. ಇವತ್ ನನ್ ಬರ್ಡೇ ಅಂತ ನಿಮ್ಗೆ ಹೇಗ್ ಗೊತ್ತು? ಇದಾರಲ್ಲ ನಿಮ್ ಅಕ್ಕ, ಅವರೇ ಹೇಳಿದ್ದು. ಹೇಗಿದೆ ನನ್ ಗಿಫ್ಟ್? ಇನ್ಮೇಲೆ ನಾವಿಬ್ರು ಮನಸ್ ಬಿಚ್ಚಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. 24 ಗಂಟೆ 365 ದಿವಸ ಎಷ್ಟು ಮಾತಾಡಿದ್ರು ಫ್ರೀ. ಇಷ್ಟ ಆಯ್ತಾ? ಪಾರ್ಡನ್, ಏನ್ರಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೀರಲ್ಲ? ಈಗ ನಾವಿಬ್ರು ಒಂದ್ ಫ್ಯಾಮಿಲಿ ಅಲ್ವಾ, ಎಲ್ಲರ ಜೊತೆನೂ ಕನ್ನಡ, ನನ್ ಜೊತೆ ಮಾತ್ರ ಇಂಗ್ಲಿಷ್. ಯಾಕ್ರಿ ಹಿಂಗ್ ಹೊಟ್ಟೆ ಉರಿಸ್ತೀರಾ? ಇವೆಲ್ಲ ತುಂಬಾ ಓವರ್ ಕಣ್ರಿ. ಪಾರ್ಡನ್, ಪಾರ್ಡನ್, ಇನ್ನೂ ಸಲ ಹೇಳು. ಪಾರ್ಡನ್, ಇನ್ನೂ ಗಟ್ಟಿಯಾಗಿ ಹೇಳು. ಪಾರ್ಡನ್. ಏ ಬಚ್ಚಾ, ಪಾರ್ಡನ್ ಅಂದ್ರೆ ತಮಿಳು ಕಣು. ಹೌದಾ? ಪಾರ್ಡನ್ ಅಂದ್ರೆ ತಮಿಳ? ಹೌದು, ತಮಿಳಲ್ಲಿ ಪಾಡನ್ ಅಂದ್ರೆ ಕನ್ನಡದಲ್ಲಿ ಹಾಡು ಅಂತ ಅರ್ಥ. ಅವಳಗ್ ನಿನ್ ಮೇಲೆ ಇಷ್ಟ ಆಗ್ಬಿಟ್ಟು ಹಾಡು ಅಂತ ಹೇಳಿದಾಳೆ. ಪೆದ್ದ ನೀನು ಪೆದ್ದ, ಅಷ್ಟು ಅರ್ಥ ಆಗಿದೆ. ಮಚ್ಚ, ನೀನ್ 6ನೇ ಕ್ಲಾಸ್ ಫೇಲ್ ಆದ್ರು ಎಲ್ಲಾ ಭಾಷೆಲು ಕಿಂಗ್. ಪಂಟ್ರಮ್ಮ ಪಂಟ್ರು, ನೀನೊಂದ್ ಕೆಲಸ ಮಾಡು, ಅವಳು ಇನ್ನೊಂದ್ಸಲ ಬಂದು ಪಾಡನ್ ಅಂತ ಹೇಳ್ತಿದಂಗೆ ಒಂದ್ ಹಾಡು ತೆಗೆದು ಬಿಡು, ಅವಳ ಹಂಗೆ ತಿರುಗಿ ಬಿದ ಬಿಡ್ಬೇಕು. ಬೈಲೆ, ಅದೆಂಗಾರ್ತೆ ಸ್ಯಾಂಪಲ್ ಒಂದ್ ಹಾಡು. ಏನ್ ಹಾಕದು ನಿನ್ ಬಾಯ್ಗ್ ಮಣ್ಣ? ಲೇ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡು. ರೊಮ್ಯಾಂಟಿಕ್? ಓಕೆ. ಎಕ್ಸ್ಕ್ಯೂಸ್ ಮೀ, ಓನ್ಲಿ ಥಿಂಗ್ ಐ ಟೆಲ್ ಯು, ಸಾರಿ, ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಪಾರ್ಡನ್? ಪಾರ್ಡನ್ ಹಾಡ್ತೀನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ನಾನು ಸೂಪರ್ ರಂಗ.
ಇವಳಿಗೆ ಈ ಹಾಡು ಇಷ್ಟ ಇಲ್ಲ ಅನ್ಸುತ್ತೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಏನ್ ಮಾಡ್ತಿದ್ದೀರಾ ನೀವು? ಏನ್ ಬೇಕು ನಿಮ್ಗೆ? ನೀವೇ ತಾನೇ ತಮಿಳಲ್ಲಿ ಪಾಡನ್ ಪಾಡನ್ ಅಂದ್ರ ಅದಕ್ಕೆ ಹಾಡ್ದೆ. ಅಯ್ಯೋ, ಅದು ತಮಿಳ್ ವರ್ಡ್ ಅಲ್ಲ, ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಪಾಡನ್ ಅಂದ್ರೆ ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಸರ್ತಿ ಹೇಳಿ ಅಂತ. ಈ ಕನ್ನಡ ಮಾತಾಡಿದ್ರಿ ತಾನೇ, ಮಾತಾಡಿದ್ರಿ ತಾನೇ? ಹೆಂಗಿದೆ ನಮ್ ಟೆಕ್ನಿಕ್? ವೆರಿ ಸ್ಮಾರ್ಟ್. ಅಲ್ಲಿ 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 ಸಂದಿಲ್ ಸಂದಿಲ್ ನಾನು ಇಲ್ಲಿ ಇರೋದು ಹೇಳ್ಬೇಡ ಅಂತ ಹೇಳಿದೆ ತಾನೆ. ಕೊಟ್ರೆ ನೋಡು, ಒಂದ್ ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಅದನ್ ಬಿಟ್ಟು ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ತರ ಡೌ ಮಾಡ್ಕೊಂಡು ಅವಳ ಮುಂದೆ ನಾನು ಕೇವಲ ಮಾಡ್ಬಿಟ್ಟಿಯಲ್ಲ, ಅವಳ ಮುಂದೆ ಅಸಹ್ಯವಾಗಿ ಡಾನ್ಸ್ ಎಲ್ಲ ಮಾಡ್ಬಿಟ್ಟೆ. ಥೂ, ಈಗೇನಾಯ್ತು ಅದ್ ಹೇಳು. ಪಾಡನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂತನ ಮಚ? ಐ ಥಿಂಕ್ ಶಿ ಸ್ಪೀಕಿಂಗ್ ಬ್ರಿಟಿಷ್ ಇಂಗ್ಲಿಷ್ ಮಚ. ಅದನ್ನ ಬಿಟ್ಟಾಕು. ಕೊನೆ ಸತಿ ನೀನ್ ನೋಡ್ಬಿಟ್ಟು ವೆರಿ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಅದಕ್ಕೇನ ಅರ್ಥ? ನನ್ ಲೈಫ್ ಯಕ್ಕುಟ್ಟೋಯ್ತಂತ ಅರ್ಥ? ಏಯ್ ಸೈಲೆನ್ಸ್, ನೋಡಪ್ಪ ಅಲ್ಲಿ ಮೊದ್ಲು ನನ್ನ ಹತ್ರ ಮಾತಾಡು. ಏಯ್, ಈಗೇನಪ್ಪ, ಈಗ ಅವಳು ನಿನ್ ಲವ್ ಮಾಡ್ಬೇಕು ಅಷ್ಟೇ ತಾನೆ? ಆ ವಿಷಯ ನನಗ್ ಬಿಡು. ನೋಡು, ಈಗ ನಾನು ನಿನಗೊಂದು ರೊಮ್ಯಾಂಟಿಕ್ ವಿಷಯ ಹೇಳ್ಕೊಡ್ತೀನಿ, ಅದನ್ನ ಹಂಗೆ ಅಬ್ಸರ್ವ್ ಮಾಡಿ ಅವಳ ಮುಂದೆ ಡೆಲಿವರಿ ಮಾಡು. ಅವಳು ನಿನಗೆ ಕರೆಕ್ಟ್ ನೋಡ್ಕೊ, ಇನ್ನೊಂದ್ಸಲ ಬರಲ್ಲ. ಸರ್, ಪಾನ್ಕಿನ್ಲ ಹೋಗಿಬಾರು ಸರ್ ಇಲ್ಲಿ. ನೋಡಿ, ನಾವು ಆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡೋಣ. ಮಚ್ಚೆ, ಏನ ಮುಖ ನಂಗ್ ಮಾಡ್ಕೊಂಡಿದ್ಯಾ? ಮುಖದಲ್ಲಿ ರೊಮ್ಯಾಂಟಿಕ್ ಕಾಣಿಸ್ತಾ ಇದೆಯಾ? ಆಪ್ತ ಮಿತ್ರ ನಾಗವಲ್ಲಿ ತರ ಕಾಣಿಸ್ತಾ ಇದೆಯಾ? ನೋಡಿದ್ರೆ ನನಗೆ ಭಯ ಆಗುತ್ತಲ್ಲೋ. ನೋಡ ಮಚ್ಚ, ನಮ್ಮಂತ ಹುಡುಗರು ಹುಡುಗಿರ್ ನೋಡಕ್ ಚೆನ್ನಾಗಿದ್ರೆ ಸಾಕು, ಪಟ್ ಅಂತ ಲೋವಲ್ ಬಿದ್ಬಿಡ್ತೀವಿ. ಆದ್ರೆ ಹುಡುಗಿರ್ ಹಂಗಲ್ಲ, ಒಬ್ಬ ಹುಡುಗನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡ್ತಾರೆ. ಅಷ್ಟಕ್ಕೂ ಮೀರಿ ನಾವು ಅವ್ರನ್ನ ಬೀಳ್ಸ್ಕೋಬೇಕು ಅಂದ್ರೆ ಒಂದೇ ಒಂದು ವೀಕ್ನೆಸ್ ಇದೆ, ಅದೇ ಸೆಂಟಿಮೆಂಟ್. ಸೆಂಟಿಮೆಂಟ್ಗೆ ಬೀಳದೇ ಇರೋ ಹುಡುಗಿನೇ ಇಲ್ಲ. ನಾನು ನಿನ್ಗೆ ಹೇಳ್ಕೊಟ್ನಲ್ಲ ಅದನ್ನ ಹಂಗೆ ಸೇಮ್ ಟು ಸೇಮ್ ಫಾಲೋ ಮಾಡು, ಅವಳು ನಿನಗೆ ಬಿದ್ದೇ ಬೀಳ್ತಾಳೆ. ಮಚ, ನನ್ನ ಹೆಂಡತಿ ಮಕ್ಕಳಿಗಿನ್ನ ನೀನು ಮುಖ್ಯ ಹಾಕೋಣ, ನನಗೆ ನನ್ನ ಪ್ರಾಣ ಹಾಕೋಣ. ನೀನು ಏನೋ ಇಲ್ಲೇ ನಿಂತಿದ್ಯಾ, ಹೋಗು. ನೀನು ಹುಡುಗಿ ಬರೋ ಟೈಮ್ ಆಗಿಲ್ವಾ? ಹೋಗು. ನಿಂತ್ಕೋ. ನನಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡ್ಯಾ? ಹೌದು, ನಾನು ಸೂರ್ಯವಂಶ ವಿಷ್ಣುವರ್ಧನ್. ಇವ್ರು ನಮ್ಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡು IAS ಎಕ್ಸಾಮ್ ಬರೆಯಕ್ಕೆ ಹೋಗ್ತಾವ್ರೆ. ತಂದು ಬಿಟ್ಟು ಅಂದ್ರೆ ಡವ್ ಓವರ್ ಡವ್ ಮಾಡ್ಬೇಡ, ಹೋಗು ಹೋಗು. ಓಕೆ. ಹ್ಮ್, ಆ ಐಟಮ್ ತುಂಬಾ ಇಂಪಾರ್ಟೆಂಟ್, ಅದನ್ನ ತಗೊಂಡೋಗು. ಕರೆ ಕರೆ. ದೋಸ್ತ್ ಕಣ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಏನ್ರಿ ಮೊಲಾರಿ? ಯಾಕ್ರಿ ನನಗಿಷ್ಟ ರೀ? ಯಾಕೋ ಮೊಲದ ಕಾನ್ಸೆಪ್ಟ್ ವರ್ಕ್ ಆಗ್ತಾ ಇಲ್ಲ. ನೀವೆಲ್ಲ ಇರಿ, ಹೇಗೆ ಇರಿ, ನನ್ನನ್ನ ಮರೀರಿ, ನೆನ್ಪಲ್ಲಿ ಇಟ್ಕೊಳ್ಳಿ. ನಿಮ್ ಮದ್ವೆ ಆಗಿ, ಮಕ್ಕಳಾಗಿ, ನೀವು ಅಣ್ಣನ ಮುದುಕಿ ಆಗಿ, ನಿಮ್ ಹಲ್ಲೆಲ್ಲ ಉದುರೋಗಿ, ನೀವು ಒಂದಿನ ಸತ್ತೋದ್ರು ನಮ್ ಪ್ರೀತಿ ಸಾಲ ಕಂಡು ನನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಪರವಾಗಿಲ್ವಾ? ಹೋಗು. ನೀನೇನ್ ಬದುಕಿರ್ಬಾ, ಸೂಸೈಡ್ ಮಾಡ್ಕೊಂಡು ಸತೋಗ್. ಗುಳ್ಳು ದಂಗೆ ದಡ್ಡ ಮಗ ಕಾಣೋ ನೀನು. ಕೊನೆಗೆ ನಿನಗೆ ಇದು ಸಿಗಲ್ಲ ನೋಡು, ಅದಕ್ಕೂ ಎಂಗೇಜ್ಮೆಂಟ್ ಆಗಿದೆ ಅಂತೆ. ಲೇ, ಬಸ್ ಹೋಗಿ ಅರ್ಧ ಗಂಟೆ ಆಯ್ತು. ಬಸ್ ಹೊರಟೋಯ್ತಾ? ಹೋಗ ನಿನ್. ಮುಂಗಾರು ಮಳೆ ಗಣೇಶ್ ತರ ರೊಮ್ಯಾಂಟಿಕ್ ಆಗಿ ಮಾತಾಡೋ ಅಂದ್ರೆ ಪೊಲೀಸ್ ತೋರಿ ಸಾಯಿ ಕುಮಾರ್ ತರ ಅರ್ಚಿಕೊಂತೀಯಲ್ಲೋ. ಬಚ್ಚ, ನಾನೇಕು ಬೇರೆ ತರ ಮಾತಾಡ್ಲಿ? ಹೋಗಿ ಹೋಗಿ, ನಿನ್ನ ಹತ್ರ ಕೇಳಿದ್ನಲ್ಲ ಐಡಿಯಾನ, ನನ್ ಪಾಡಿಗೆ ನಾನು ಬಿಟ್ಬಿಡಪ್ಪ. ತಗೋ. ಏನಕ್ಕಿದು? ನನ್ ಸ್ಟೈಲಲ್ಲಿ ನಾನು ಹೇಳ್ಕೊಂತೀನಿ. ಹೋಗ ಹೋಗ. ಈ ಸ್ಟೈಲಲ್ಲಿ ಮಾತಾಡಿದ್ರೆ ಚಂದ್ರಿಕಾ ಅಲ್ಲ, ಅವಳ ಅಜ್ಜಿನೂ ಸಿಗಲ್ಲ.
ಹಲೋ ಚಂದ್ರಿಕಾ, ಸ್ವಲ್ಪ ನಿಧಾನ ರೀ. ಆಗ್ಲೇ ಹೇಳೋದೆಲ್ಲ ಹೇಳಿದ್ರಲ್ಲ, ಯಾರ ಜೊತೆಗಾದ್ರೂ ಮದುವೆ ಆಗಿ ಎಲ್ಲಾದ್ರೂ ಚೆನ್ನಾಗಿರಿ ಅಂತ ಮತ್ತೆ ನನ್ನ ಹಿಂದೆ ಬರ್ತಿದ್ದೀರಾ? ಅದು ಸ್ವಲ್ಪ ಟೈಮಿಂಗ್ ಮಿಸ್ ಆಯ್ತು. ಅದು ನೀವೇನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಒಂದ್ ವಿಷಯ ಕೇಳ. ಕೇಳಿ. ಅದು ನೀವು ಸಖತ್ತಾಗಿ ತಿಳ್ಕೊಂಡಿದ್ದೀರಾ, ಇಂಗ್ಲಿಷ್ ಅಲ್ಲಿ ಟ್ರೈನಿಂಗ್ ಪ್ರೊಫೆಸರ್ ಬೇರೆ ಆಗಿದ್ದೀರಾ, ನಿಮ್ಮನ್ ಪಟಾಯಿಸಕ್ ಯಾರು ಟ್ರೈ ಮಾಡಿಲ್ವಾ? ನೋಡಿ, ನಾನ್ ಆತರದ ಹುಡುಗಿ ಅಲ್ಲ, ಇದನ್ನೆಲ್ಲ ನೀವ್ ಯಾಕೆ ಹೇಳ್ತಿದ್ದೀರಾ? ಅದೇ ಸಾಮಾನ್ಯವಾಗಿರೋ ಹುಡುಗಿಯವರಿಗೆ ತುಂಬಾ ಜನ ಹುಡುಗರು ಲೈನ್ ಆಗಿ ಲೈನ್ ಹೊಡಿಯಕ್ ನಿಂತಿರ್ತಾರೆ, ನೀವ್ ಬೇರೆ ಸಖತ್ ಆಗಿದ್ದೀರಾ, ಅದಕ್ಕೆ ಕೇಳ್ದೆ. ನೋಡಿ, ನೀವ್ ಈ ರೀತಿ ಕಾಮಿಡಿ ಮಾಡ್ಕೊಂಡ್ ನನ್ ಹಿಂದೆ ಸುತ್ತಾ ಇದ್ರೆ ನಾನ್ ಬರೀ ನಗ್ತಿರ್ತೀನಷ್ಟೇ, ಇಂಪ್ರೆಸ್ ಆಗಲ್ಲ. ಅದಕ್ಕೆಲ್ಲ ಬೇರೆ ಹುಡುಗಿ ನೋಡ್ಕೊಳ್ಳಿ. ಆಮೇಲೆ ಇಂಗ್ಲಿಷ್ ಅಲ್ಲಿ ಇಂಪ್ರೆಸ್ ಅಂದ್ರೆ ಏನು ಅಂತ ಗೊತ್ತಾ? ರೀ, ಒಂದ್ ನಿಮಿಷ, ಒಂದ್ ನಿಮಿಷ ಚಂದ್ರಿಕಾ, ಒಂದ್ ನಿಮಿಷ. ಸರಿ, ನಾನು ಹೀಗೆಲ್ಲ ಮಾಡಿದ್ರೆ ನೀವ್ ಇಂಪ್ರೆಸ್ ಆಗಲ್ಲ, ಮತ್ತಿನ್ನೇನ್ ಮಾಡಿದ್ರೆ ನೀವ್ ಇಂಪ್ರೆಸ್ ಆಗ್ತೀರಾ? ಕಣ್ಣಿಲ್ದೇ ಇರೋರಿಗೆ ರೋಡ್ ಕ್ರಾಸ್ ಮಾಡಿಸೋದು, ಅನಾಥ ಮಕ್ಕಳಿಗೆ ಸಹಾಯ ಮಾಡೋದು, ಬಸ್ ಅಲ್ಲಿ ವಯಸ್ಸಾದವ್ರಿಗೆ ಸೀಟ್ ಬಿಟ್ಕೊಡೋದು, ಈ ತರ ಎಲ್ಲ ಸೀರಿಯಸ್ ಆಗಿ ಟ್ರೈ ಮಾಡಿದ್ರೆ ನೀವ್ ಇಂಪ್ರೆಸ್ ಆಗ್ತೀರಾ? ಅಲ್ಲ ರೀ, ಏನ್ ಹೇಳ್ತಾ ಇದ್ದೀರಾ ರೀ? ನಿಮ್ಮನ್ ಹೆಂಗ್ರಿ ಪಟಾಯಿಸೋದು? ಹೋಗ್ಲಿ, ನೀವೇ ಒಂದ್ ಐಡಿಯಾ ಕೊಡ್ರಿ. ಇದ್ರಲ್ಲೆಲ್ಲ ನಾ ಎಲ್ ಕೆ ಜಿ ರೀ, ಡಿಗ್ರಿ ಅಲ್ಲ. ಪ್ಲೀಸ್, ನಿಜ ನಾ ನಂಬಿ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ರಿ. ನಗ್ತಾ ಇದ್ದೀರಾ ರೀ? ಯಾಕ್ರಿ ನಗ್ತಾ ಇದ್ದೀರಾ? Hey boy, why you looking at a girl like me now?
This ain't the time, this ain't the place. You best be looking at your books instead of my face. Go on, boy, don't miss your class. This ain't the time, this ain't the place. ನನಗೆ ಉತ್ತರವೇ ಗೊತ್ತಿಲ್ಲ ನೀ ಕೇಳಿಬಿಡು ಪ್ರಾಣನ ಕೊಡುವೆ ಎರಡನೇ ಮಾತಿಲ್ಲ ನೀ ಬರಬಹುದು ಕನಸಲ್ಲಿ ಏನೋ ಆಸೆ ನಾ ಮಲಗೋದೆ ನಾತರಲ್ಲೇ ಹೌದು ನಿಜ ಹೋಲಿ ಎನ್ನಲ್ಲ ನೀ ಹಾಗೆ ಹಿಂದಿಬಿಡು ಒಮ್ಮೆ ನನ್ನ ಗಲ್ಲ ನನ್ನ ಹಾಗೆ ಪ್ರೀತಿ ಮಾಡೋರು ಎಲ್ಲೂ ಹುಟ್ಟಿಲ್ಲ ಏ ಚಂದ್ರಿಕಾ ಆಕರ್ಷಕ ನೀನು ಏ ಚಂದ್ರಿಕಾ ರೋಮಾಂಚಕ ನೀನು ಏನಂತ ಹೇಳುವುದು ನೆನಪಾಡು ಈಗ ಹೇಗಪ್ಪ ತೆರೆಯೋದು ನಿಮ್ಮನದ ಬೀಗ ನೀನು ಹೇಳು ನಾನು ಸ್ವಲ್ಪ ಜಾಸ್ತಿನೇ ಪೆದ್ದ ಜೈ ಚಂದ್ರಿಕಾ ಆಕರ್ಷಕ ನೀನು ನಮ್ಮುಡುಗಿ ಇಲ್ಲೇ ಇದ್ದಾಳೆ ಗುಡ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಕುತ್ಕೊಳ್ಳಿ 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 ಮರ್ಯಾದೆ ಮನಸ್ಸಿನಲ್ಲಿದ್ರೆ ಸಾಕು ನಮಸ್ತೆ ಟೀಚರ್ ಲಕ್ಷ್ಮಿ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಲವ್ ಫೇಲ್ಯೂರಾ ಹೋಗೋಣ ಆತರ ಏನಿಲ್ಲ ಯಾವತ್ತು ನಾವು ಟೆನ್ಷನ್ ಮಾಡ್ಕೋಬಾರ್ದು ನಾವು ಬೇರೆಯವ್ರಿಗೆ ಟೆನ್ಷನ್ ಕೊಡ್ಬೇಕು ಓಕೆನಾ ಆ ಸಿಸ್ಟರ್ಸ್ ನಾನು ನಿಮ್ ಮೇಡಮ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಎಲ್ಲರೂ ಒಂದ್ ಎರಡು ನಿಮಿಷ ಆಚೆ ಇರ್ತೀರಾ ಪ್ಲೀಸ್ ನೋಡಿ ಯಾರು ಆಮೇಲೆ ತಪ್ಪು ತಿಳ್ಕೋಬಾರ್ದು ಬನ್ನಿ 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 ಎರಡೇ ನಿಮಿಷ ಬನ್ನಿ ಬನ್ನಿ ಎಲ್ಲರೂ ಅವ್ರವ್ರ ಬಾಯ್ ಫ್ರೆಂಡ್ಸ್ ಗೆ ಮಿಸ್ ಕಾಲ್ ಕೊಡಿ ಮೆಸೇಜ್ ಮಾಡಿ ಕಾಫಿ ಡೇಗ್ ಬರಕ್ ಹೇಳಿ ಚೆನ್ನಾಗಿ ಮುಂಡಾಯಿಸಿ ಹೋಗಿ ಏನ್ರಿ ತಿಳ್ಕೊಂಡಿದೀರಾ ನಿಮ್ ಮನ್ಸಲ್ಲಿ ಯಾಕ್ರಿ ಕ್ಲಾಸ್ ನ ಡಿಸ್ಟರ್ಬ್ ಮಾಡ್ತಿರೋದು ಇರಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀನಿ ಓಕೆ 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 ಯಾಕೆ ಟೆನ್ಷನ್ ಆಗ್ತೀಯಾ ನಿನ್ನ ಹತ್ರ ಒಂದ್ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕು ಎರಡ್ ನಿಮಿಷ ಮಾತಾಡ್ಬಿಟ್ಟು ನಾನೇ ಹೋಗ್ತೀನಿ ಹೇಳಿ ನಮ್ಮ ಮನೇಲೆಲ್ಲ ನಿನ್ ಕಂಡ್ರೆ ತುಂಬಾ ಇಷ್ಟ ನನಗೂ ಓಕೆನೆ ಯಾವುದೇ ರೀತಿ ಕೂಡಿ ಕಳೆದು ನೋಡಿದ್ರು ನನ್ನನ್ನ ಕೊನೆಯವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಎಲ್ಲ ಲಕ್ಷಣ ನಿನ್ನಲ್ಲಿದೆ ಐ ಲವ್ ಯು ನಾನ್ ನಿನ್ ಮದುವೆ ಮಾಡ್ಕೊಬೇಕು ಡಿಸೈಡ್ ಮಾಡ್ಬಿಟ್ಟಿದೀನಿ ಅದೇನೋ ಹೇಳ್ತಾರಲ್ಲ ಕಂಗ್ರಾಚುಲೇಷನ್ಸ್ ಓಕೆ ಹಲೋ ಒಂದ್ ನಿಮಿಷ ಎಷ್ಟೇ ಧೈರ್ಯ ನಿಮ್ಗೆ ನಿನ್ನೆ ನೋಡಿದ್ರೆ ಮುತ್ಕೊಡ್ಲ ಅಂತ ಕೇಳ್ತೀರಾ ಇವತ್ತು ಐ ಲವ್ ಯು ಅಂತ ಹೇಳ್ತೀರಾ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತೀರಾ ನೀವೇ ನನಗ್ ಕಂಗ್ರಾಚುಲೇಷನ್ಸ್ ಹೇಳ್ತೀರಾ ನಡೀದೇ ಇರೋ ವಿಷಯನ ಹೇಗಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಏನು ನಡೀದೇ ಇರೋ ವಿಷಯನ ಯಾರು ಹೇಳಿದ್ದು ನನ್ ನಂಬಿ ನಾನ್ ಬೇರೆ ಹುಡುಗರ ತರ ಅಲ್ಲ ನಿನ್ನ ಅರ್ಧದಲ್ಲಿ ಕೈ ಬಿಡಲ್ಲ ಸುಮ್ನೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಏನೋ ಓಕೆನಾ ನೋಡಿ ಏನೇ ಇದ್ರು ನಮ್ಮ ಮನೇಲಿ ಬಂದ್ ಮಾತಾಡಿ ನಿಮ್ ಅಕ್ಕ ಓಕೆ ಅಂದ್ರೆ ಯೋಚನೆ ಮಾಡೋಣ ಅಂದ್ರೆ ನಿನಗೂ ಓಕೆನೆ ಹೇಳಿ ಭಾಸ್ಕರ್ ಏನ್ ವಿಷಯ ನಾನು ಇನ್ನ ಎಷ್ಟು ದಿವಸ ಅಂತ ಒಂಟಿ ಆಗಿರೋದು ಅದಕ್ಕೆ ಮುಂದಿನ ಹೆಜ್ಜೆ ಇಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಮುಂದಿನ ಹೆಜ್ಜೆನ ಅರ್ಥ ಆಗ್ತಿಲ್ಲ ನಾನು ಮದ್ವೆ ಆಗೋಣ ಅಂತ ಅನ್ಕೊಂಡಿದೀನಿ ಮದ್ವೆನ ನಿಮ್ಗ ಹೌದು ಅದ್ಕೆ ನನಗೂ ವಯಸ್ಸಾಗ್ತಾ ಇದೆ ಮದ್ವೆ ಎಲ್ಲ ಕಾಲಕಾಲಕ್ಕೆ ಆಗ್ಬಿಡ್ಬೇಕು ನಿಮ್ ತಂಗಿ ಚಂದ್ರಿಕನ ತುಂಬಾ ಇಷ್ಟಪಡ್ತಾ ಇದೀನಿ ಹಾ ಅವಳು ನನ್ ಇಷ್ಟಪಡ್ತಾ ಇದ್ದಾಳೆ ಬೇಗ ಮನೇಲಿ ಮಾತಾಡಿ ಫಿಕ್ಸ್ ಮಾಡ್ಬಿಡಿ ಯಾಕೆಂದ್ರೆ ಒಳ್ಳೆ ಕೆಲ್ಸಕ್ಕೆ ತಡ ಆಗ್ಬಾರ್ದಲ್ಲ ತಮಾಷೆ ಮಾಡ್ಬೇಡಿ ಭಾಸ್ಕರ್ ನನಗ್ ಒಳಗ್ ತುಂಬಾ ಕೆಲ್ಸ ಒಂದ್ ನಿಮಿಷ ತಮಾಷೆ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಬೇಗ ನಿಮ್ ಅಪ್ಪನ ಹತ್ರ ಮಾತಾಡ್ಬಿಡಿ ಯಾವಾಗ ಮಾತಾಡ್ತೀರಾ ಮಾತಾಡ್ತೀನಪ್ಪ ಖಂಡಿತ ಮಾತಾಡ್ತೀನಿ ತುಂಬಾ ಮಾತಾಡ್ಬೇಕು ಕೂತ್ಕೊಂಡ್ ಮಾತಾಡೋಣ
ನನ್ ಗಂಡನ್ ತಮ್ಮ ಭಾಸ್ಕರ್ ತುಂಬಾ ಒಳ್ಳೆಯವರು, ಧೈರ್ಯಶಾಲಿ, ಕೆಲ್ಸ ಕೆಲ್ಸಕ್ಕೆಲ್ಲ ಹೋಗಲ್ಲ, ಜಾಲಿಯಾಗಿ ಊರ್ ಸುತ್ಕೊಂಡಿರ್ತಾರೆ. ಯಾರ್ ಏನ್ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ಅವ್ರು ಹಾಕೊಂಡಿರೋ ಬಟ್ಟೆಯಿಂದ ಓಡಿಸೋ ಬೈಕ್ ವರ್ಗೂ ಎಲ್ಲ ನನ್ ಗಂಡ ತಂದ್ಕೊಟ್ಟಿರೋದು. ಮದ್ವೆ ಆದ್ಮೇಲೆ ತಿಂಗ್ಳು ತಿಂಗ್ಳು ಅವ್ರ ಅಣ್ಣನ ಹತ್ರ ದುಡ್ಡು ತಗೊಂಡಾದ್ರೂ ಸಂಸಾರನ ಸೂಪರ್ ಆಗಿ ನಡೆಸ್ತಾರೆ. ಈ ರೀತಿ ಎಲ್ಲಾ ಗುಣಗಳು ಇರೋ ಒಬ್ಬ ಹುಡುಗನ್ನ ನಂಬಿ ಹೆಣ್ಕೊಡ್ಬೋದಪ್ಪ ಅಂತ ಮಾತಾಡ್ಲಾ. ನಿಂತ್ಕೊಳ್ಳಿ ಭಾಸ್ಕರ್, ಒಂದ್ ನಿಮಿಷ. ಮದ್ವೆ ವಯಸ್ಸಿಗೆ ಬಂದಿರೋ ತಂಗಿ ನಿಮ್ ಮನೇಲಿದ್ದಾಳೆ, ಅದಾದ್ರೂ ನಿಮಗ್ ನೆನ್ಪಿದ್ಯಾ? ನಿಮ್ ಮನೇಲಿ ನಿಮ್ ತರ ಇರೋ ಒಬ್ಬ ಹುಡುಗನ್ಗೆ ನಿಮ್ ತಂಗಿನ ಮದ್ವೆ ಮಾಡ್ಕೊಡ್ತೀರಾ? ತಪ್ಪು ತಿಳ್ಕೊಬೇಡಿ ಭಾಸ್ಕರ್, ನಾನೀಗ ನಿಮ್ ಅತ್ತೆಯಾಗಿ ಮಾತಾಡ್ತಾ ಇಲ್ಲ. ಅತ್ತೆಯಾಗಿ ಮಾತಾಡಿದ್ರೆ ನಿಮಗ್ ಕೋಪ ಬಂದ್ಬಿಡುತ್ತೆ, ಆಮೇಲೆ ಮನೆ ಹೊಡೆದ್ಬಿಡ್ತೀರಾ. ನನಗೆಲ್ಲರೂ ಒಂದಾಗಿರ್ಬೇಕು ಅಂತಾನೆ ಆಸೆ. ಈಗ ನೀವಾಗೆ ಬಂದ್ ಹೆಣ್ ಕೇಳಿದ್ರಿ, ಅದಕ್ಕೆ ಈಗ ಹೆಣ್ಣಿನ ಮನೆ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಜೀವನದಲ್ಲಿ ಒಂದೇ ಒಂದು ಕೆಲ್ಸನಾದ್ರೂ ಸರಿಯಾಗಿ ಮಾಡಿ, ಆಮೇಲೆ ಬಂದ್ ಹೆಣ್ ಕೇಳಿ. ಹಾ, ಹೇಳೋದ್ ಮರ್ತ್ಬಿಟ್ಟಿದ್ದೆ ಭಾಸ್ಕರ್, ಊಟ ರೆಡಿ ಇದೆ, ಕೆಳಗ್ ಬಂದ್ ತಿನ್ಕೊಂಡು ಬೇಗ ಹೊರಟ್ಬಿಡಿ. ನಿಮ್ ಫ್ರೆಂಡ್ಸ್ ಎಲ್ಲ ಪಾಪ ಕಟಿಂಗ್ ಶಾಪ್ ಅಲ್ಲಿ ಕಾಯ್ತಾ ಇರ್ತಾರೆ, ಆಮೇಲೆ ನಿಮಗ್ ಲೇಟ್ ಆಗ್ಬಿಡುತ್ತೆ. ನಾವು ಇನ್ನೊಬ್ರ ಹತ್ರ ಕೆಲಸ ಮಾಡಲ್ಲ, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಮಾಡಲ್ಲ. ಒಂದು ಊಟ ರೆಡಿಯಾ? ತರ್ತಾ ಇದೀನ್ರಿ. ಬೇಗ ಬಾ. ಹಾ, ಮಿನಿಮಮ್ ಒಬ್ಬೊಬ್ಬ ಮಂಜುನಾಥ್ ಇರ್ತಾರೆ. ನಂತರ ಏಯ್ ತೆಗಿ ಇದನ್ನ. ಯಾಕೆ ನಿನ್ನ ಆಸ್ತಿ ಏನ್ ಕಳ್ಕೊತ್ಯಾ? ರೀ, ನಿಮ್ ತಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೋಗ್ತಾ ಇದ್ದಾನೆ. ಬಿಡಮ್ಮ ಬಿಡು, ಏನೋ ಒಳ್ಳೇದ್ ನಡೀತಾ ಇದೆ. ಈ ಊರ್ ಸುತ್ತಿದ್ ಸಾಕು ಅಂತ ಬೇರೆ ಊರಿಗೆ ಹೋಗ್ತಿದ್ಯಾ ಸುತ್ತೋಕೆ? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋರಿ, ಮೆತ್ತಗೆ ಮೆತ್ತಗೆ ತಗೊಳ್ಳಿ. ಅಮ್ಮ ನಿತ್ಯ, ಏನಣ್ಣ ಇಲ್ ಬನ್ರಿ. ಬಾಸ್ ಏನೋ ಹೇಳ್ತಾ ಇದಾರ ಕೇಳಿ. ಏಯ್, ಏನೋ ಇದು, ಎಲ್ಲಿಗ ಹೋಗ್ತಿದ್ಯಾ? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಹೋಗೋ ಮುಖ ನೋಡು, ಅಲ್ಲಿ ಅಡಿಗೆ ರೆಡಿ ಆಗಿದೆ, ಹೋಗಿ ಊಟ ಮಾಡು. ಅವಳಿಗೆ ಯಾಕೋ ಹೊಡಿತಿದ್ಯಾ? ಏನೋ ಆಗಿದೆ ನಿನ್ಗೆ? ನಾನ್ ಸಂಪಾದನೆ ಮಾಡಲ್ಲ, ನನ್ನ ಹತ್ರ ಕಾಸಿಲ್ಲ ಅಂತ ತಾನೆ ನೀವೆಲ್ಲ ನನ್ ಕಿಂಡಲ್ ಮಾಡ್ತಾ ಇರೋದು. ನಾನ್ ಹೋಗ್ತೀನಿ. ಈಗ ಮನೆ ಬಿಟ್ಟು ಹೋಗೋ ಅಂತದ್ ಏನಪ್ಪ ಆಗಿದೆ? ಏನಾಯ್ತು ಅಂತ ನನ್ನ ಕೇಳು, ಯಾರನ್ ಕೇಳ್ಬೇಕೋ ಅವ್ರನ್ ಕೇಳ್ಬೇಡ. ಅದೇನು ಅಂತ ನಾನ್ ಹೇಳ್ತೀನತ್ತೆ, ನಿಮ್ ಚಂದ್ರಿಕನ್ನ ನನಗ್ ಮದ್ವೆ ಮಾಡ್ಕೊಡಿ ಅಂತ ಇವ್ರು ಬಂದ್ ನನ್ನ ಹತ್ರ ಕೇಳುದು. ಏನು ಇದು? ಖಂಡಿತ ಈ ವಿಷಯ ನನಗ್ ಗೊತ್ತಿಲ್ಲ ಅಮ್ಮ. ಪರವಾಗಿಲ್ಲ ಅತ್ತೆ, ನಿಮ್ ತರ ಇರೋ ಒಬ್ಬ ಹುಡುಗನ್ಗೆ ನಮ್ ನಿತ್ಯನ ಮದ್ವೆ ಮಾಡ್ಕೊಡ್ತೀರಾ ಅಂತ ನಾನ್ ಕೇಳ್ದೆ. ಅದ್ ತಪ್ಪ ಅತ್ತೆ? ಅವ್ಳು ಕೇಳೋದ್ರಲ್ಲಿ ಏನೋ ತಪ್ಪಿದೆ, ಕೆಲ್ಸ ಕಾರ್ಯ ಇಲ್ದೇ ಇರೋ ನಿನ್ಗೆ ಯಾರು ಹೆಣ್ ಕೊಡ್ತಾರೆ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಮಾತ್ ಮಾತಿಗೂ ಕೆಲ್ಸ ಕಾರ್ಯ ಇಲ್ದವನು ತಂಗಿ ಮದ್ವೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ನನ್ ಕೈಲೇನ್ ಸಂಪಾದನೆ ಮಾಡಕ್ಕಾಗಲ್ವಾ? ಇನ್ನು 6 ತಿಂಗಳಲ್ಲಿ ಇವಳು ಮದ್ವೆ ನಾನ್ ಮಾಡ್ ತೋರಿಸ್ತೀನಿ, ಪೂರ್ತಿ ಖರ್ಚು ನಂದೇ, ಯಾವನು 5 ಕೊಡ್ಬೇಕಾಗಿಲ್ಲ. ಒಂದ್ ವೇಳೆ ನಿನ್ ಕೈಲ ಆಗ್ಲಿಲ್ಲ ಅಂದ್ರೆ? ಆಗಿಲ್ಲ ಅಂದ್ರೆ ತಿರುಗಿ ಮನೆ ಕಾಲಿಡಲ್ಲ. ಆಗ್ಬಿಟ್ರೆ ಮುಂದಿನ ಮುಹೂರ್ತದಲ್ಲೇ ನಿಮ್ ತಂಗಿ ಮದ್ವೆ ನನ್ ಜೊತೆ ಮಾಡ್ಕೊಡ್ತೀರಾ? ಮೊದ್ಲು ಮಾಡು, ಆಮೇಲೆ ಮಾತಾಡು, ಈಗ ಹೋಗು. ರಾಮಕೃಷ್ಣ, ಅವನಿಗೇನೋ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾನೆ ಅಂದ್ರೆ ನೀನು ಹಾಗೆ ಮಾತಾಡ್ತಿ. ನೀ ಯಾಕಮ್ಮ ತಲೆ ಕೆಡಿಸ್ಕೊತಾ ಇದೀಯಾ? ನನ್ ಮೇಲೆ ನಂಬಿಕೆ ಇಲ್ವಾ? ನಾನ್ ಸಂಪಾದಿಸಿ ತೋರಿಸ್ತೀನಿ ರಮ್ಮ, ನಿನ್ ಮದ್ವೆ ನಾನೇ ಮಾಡೋದು. ಓಕೆ ರಾಮಕೃಷ್ಣ, ಓಕೆ. ನಗು, ಚೆನ್ನಾಗ್ ನಗು, ಹೆಂಡತಿ ಮಾತ್ ಕೇಳ್ಕೊಂಡು ಹಿಂಗೆಲ್ಲ ಆಡ್ತಾ ಇದೀಯಾ? ಎಲ್ಲಿಗೆ ಪ್ರಯಾಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಬಸ್ ಬಸ್, ನಾನ್ ಒಂದ್ಸತಿ ಹೇಳಿದ್ಮೇಲೆ ಮುಗೀತು. ನನ್ ಸಂಪಾದನೆ ಮಾಡಿದ್ಮೇಲೆ ಈ ಮನೆ ಕಾಲಿಡೋದು, ನನ್ ತಡಿಬೇಡ, ನಾನ್ ಬರಲ್ಲ. ಬಾಸ್, ಒಂದ್ ನಿಮಿಷ ನಿಂತ್ಕೋ ಬಾಸ್. ಬಾಸ್ ನಿಂತ್ಕೋ, ನನ್ ತಡಿಬೇಡ ರಾಮಕೃಷ್ಣ, ನಾನ್ ಬರಲ್ಲ. ಅದಕ್ಕಲ್ಲ ಬಾಸ್, ಮಳೆ ಬರ್ತಾ ಇದೆ, ಅದೇ ಕಾರಣ ಇಟ್ಕೊಂಡು ಮತ್ತೆ ಏನಾದ್ರೂ ನೀನ್ ವಾಪಸ್ ಬರ್ತೀಯ ಅಂತ ಕೊಡೆ ಕೊಟ್ಟೋಣ ಅಂತ ಬಂದೆ. ತಗೋ ಹೋಗು, ಸಂಪಾದನೆ ಆದ್ಮೇಲೆ ಕೊಡೆ ವಾಪಸ್ ಕೊಡು. ಆಲ್ ದ ಬೆಸ್ಟ್. ರಾಮಕೃಷ್ಣ, ನೀ ಮಾಡ್ತಿರೋದು ಸ್ವಲ್ಪ ಕೂಡ ಸರಿಯಾಗಿಲ್ಲ ಕಣೋ. ಏನ್ ಸರಿಯಾಗಿಲ್ಲಮ್ಮ? ನಂದಿನಿನ್ ಕೇಳ್ದೆ, ನಿತ್ಯನ್ ಕೇಳ್ದೆ, ಯಾರು ಮಾಡ್ಕೊಡ್ಲಿಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏನ್ ಮಾತಾಡ್ತಿದ್ಯೋ ನೀನು? ನೋಡು, ಮೊದ್ಲು ಹೋಗಿ ಅವನನ್ ಕರ್ಕೊಂಬ ಅಣ್ಣ. ಪ್ಲೀಸ್ ಹೋಗಿ ಅವನ ಕರ್ಕೊಂಬ ಅಣ್ಣ. ಅಯ್ಯ, ಇದೊಳ್ಳೆ ಕತೆ ಆಯ್ತು.
ನಾನೇನು ಅವನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ? ಅವನೇ ತಾನು ನಿತ್ಯನ ಮದುವೆ ಮಾಡ್ತೀನಿ ಅದು ಇದು ಅಂತ ಹೇಳಿ ಹೋದ. ಲೋ ರಾಮಕೃಷ್ಣ, ನನ್ನ ಮಾತು ಸ್ವಲ್ಪ ಕೇಳು. ನಮ್ಮ ಕುಟುಂಬದ ಬಗ್ಗೆ ಅಕ್ಕಪಕ್ಕದವರೆಲ್ಲ ತಪ್ಪಾಗಿ ಮಾತಾಡ್ತಾರಪ್ಪ. ಏನಂತೆ ತಪ್ಪಾಗಿ ಮಾತಾಡ್ತಾರೆ? ಮನೆಗೆ ದೊಡ್ಡ ಸೊಸೆ ಬಂದು ಕುಟುಂಬನ ಒಡೆದ್ಲು ಅಂತ ತಾನೇ ಹೇಳ್ತಾರೆ. ಮಾತಾಡ್ಲಿ ಬಿಡಿ, ನನಗೆ ನನ್ನ ಮೈದ್ನ ಚೆನ್ನಾಗಿರ್ಬೇಕು. ಯಾರೇನ್ ಹೇಳಿದ್ರು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಿನಗೆ ಚಿಂತೆ ಇಲ್ಲಮ್ಮ, ಆದ್ರೆ ನನಗೆ ಹೆತ್ತ ಕರುಳು ಸಂಕಟ ಆಗ್ತಾ ಇದೆ. ಇವರ ಅಪ್ಪ ಸತ್ತಾಗ ಇವನು ದೊಡ್ಡವನು, ಇವನಿಗೆಲ್ಲ ಅರ್ಥ ಆಗ್ತಿತ್ತು. ಇವಳು ಚಿಕ್ಕವಳು, ಇವಳಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಅವನು ಅತ್ಲ ದೊಡ್ಡವನು ಅಲ್ಲ, ಚಿಕ್ಕವನು ಅಲ್ಲ, ಮುಗ್ಧ. ನೀ ಕುಂಕುಮ ಯಾಕಮ್ಮ ಇಟ್ಕೊಳಲ್ಲ, ಬಳೆ ಯಾಕಮ್ಮ ಹಾಕೊಳಲ್ಲ, ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಹಠ ಮಾಡ್ತಿದ್ದ. ಆದ್ರೆ ಅವನ್ ಚಿಕ್ಕವನಿದ್ದಾಗ ಎಷ್ಟು ಚೂಟಿ ಇದ್ದ ಗೊತ್ತ, ಎಷ್ಟು ಚೆನ್ನಾಗಿ ಓದ್ತಿದ್ದ. ಬೇಕಾದ್ರೆ ಇವನ್ನೇ ಕೇಳು ಅಲ್ವೇನೋ. ನಾನೇ ಅವನಿಗೆ ತುಂಬಾ ಮುದ್ದು ಮಾಡಿ ಹಾಳು ಮಾಡ್ಬಿಟ್ಟೆ ಅನ್ಸುತ್ತೆ. ಈಗ ನೋಡು, ನಾನು ಯಾವ ಕೆಲ್ಸಕ್ಕೂ ಹೋಗಲ್ಲ, ಯಾರ ಮಾತು ಕೇಳಲ್ಲ ಅಂತಾನೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಗೊತ್ತಿತ್ತೋ ಗೊತ್ತಿಲ್ದೇನೋ ಅವರೇ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಭಾಸ್ಕರ್ ಹೇಳ್ದ ಹಾಗೆ ಇನ್ನೊಂದು 6 ತಿಂಗಳಲ್ಲಿ ಅವ್ರಿಗೊಂದು ಒಳ್ಳೆ ಕೆಲ್ಸ ಸಿಕ್ಕಿ ಕೈ ತುಂಬಾ ಸಂಪಾದನೆ ಮಾಡಿ ನಮ್ ನಿತ್ಯನ್ ಮದ್ವೆನು ಅವರೇ ಮಾಡ್ಬಿಟ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆ ಹೇಳಿ. ಆಗ್ಲೇ ತಾನೆ ನಾನು ಧೈರ್ಯ ಮಾಡಿ ಅಪ್ಪನ ಹತ್ರ ಹೋಗಿ ಭಾಸ್ಕರ್ ಮದ್ವೆ ವಿಷಯನ ಮಾತಾಡ್ಬೋದು. ಅಮ್ಮ, ಭಾಸ್ಕರ್ ಬದಲಾಗೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋಲ್ಲ. ದಯವಿಟ್ಟು ಅವನ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ನೆಮ್ಮದಿ ಆಗಿರು. ಅವನ್ನ ನಾನ್ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ಅವನ್ನ ಮನೆಗ್ ಬಾ ಅಂತ ಮಾತ್ರ ಕರಿಬೇಡ. ಸುಂದರ, ಕೂದ್ಲು ಸ್ವಲ್ಪ ಉದ್ದದವಾಗೆ ಇರ್ಲಿ, ತುಂಬಾ ಶಾರ್ಟ್ ಆಗಿ ಕಟ್ ಮಾಡ್ಬೇಡ. ಹೌದ್ ಸರ್. ಚೆನ್ನಾಗಿ ಮಾಡ್ಬೇಕು. ಆಗ್ಲಿ ಸರ್. ನೀವ್ ಹೇಳ್ದಂಗೆ ಉದ್ದುದ್ದವಾಗೆ ಕಟ್ ಮಾಡ್ತೀನಿ ಸರ್. ಇದ್ರಲ್ಲಿ ಏನ್ ಉಳಿದಿದೆ ಅಂತ ಕಟ್ ಮಾಡಕ್ಕಾಗತ್ತೆ, ಬೇಕಾದ್ರೆ ಇಟ್ಟಾಕ್ಬಿಟ್ಟು ರೊಟ್ಟಿ ತಟ್ಬೋದಷ್ಟೇ. ಹೆಣ್ಣು ನೋಡಕ್ಕೆ ಮಂಡ್ಯಾಗ ಹೋಗ್ತಿದ್ದೀನಿ ಕಣಯ್ಯ. ಹೌದಾ ಸರ್? ಬಹಳ ಸಂತೋಷ. ಯಾರ್ ನಿಮ್ ಮಗನ್ಗ? ಅಲ್ಲ, ನಂಗೆ ಕಣಯ್ಯ. ಅವಳೇನ್ ಪಾಪ ಮಾಡಿದ್ಲು? ಏನ್ ಅನ್ಕೊಂಡ್ಬಿಟ್ಟಿದಾರೆ ಮಚ್ಚ, ಏನ್ ಅನ್ಕೊಂಡ್ಬಿಟ್ಟಿದಾರೆ? ಕೆಲ್ಸ ಇಲ್ಲದೆ ಇರೋರು ಯಾರು ಮದ್ವೆನೆ ಆಗ್ಬಾರ್ದ? ಸಂಪಾದನೆ ಮಾಡೋರು ಮಾತ್ರ ಮದ್ವೆ ಆಗ್ಬೇಕಾ? ಕಸ್ಟಮರ್ ಕೊಡೋ ಕಸ್ಟಮರು ಕಸ್ಟಮರ್ ಅಂತ ಮುಂಚೆನೆ ಹೇಳಲ್ವಾ? ಮಾಡಪ್ಪ, ನಮ್ ಮಂಡ್ಯಾಗ ಹೆಣ್ಣು ನೋಡಕ್ಕೆ ಹೋಗ್ಬೇಕು. ಎರಡು ನಿಮಿಷ ಈಗ ಮುಗಿಸ್ಬಿಟ್ಟೆ. ದುಡ್ಡು ಏನ್ ಮಚ್ಚ, ದುಡ್ಡು ನನಗ್ ಸಂಪಾದನೆ ಮಾಡಕ್ ಆಗಲ್ವಾ? ಎಷ್ಟ್ ಜನ ಕೆಲ್ಸ ಕೊಡ್ತಿದ್ದೀನಿ ಗೊತ್ತಾ? ಎಲ್ಲ ಸಿಂಗಾಪುರ್, ಮಲೇಷ್ಯಾ, ದುಬೈಲ್ ಸೆಟ್ಲ್ ಆಗಿ ದಿನಾ ಫೋನ್ ಮಾಡಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಂತ ಕರೀತಾರೆ. ಆದ್ರೆ ನಾನು ಹೋಗಲ್ಲ. ಯಾಕೆ ಹೋಗಲ್ಲ ಹೇಳು? ನನ್ ಭೂಮಿನೋ ನನ್ ಭೂಮಿ? ನನ್ ನೋಡಿ ಬುಡೆ ಇಡಂತ್ಯಾ? ಸಾರಿ ಸರ್, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಕುತ್ಕೊಳ್ಳಿ, ನಿಮ್ ಫ್ರೆಂಡ್? ಹ್ಮ್ ಸರ್, ತುಂಬಾ ಕ್ಲೋಸ್ ಫ್ರೆಂಡು. ಮಾಡ್ಯ ನಮ್ ಮಂಡ್ಯ ಹೆಣ್ಣು ನೋಡಕ್ ಹೋಗ್ಬೇಕು. ಹ್ಮ್ ಸರ್, ಮುಗಿಸ್ಬಿಟ್ಟೆ. ಏ ಮಚ್ಚ, ಇನ್ನು 6 ತಿಂಗಳಲ್ಲಿ ನನ್ ತಂಗಿ ಮದ್ವೆ ನಾನ್ ಮಾಡಿ ತೋರಿಸ್ತೀನಿ. ಹೆಂಗೆ? ಪುರೋಹಿತರ ಬದಲು ನೀನೇ ಮಂತ್ರ ಹೇಳ್ತೀಯ? ಏ ಹೋಗ. ಎಷ್ಟೋ ಖರ್ಚಾಗತ್ತೆ? 3 ಲಕ್ಷ, 5 ಲಕ್ಷ? ನಾನ್ ಸಂಪಾದನೆ ಮಾಡ್ತೀನಿ, ನಾನ್ ಸಂಪಾದನೆ ಮಾಡ್ಬಂದ್ ತೋರಿಸ್ತೀನಿ. ಆಯ್ತಾಯ್ತು, ತೋರ್ಸೋ ಅಂತ ಹೋಗು. ಏನಯ್ಯ, ನನ್ ಲೈಫೇ ಹಾಳು ಮಾಡಾಕ್ಬಿಟ್ಟಲ್ಲಯ್ಯ. ನನ್ ಯವ್ವನೇ ಹೊರಟೋಯ್ತಲ್ಲಯ್ಯ, ಕಷ್ಟಪಟ್ಟು ಮಗು ತರ ಹಾಕಿದ್ದೆ, ಹಾಳು ಮಾಡಾಕ್ಬಿಟ್ಟು. 5 ನಿಮಿಷಕ್ಕೆ ಕಂಡಿಸ್ಬಿಡ್ತೀನಿ. ಏಯ್, ತಲೆಯಲ್ಲಿ ಮೂರೇ ಕೂದ್ಲಿದ್ರು ತಿಂಗ್ಳಿಗೆ 3 ಸಲ ಬರ್ತಿದ್ರು ಕಸ್ಟಮರ್ನ ಹಾಳು ಮಾಡ್ಬಿಟ್ಟಲ್ಲ. ಏ ಹೋಗ ಮಚ್ಚ, ನೀ ಏನ್ ಮಾಡ್ತೀಯ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನಂಗೆ ದುಡ್ಡು ಮಾಡ್ಬೇಕು. ಹಂಗಾರ ಯಾವ್ದಾರ ಬ್ಯಾಂಕ್ ಅಂತ ರೋಡೆ ಮಾಡಿ ಮಚ್ಚ. ಈ ಸಿನಿಮಾದಲ್ಲೆಲ್ಲ ಒಂದೇ ಒಂದ್ ಸಾಂಗ್ ಅಲ್ಲಿ ಶ್ರೀಮಂತರ ಆಗ್ತಾರಲ್ಲ, ನಾವ್ ಯಾಕಾಗಲ್ಲ? ಲೇ, ಅದೆಲ್ಲ ಸಿನಿಮಾದಲ್ಲಿ ಕಣೋ, ರಿಯಲ್ ಲೈಫ್ ಅಲ್ಲಿ ಆಗಲ್ಲ. ನೋಡ, ನನ್ನಂತವನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬರ್ಬೇಕು. ಮಚ್ಚ, ನನಗೆ ಈ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗಲ್ಲ, ಒಂದೇ ದಿನದಲ್ಲಿ ಟಾಪ್ ಹೋಗ್ಬೇಕು. ಮಚ್ಚ, ಒಂದೇ ದಿವಸದಲ್ಲಿ ಟಾಪ್ ಹೋಗ್ಬೇಕು ಅಂತ ಆಸೆ ಪಟ್ಟಿಯಲ್ಲ? ಈ ಟಾಪ್ ಓಕೆನಾ? ನೀನ್ ಏನ್ ಮಾಡ್ತೀಯ ಅಂದ್ರೆ, ದಿವಸ ಇದ್ರ ಮೇಲತ್ತಿ ಟಾಪ್ ಹೋಗಿ ರೀಡಿಂಗ್ ನೋಟ್ ಮಾಡ್ಕೊಂತೀಯ. ಅದೇ ನಿನ್ ಕೆಲಸ. ಕೈ ಕೊಡಿಲಿ, ಫಸ್ಟ್ ಕೈ ಕೊಡಲಿ, ಕೊಡ ನೋಡಿದ್ಯಾ? ನೀನ್ ಆಸೆ ಪಟ್ಟಂಗೆ ಒಂದೇ ದಿವಸದಲ್ಲಿ ಎಷ್ಟು ಟಾಪ್ಗೆ ಹೋಗ್ಬಿಟ್ಟೆ. ಇದಕ್ಕಿಂತ ಟಾಪ್ಗೆ ಹೋಗೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮಜಾ ಮಾಡ, ಮಜಾ ಮಾಡ ಗುರು. ಹೊಸ ಹುಡುಗ ಸ್ವಲ್ಪ ನೋಡ್ಕೊಂಡು ಕೆಲಸ ಕಲ್ಸ್ಕೊಡಿ. ಬಿಡಿ ಸರ್, ನೀವೇನ್ ತಲೆ ಕೆಡಿಸ್ಕೊಬೇಡಿ, ನಾನು ನೋಡ್ಕೊತೀನಿ. ಎಂಜಾಯ್ ಮಾಡ, ಎಂಜಾಯ್ ಮಾಡ. ಅಪ್ಪ ದೇವ್ರೇ, ಯಾರೆತ್ತು ಮಗನು, ನೀನೇ ಕಾಪಾಡ್ಬೇಕು.
ಒಂದೇ ದಿವಸದಲ್ಲಿ ಟಾಪ್ಗೆ ಹೋಗ್ಬೇಕು ಅಂತ ನೀನೇ ತಾನೇ ಆಸೆ ಪಟ್ಟೆ, ಮತ್ತೆ ಯಾಕೋ ಅರ್ಧದಲ್ಲೇ ಓಡ್ ಬಂದೆ? ಸೆಟ್ ಆಗಿಲ್ಲ ಮಚ್ಚ. ಮೊದ್ಲ ಕೂಲಿ ಕಷ್ಟ ತೆಗೆಯೋ, ತಡ್ಕೊಳಕ್ ಆಗ್ತಾ ಇಲ್ಲ. ಈ ಶೋಕಿಗೆ ಏನ್ ಕಮ್ಮಿ ಇಲ್ಲ. ಈಗ ಹೇಳು, ಯಾಕೆ ಸೆಟ್ ಆಗ್ಲಿಲ್ಲ? ತುಂಬಾ ಆಯ್ತು ಮಗ, ನಾನ್ ನಂಬ್ಕೊಂಡೊಬ್ಳು ಹುಡುಗಿ ಇದ್ದಾಳೋ, ಅಷ್ಟ್ ಮೇಲಿಂದ ಬಿದ್ದು ಕೈಕಾಲ್ ಮುರ್ಕೊಂಡ್ರೆ ಯಾರು ಬರ್ತಾರೆ? ನೀನ್ ಬರ್ತೀಯಾ? ನೀನ್ ಬರ್ತೀಯಾ? ಹಂಗೆ ಬೆಳ್ ಕಟ್ ಮಾಡ್ಬಿಡ್ತೇನೆ ತೋರ್ಸಿದ್ರೆ. ನೀವೆಲ್ಲ ಎಷ್ಟು ಹೈಟ್ ಮಚ್ಚ? ಹುಡುಗಿ ಕಣ. ಏ ಮಚ್ಚ, ನೀನ್ ಹೇಳಲೇ ಇಲ್ಲ ಯಾವತ್ತಿಂದ ಲೇಡೀಸ್ ಕಟಿಂಗ್ ಮಾಡಕ್ ಶುರು ಮಾಡಿದೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಆಚೆ ನಿಂತಿರ್ತೇನೆ. ನಿನ್ನ ಅಂಗಡಿ ತಾನೆ? ಅವಾಗ ಅವಾಗ ಜ್ಞಾಪ್ಸಪ್ಪ ನಂದೇ ಅಂಗಡಿ ಅಂತ. ನನಗಿನ್ನ ಜಾಸ್ತಿ ನೀನೇ ಇರ್ತೀಯ. ಸಾರಿ ಭಾಸ್ಕರ್, ನಡೆದಿದ್ದೆಲ್ಲ ಗೊತ್ತಾಯ್ತು. ಎಲ್ಲದಕ್ಕೂ ನಾನೇ ತಾನೇ ಕಾರಣ, ನನ್ನಿಂದ ತಾನೇ ಹೀಗೆಲ್ಲ ಆಗಿದ್ದು. ಆದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಭಾಸ್ಕರ್, ನೀನ್ ಸರಿಯಾಗ್ಬೇಕು ಅಂತ ತಾನೆ ಅಕ್ಕ ಹಾಗೆಲ್ಲ ಮಾತಾಡಿದ್ದು. ಅದನ್ ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ. ಓ, ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಇದಕ್ಕಿಂತ ಮುಂಚೆ ನಾನ್ ಸರಿ ಇರ್ಲಿಲ್ಲ, ಕೆಲ್ಸಕ್ ಬಾರ್ದವನು, ಸೋಂಬೇರಿ, ಲೋಫರ್, ಡುಬಾಕೋರ್ ಅಂತ ತಾನೆ? ಮತ್ತೆ ಡಾಕೋಮಾ ಕಂಪನಿ ಓನರ ನೀನು? ಸುಂದರ್, ಓಕೆ ಓಕೆ ಓಕೆ. ಇಲ್ಲ ಭಾಸ್ಕರ್, ನಾನ್ ಆ ರೀತಿ ಹೇಳ್ತಾನೆ ಇಲ್ಲ. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀ ಏನು ಹೇಳ್ಬೇಡ. ಅಕ್ಕ ತಂಗಿ ಇಬ್ರು ಸೇರಿ ಪ್ಲಾನ್ ಮಾಡಿ ನನ್ ಮನೆಯಿಂದ ಆಚೆ ಹಾಕಿದ್ದಲ್ದೆ ಇಲ್ಲಿ ಬಂದು ಡ್ರಾಮಾ ಮಾಡ್ತಾ ಇದೀಯ? ಏನೇ ಆದ್ರೂ ಇವರೊಬ್ರು ಲೇಡೀಸ್ ಕಣ, ಲೇಡೀಸ್ ಹತ್ರ ಹಿಂಗೆಲ್ಲ ಮಾತಾಡ್ಬಾರ್ದು. ಯಾಕೋ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ಅವತ್ ಕಾಲೇಜ್ ಅಲ್ಲಿ ಕೇಳದೆ ತಾನೆ ಅವತ್ತೇ ಹೇಳ್ಬೇಕಾಗಿತ್ತು ಇಷ್ಟನೋ ಇಲ್ವೋ ಅಂತ. ಅದನ್ ಬಿಟ್ಟು ನಿಮ್ಮ ಅಕ್ಕನ ಹತ್ರ ಕೇಳು, ನಿಮ್ಮ ಅಕ್ಕನ ಹತ್ರ ಕೇಳು ಅಂತ ಯಾಕೋ ಹೇಳ್ಬೇಕಾಗಿತ್ತು? ಮಚ್ಚ, ಇವೆಲ್ಲ ಡ್ರಾಮಾ ಕಣ. ಈ ಹುಡುಗಿಯವರು ಬೇಕ್ ಬೇಕಂತಾನೆ ಟೆನ್ಷನ್ ಕೊಡ್ತಾರೆ. ಯಾಕೋ ಟೆನ್ಷನ್ ಆಗ್ತಾ ಇದೀಯಾ? ಯಾಕೋ ಟೆನ್ಷನ್ ಆಗ್ತಾ ಇದೀಯಾ? ಮಚ್ಚ, ನೀ ಯಾಕೋ ಟೆನ್ಷನ್ ಆಗ್ತೀಯಾ? ಇದು ನನ್ ಮ್ಯಾಟರ್ ಕಣೋ. ಹೌದಲ್ಲ, ಈಗ ಹೇಳ ಕೇಳು, ನಾನ್ ಇಷ್ಟಾನೋ ಇಲ್ವೋ? ಈಗ ಹೇಳ ಕೇಳು, ಈಗ ಹೇಳ ಕೇಳು. ಸರಿಯಾ ಟ್ಯೂಬ್ಲೈಟ್ ನೀನು? ಇಷ್ಟ ಇಲ್ಲ ಅಂದ್ರೆ ಇಲ್ಲಿವರೆಗೂ ಬಂದ್ ಮಾತಾಡ್ತೀನ? ಸರಿ, ನಾನೀಗ ಯಾವ್ದು ಕೆಲ್ಸ ಕಾರ್ಯ ಮಾಡ್ದೇನೆ, ದುಡ್ಡು ಕಾಸು ಸಂಪಾದನೆ ಮಾಡ್ದೇನೆ, ಹಿಂಗೆ ಊರೂರ್ ಸುತ್ತಾ ಇರ್ತೀನಿ ಅಂತ ಅನ್ಕೋ. ಆಲ್ರೆಡಿ ನೀನ್ ಹಂಗೆ ತಾನೇನೋ ಇದೀಯಾ? ಸಾರಿ, ಕಂಟಿನ್ಯೂ ಕಂಟಿನ್ಯೂ. ಈಗ ನನ್ ಮದ್ವೆ ಆಗ್ತೀಯಾ? ಏನ್ ಭಾಸ್ಕರ್, ನೀವ್ ಅರ್ಥನೆ ಮಾಡ್ಕೊಳ್ಳಲ್ಲ ಅಂತೀರಾ? ನೀವ್ ಕೆಲ್ಸಕ್ ಹೋಗ್ಬೇಕು, ಸಂಪಾದನೆ ಮಾಡ್ಬೇಕು, ಅವಾಗ ತಾನೇ ನಾವ್ ಮದ್ವೆ ವಿಷಯ ಮನೇಲಿ ಮಾತಾಡ್ಬೋದು. ಓ ಮಚ್ಚ, ನಾನ್ ಕೆಲ್ಸಕ್ ಹೋಗ್ಬೇಕು, ಸಂಪಾದನೆ ಮಾಡ್ಬೇಕು, ಕಾರ್ ತಗೊಂಬೇಕು, ಮನೆ ಕಟ್ಟಿಸ್ಬೇಕು, ಆಮೇಲೆ ಇವರು ಈ ಅಂತ ಹಲ್ಕಿರ್ಕೊಂಡು ನಮ್ಮಿಂದ ಬರ್ತಾರಂತೆ. ಏನ್ ಪ್ಲಾನ್ ರೀ ನಿಮ್ದು? ನನ್ನಂತ ಹುಡುಗರು ಕಂಡ್ರೆ ನಿಮಗ್ ಪಾಪ ಅನ್ಸಲ್ವಾ? ಈ ಹುಡುಗಿಯವ್ರ ಮನೆ ಹಾಳಾಗೋಗ, ಯಾಕ್ರಿ ಈ ತರ ಹುಡುಗರು ಹೊಟ್ಟೆ ಉರಿಸ್ತೀರಾ? ಮಚ್ಚ, ಇವಳಿಗ್ ಹೊರಟೋಗ ಕೇಳು. ಹೋಗಿ ಹೋಗಿ, ನಿನಗ್ ಹೆಲ್ಪ್ ಮಾಡಕ್ ಬಂದೆ ನೋಡು, ನನಗ್ ನಾನೇ ಹೊಡ್ಕೋಬೇಕು. ಸಿಸ್ಟರ್ ಒಂದ್ ನಿಮಿಷ, ನನ್ ಮಾತ್ ಕೇಳಲ್ವಾ? ಇಲ್ಲ ಕೇಳಲ್ಲ. ಸಿಸ್ಟರ್, ಈ ಬ್ರದರ್ ಮಾತಿಗೆ ಬೆಲೆನೆ ಇಲ್ವಾ? ಏ ಹೋಗಲ್ಲ. ಸಕ್ಕತ್ ಟೆನ್ಷನ್ ಆಗ್ತಾ ಇದೆ ಮಚ್ಚ, ಭಯಂಕರ ಟೆನ್ಷನ್ ಆಗ್ತಾ ಇದೆ. ಬಾ ಮಚ್ಚ, ಎಣ್ಣೆ ಹೊಡಿಯೋಣ. ನೀನ್ ನನ್ನ ಅರ್ಥ ಮಾಡ್ಕೊಂಡಷ್ಟು? ಸಿಸ್ಟರ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಕಣೋ, ದೋಸ್ತ ಕಣೋ. ಬೇಡ, ನಾನೇ ಆಗ್ತೀನಿ. ಕೆಲ್ಸ ಬೇಕು ಕೆಲ್ಸ ಬೇಕು ಅಂದೆ, ಕೆಲ್ಸ ಕೊಡಿಸ್ದೆ. ಮಚ್ಚ, ನಾನು ನಂಬ್ಕೊಂಡು ಒಂದು ಹುಡುಗಿ ಇದ್ದಾಳೆ, ಇದೆಲ್ಲ ಆಗಲ್ಲ ಅಂದೆ. ಓಕೆ, ಅದೇ ಹುಡುಗಿ ನೀನ್ ಮಾತಾಡಿಸ್ಬೇಕು ಅಂತ ಬಂದಾಗ ಬಾಯಿಗೆ ಬಂದಾಗ ಬೈದ್ ಕಳಿಸ್ದೆ. ಯಾಕೆ? ತುಂಬಾ ಹೈಟು ಮಗ, ಅಷ್ಟ ಹೈಟಿಗೆಲ್ಲ ಹೋಗಿ ಕೆಲ್ಸ ಮಾಡಕ್ಕಾಗಲ್ಲ. ಸಾರಿ ಮಚ್ಚ, ಮದುವೆ ಆದ್ಮೇಲೆ ನೆನ್ತಿನ, ಹನಿಮೂನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದೀಯಾ? ಹನಿಮೂನಿಗೆ ಊಟಿ ಕೊಡೆಕೆನಾಲ್. ಇಂಥ ಕೆಲ್ಸಕ್ಕೆ ಮಾತ್ರ ಹೈಟ್ ಇರೋ ಜಾಗನೇ ಬೇಕಾ? ಮಚ್ಚ ಅಸಹ್ಯವಾಗಿ ಮಾತಾಡ್ಬೇಡ. ಛೇ, ಬೇರೆ ಏನಾದ್ರು ಕೆಲ್ಸ ಕೊಡ್ಸು, ನಾ ಮಾಡ್ತೀನಿ. ಮಚ್ಚ ಚೇರ್ಸ್ ಮಾಡಲ್ವಾ? ಸಾರಿ, ಫುಲ್ ತಗೋ ಮಚ್ಚ. ನಿಂಗೆ ಇರ್ಲಿ ಇರ್ಲಿ, ಇದೆಲ್ಲ ನಮ್ಗೋಸ್ತ ಹಾಕು ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದು ಅಷ್ಟ ಸರಿ, ಮಂಗ್ಳೂರಲ್ಲಿ ಒಂದ್ ಕೆಲ್ಸ ಇದೆ. ಮಂಗ್ಳೂರ್ ಮಾತ್ರ ಬೇಡ ಮಚ್ಚ, ತುಂಬಾ ಶೆಕೆ, ಮೀನ್ ವಾಸನೆ ಬೇರೆ, ಜನ ಹೆಂಗಿರ್ತಾರೋ ಗೊತ್ತಿಲ್ಲ ಮಚ್ಚ, ನಮಗ್ ಸೆಟ್ ಆಗಲ್ಲ. ಬೆಂಗ್ಳೂರಲ್ಲಿ ಒಂದ್ ಕೆಮಿಕಲ್ ಫ್ಯಾಕ್ಟ್ರಿ ಇದೆ. ಸ್ಕಿನ್ ಅಲರ್ಜಿ ಮಚ್ಚ, ಮೂರ್ ತಲೆಮಾರವರೆಗೂ ಇರುತ್ತಂತೆ ಗೊತ್ತಾ? ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೆ ಮಚ್ಚ. ನಾವು ಮಾಡೋ ಮಿಸ್ಟೇಕಿಗೆ ನನ್ನ ಮಕ್ಳು ಮೊಮ್ಮಕ್ಳು ಎಲ್ಲ ಯಾಕೆ ಅನ್ಭವಿಸ್ಬೇಕು? ಬೇಡಬೇಡ. ಹೌದಲ್ವಾ? ಬೇರೆ ಏನೇನ್ ಮಾಡ್ತೀಯ? ಮಾರ್ಕೆಟಿಂಗ್ ಕೆಲ್ಸ? ನಾಯಿ ಕೆಲ್ಸ ಮಚ್ಚ. ಲೈ, ಖಾಲಿ ಇರೋದಕ್ಕಿಂತ ನಾಯಿ ಕೆಲ್ಸ ಮಾಡೋದು ಎಷ್ಟೋ ವಾಸೆ ತಾನೆ. ನಾನಲ್ಲ ಮಚ್ಚ, ಅವ್ನ್ ಮಾಡಿದ್ದು. ಕೂಲ್, ಫುಲ್ ನೀನೇ ತಗೋ. ಡ್ರೈವರ್ ಕೆಲ್ಸ ಓಕೆನಾ? ಫೈಲ್ಸ್ ಬರುತ್ತೆ. ಕಂಡಕ್ಟ್ರು? ಏ ಚಿಲ್ಡ್ರ ಜೀವನ. ಪ್ಯೂನು ವಾಚ್ ಮ್ಯಾನು ಅಂತದೇನಾದ್ರು? ಮಚ್ಚ ನನಗೆ ಅಂತ ಒಂದು ಲೆವೆಲ್ ಇದೆ. ತಮ್ಮ ಲೆವೆಲ್ಗೆ ತಾವು ಸಿನಿಮಾ ಹೀರೋ ಆಗ್ಬಿಡ್ತೀರಾ?
ಮಾಡ್ಬೋದು, ಆದ್ರೆ ಪುನೀತ್ ರಾಜ್ಕುಮಾರು, ಶಿವರಾಜ್ಕುಮಾರು, ಸುದೀಪು, ದರ್ಶನ್, ಹೆವಿ ಕಾಂಪಿಟೇಷನ್ ಮಚ್ಚ. ಬಡ ಕಾಂಪಿಟೇಷನ್ ಅವರವ್ರಿಗೆ ತಾನೆ, ಇವನ್ಗೇನು? ಸರಿ, ಈ ರಾಜಕೀಯ ಗೀಚಿಕೆ ಚರಂಡಿ ಮೋರಿ ಹಂಗಾರ ನಂತರ ಒಂದ್ ಕಟಿಂಗ್ ಶಾಪ್ ಇಟ್ಕೊಂಡ್ಬಿಡು ಮಚ್ಚ. ನಿನ್ನ ಹೊಟ್ಟೆ ಮೇಲೆ ನಾನು ಯಾಕೆ ಹೊಡಿಲಿ? ಈಗ ನೀನ್ ಅದೇ ತಾನೇನೋ ಮಾಡ್ತಾ ಇರೋದು. ಇದು ನೀನೇ ಮಾಡಿದ್ದು? ಅಯ್ಯಯ್ಯೋ, ಊರ್ ತುಂಬಾ 10-15 ಜನ ಫ್ರೆಂಡ್ಸ್ ಇಟ್ಕೊಂಡವರೆಲ್ಲ ಸಂತೋಷವಾಗಿದ್ದಾರೆ, ನನಗೆ ಇವನ್ನೊಬ್ಬನ್ ಕಟ್ಕೊಂಡು ಪಡ್ತಾ ಇರೋ ಅವಸ್ಥೆ. ಅಯ್ಯಯ್ಯಯ್ಯೋ, ಬೇಗ ಅಂಬಾನಿ ಆಗ್ಬೇಕು. ಹಲೋ. ಹಲೋ, ಮಾರ್ನಿಂಗ್ ಸರ್. ನಾನ್ ಕರ್ನಾಟಕ ಬ್ಯಾಂಕ್ ಇಂದ ದಿವ್ಯಾ ಮಾತಾಡ್ತಿದ್ದೀನಿ. ದಿವ್ಯಾನಾ? ಯಾವ ದಿವ್ಯಾ? ಅದೇ ಸರ್, ನೀವು ಭಾಸ್ಕರ್ ಅನ್ನೋ ಹೆಸರಲ್ಲಿ ಸಂಗೀತ ಶೋರೂಮ್ ಅಲ್ಲಿ ಒಂದ್ ಮೊಬೈಲ್ ತಗೊಂಡಿದ್ರಲ್ಲ, ಅಲ್ಲಿಂದ. ಹಾ ಹೌದೌದು, ನಮ್ಮ ಹುಡುಗಿಗೋಸ್ಕರ ತಗೊಂಡೆ. ಏನ್ ವಿಷಯ? ಕಂಗ್ರಾಚುಲೇಷನ್ಸ್, ಫೆಸ್ಟಿವಲ್ ಆಫರ್ ಅಲ್ಲಿ ನಿಮ್ಗೊಂದ್ ಲೋನ್ ಸ್ಯಾಂಕ್ಷನ್ ಆಗಿದೆ ಸರ್. ಲೋನಾ? ನನಗ? ಹೌದು ಸರ್, ನೀವೇ ತಾನೇ ಭಾಸ್ಕರ್? ಹೆಸರೇನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಹಲೋ ನೋಡಿ, ನಾನ್ ಇದುವರೆಗೂ ಕಾಸಿಗೆ ಯಾರ ಹತ್ರನು ಕೈ ಚಾಚಿಲ್ಲ. ನೀವೇನೋ ಆಸೆಯಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ನಿಮ್ ಆಸೆಗ್ ನಾನ್ ಯಾಕೆ ಬೇಡ ಅನ್ಲಿ? ಎಷ್ಟ್ ಕೊಡ್ತೀರಾ? ನಿಮ್ಗೆ ಎಷ್ಟ್ ಬೇಕಾದ್ರೂ ತಗೋಬಹುದು. ಎಷ್ಟ್ ಬೇಕಾದ್ರೂ ತಗೋಬಹುದಾ? ನೋಡಿ, ನೀವು ಲೋನ್ ಬಗ್ಗೆ ತಾನೇ ಮಾತಾಡ್ತಾ ಇರೋದು? ಹೌದು ಸರ್. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಅಂತ ಟಾರ್ಚರ್ ಕೊಡಲ್ಲ ತಾನೆ? ಅದೆಲ್ಲ ಏನು ಬೇಡ ಸರ್, ನೀವು ಬಂದ್ರೆ ಅರ್ಧ ಗಂಟೆ ತಗೊಂಡು ಹೋಗ್ಬೋದು. ಅರ್ಧ ಗಂಟೆಲ? ಎಚ್ಚುಜ್ ಮೀ, ದಿವ್ಯಾ ಅನ್ನೋರ್ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ ಸರ್. ಇಷ್ಟು ಬೇಗ ಬಂದ್ರ? ದಿವ್ಯಾ ನೋಡಕ್ ಬಂದ್ರ? ಬನ್ನಿ. ಓ ಏನಪ್ಪ ಭಾಸ್ಕರ್, ನಿನಗೋಸ್ಕರ ಕಾಯ್ತಾ ಇದ್ದೆ. ಇಲ್ಲ ಸರ್, ನಾನು ಹೋಗ್ಬೇಕು. ಅಯ್ಯೋ, ನಿನ್ ಜೊತೆ ಮಾತಾಡ್ಬೇಕು ಭಾಸ್ಕರ್? ನಿನಗೆ ಲೋನ್ ಬೇಕು ಅಂತಿದ್ರೆ ಡೈರೆಕ್ಟ್ ನನ್ನ ಹತ್ರನೇ ಬಂದು ಕೇಳ್ಬೋದಾಗಿತ್ತಲ್ಲ, ಅದನ್ನ ಬಿಟ್ಟು ನನ್ನ ಮಗಳ ಕೈಲಿ ಕೇಳಿಸ್ಬೇಕಾಗಿತ್ತು. ನಾನು ಯಾವ ಭಾಸ್ಕರ್, ನಿನ್ಗೆ ಎಷ್ಟು ಲೋನ್ ಬೇಕಾಗಿದೆ ಹೇಳು. ಅದು ನಿಮ್ ಬ್ಯಾಂಕ್ ಅಲ್ಲಿ ಎಷ್ಟು ಲೋನ್ ಕೊಡಕ್ಕಾಗುತ್ತೋ ಅಷ್ಟು ಕೊಡಿ. ಮತ್ತೆ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಐಡಿಯಾ ಇದೆ? ನೀವು ಕೊಡೋ ಲೋನ್ ಅಮೌಂಟ್ ಮೇಲೆ ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಆಯ್ತು, ಏನಾದ್ರೂ ಕೊಲ್ಯಾಟ್ರಲ್ ಇದೆಯಾ? ಏನು ಕೊಲೆನಾ? ಅಲ್ಲಪ್ಪ ಭಾಸ್ಕರ್, ನಿನ್ನ ಹತ್ರ ಏನಾದ್ರೂ ಆಸ್ತಿ ಗಿಸ್ತಿ ಇದೆಯಾ? ಹಾ, ಅದೆಲ್ಲ ಏನಿಲ್ಲ ಸರ್. ನೀವು ಲೋನ್ ಕೊಟ್ಮೇಲೆ ದುಡ್ಡು ಸಂಪಾದಿಸ್ಬೇಕು ಅಂತಿದ್ದೀನಿ. ಓ ಸರಿ, ನೀನ್ ಮಾಡ್ದ ಹಾಗೆ. ಮತ್ತೆ ಬೇರೇನಿದೆ? ಬೇರೆ ಇದ? ಇಲ್ಲ ಸರ್. ಆಯ್ತು, ಡಿಗ್ರಿ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ? ಡಿಗ್ರಿ ಸರ್ಟಿಫಿಕೇಟ್ ನಿಮ್ ಮಗಳು ಕಾಪಿ ಹೊಡಿಯಕ್ ಬಿಟ್ರೆ ತಾನೆ, ಕಾಚದೊಳಗಿರೋ ಚೀಟಿನೂ ಬಿಡ್ಲಿಲ್ಲ. ಸೆಕೆಂಡ್ ಪಿ ಯು ಸಿದ್ ಬೇಕಾರಿದೆ. ಚಂದ್ರಿಕಾ, ನಿನಗೆ ಕಾಲೇಜಿಗೆ ಲೇಟ್ ಆಗುತ್ತೆ, ಹೋಗಮ್ಮ. ಇಲ್ಲಪ್ಪ, ಅದು ಸಾರ್, ನಾನು ನೋಡ್ಕೋತೀನಿ, ನೀನು ಹೋಗಮ್ಮ. ಓಕೆಪ್ಪ. ಸರಿ ಸರ್, ನಾನು ಬರ್ತೀನಿ. ಅವಳಿಗೆ ಬೇರೆ ಕೆಲಸ ಇದೆ, ಹೋಗ್ತಾಳೆ. ನಿನ್ಗೆ ಏನು ಕೆಲಸ ಇಲ್ವಲ್ಲ, ಕೂತ್ಕೋ. ಎಷ್ಟು ಲೋನ್ ಬೇಕು ಗೊತ್ತಿಲ್ಲ, ಏನ್ ಬಿಸ್ನೆಸ್ ಮಾಡ್ತೀಯಾ ಗೊತ್ತಿಲ್ಲ, ಡಿಗ್ರಿ ಗಿಗ್ರಿ ಮುಗಿಸಿದೀಯಾ ಅದು ಇಲ್ಲ, ಮತ್ತೆ ಯಾವ ಧೈರ್ಯದ ಮೇಲೆ ಬ್ಯಾಂಕ್ ಮೆಟ್ಲತ್ತೆ ಸಾಲ ಕೇಳಕ್ ಬಂದಿದ್ದೀಯಾ? 10 ನಿಮಿಷ ಹಾಳು ಮಾಡ್ಬಿಟ್ಟೆ. ಬೈಯಪ್ಪ ಬೈ, ಬಾಯಿ ತುದಿವರೆಗೂ ಬಂದ್ಬಿಟ್ಟಿದೆ, ಬೈದು ಮುಗಿಸ್ಬಿಡು. ಇದಕ್ಕೆಲ್ಲ ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏಯ್, ಇದನ್ನ ತಗೊಂಡೋಗು. ಏಯ್, ನಾನು ನಿನ್ನ ಕೇಳಿದ್ನಾ, ಅಮ್ಮ ತಾಯಿ ನನಗ್ ಲೋನ್ ಕೊಡ್ಸು, ನನಗ್ ಬದುಕಕ್ ಬೇರೆ ದಾರಿನೇ ಇಲ್ಲ, ಲೋನ್ ಕೊಡ್ಸು ಲೋನ್ ಕೊಡ್ಸು ಅಂತ ಕೇಳಿದ್ನಾ? ಏನಾಯ್ತು ಭಾಸ್ಕರ್? ನೀವೇ ಫೋನ್ ಮಾಡ್ತೀರಾ, ಬರಕ್ ಹೇಳ್ತೀರಾ, ಬಂದ್ರೆ ಆ ಮಂಗನ್ ತಲೆ ನನ್ ಮಗ ಬಾಯಿಗ್ ಬಂದಂಗ್ ಮಾತಾಡ್ತಾನೆ, ಅವ್ನ್ ಬಾಯಿಗ್ ಮಣ್ಣಾಕ. ಏಯ್ ನಿಂತ್ಕೋ, ನಂಗ್ ಉತ್ತರ ಕೊಟ್ಬಿಟ್ಟು ಹೋಗು. ನಿಮ್ ಅಪ್ಪಂಗ್ ಬೈದ್ರೆ ನಿನ್ ಕೋಪ ಬರುತ್ತಾ? ಅವತ್ತು ಅಕ್ಕ ತಂಗಿ ಇಬ್ರು ಸೇರಿ ನನ್ ಮನೆಯಿಂದ ಹೊರಗೆ ಹಾಕಿದೀರಾ, ಇವತ್ತು ಅಪ್ಪ ಮಗಳು ಇಬ್ರು ಸೇರಿ ಊರಿಂದ ಹೊರಗೆ ಹಾಕಕ್ ಪ್ಲಾನ್ ಮಾಡಿದೀರಾ? ಸೂಪರ್ ಫ್ಯಾಮಿಲಿ ಕಣೆ ನಿಂದು. ಭಾಸ್ಕರ್, ಓವರ್ ಆಗಿ ಮಾತಾಡ್ಬೇಡ, ಕಾಲೇಜಲ್ಲಿ ನನ್ ಮಾನ ಮರ್ಯಾದೆ ತೆಗೆಬೇಡ. ಏಯ್, ನೀನ್ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದೀಯಾ? ಅಪ್ಪ ಮಗಳು ಇಬ್ರು ಸೇರಿ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ನನ್ ಮರ್ಯಾದೆ ತೆಗೆದ್ರೆ ಅಸಹ್ಯ ಅನ್ಸಲ್ವಾ? ಈಗ ಉರಿತಾ ಇದೀಯಾ? ಅವಾಗ ನನಗ್ ಉರಿತಾ ಇದ್ರೆ ನಿನ್ಗೇನ್ ಅನ್ಸ್ಲಿಲ್ವಾ? ಭಾಸ್ಕರ್, ಬಾಯಿಗ್ ಬಂದಾಗೆಲ್ಲ ಮಾತಾಡ್ಬೇಡ, ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ ನೋಡು. ಏಯ್, ನನಗ್ ಚೆನ್ನಾಗ್ ಗೊತ್ತು ನನ್ ಜೀವನ ಹೇಗ್ ನಡ್ಸ್ಕೋಬೇಕು ಅಂತ. ಕೇಳಿಲೆ, ನನಗ್ ಅಡ್ವೈಸ್ ಇಡ್ಸಲ್ಲ, ಅಡ್ವೈಸ್ ಮಾಡೋರು ಇಡ್ಸಲ್ಲ. ಭಾಸ್ಕರ್, ದಯವಿಟ್ಟು ಇಲ್ಲಿಂದ ಹೋಗ್ತೀಯಾ? ಎಲ್ಲ ನೋಡ್ತಾ ಇದಾರೆ. ಹೋಗ್ತೀನಿ.
ಇನ್ಮುಂದೆ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನ್ ಹುಡ್ಗಿನೆ ನೀನು? ನಿನಗೆ ಗೊತ್ತಿರೋದು ಎರಡೇ, ಒಂದು ಹಲ್ವಾ ಕೊಡೋದು, ಇನ್ನೊಂದು ಅಡ್ವೈಸ್ ಮಾಡೋದು. ಹಾ, ನನ್ ಬಿಟ್ಬಿಡು ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಓ ಹೋಗ್ ಪಾಠ ಮಾಡು, ನಿನ್ನ ಅನ್ಕೊಂಡಿರೋರ್ನೆಲ್ಲ ಹಾಳು ಮಾಡು. ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ಅಲ್ಲಲೋ, ನಾನ್ ನಿನಗೆ ಅವತ್ತೇ ಗ್ಯಾರೇಜ್ ಅಲ್ಲಿ ಹೇಳ್ದೆ ತಾನೆ, ಆ ವೈನ್ ಶಾಪ್ ಓನರ್ ಮಗಳು ಐಶು ಸಾವಸ ಬೇಡ ಬಿಟ್ಬಿಡು, ನಿನಗೆ ಸೆಟ್ ಆಗಲ್ಲ ಅಂತ ಕೇಳ್ದ್ಯಾ? ನೀನೆಲ್ಲಿ ಕೇಳ್ತೀಯ? ಈಗ ನೋಡು, ನಿನ್ ತಲೆ ಮೇಲೆ ಸೈಸ್ಕಲ್ ಎತ್ತಾಕಿ ನಿನ್ನ ಮೆಂಟಲ್ ಮಾಡ್ಬಿಟ್ಟಿದ್ದಾರೆ. ಮಚ್ಚ ಮಾದೇಶ, ನಿಂಗೊಂದು ಪ್ರಶ್ನೆ ಕೇಳ. ಪ್ರಪಂಚದಲ್ಲಿ ಯಾವ್ದಾದ್ರೂ ಹುಡುಗಿ ಅವಳ ಲವರ್ಗೋಸ್ಕರ ಮೆಂಟಲ್ ಆಗಿ ಊರು ಊರ್ ಸುತ್ತದ್ ನೋಡಿದ್ಯಾ? ಇಲ್ಲ ತಾನೆ, ಸಾಧ್ಯನೇ ಇಲ್ಲ. ಯಾಕೇಳೋ, ಅಲ್ಸೋದಷ್ಟೇ ಅವ್ರ ಕೆಲ್ಸ, ಅಲಿಯೋದು ನಮ್ಮಂತವ್ರ ಕೆಲ್ಸ. ಬಾ ಕುತ್ಕೊಂಡ್ ಮಾತಾಡೋಣ. ಬಾ ಬಾ. ಮಾದೇಶ ಹೋಗ್ಲಿ, ಫೋನ್ ನಂಬರ್ ಕೊಟ್ಟೋಗು, ನಾಳೆ ಮಿಸ್ ಕಾಲ್ ಕೊಡ್ತೀನಿ. ಲೂಸ್ ನನ್ನ ಮಗ, ಫೋನ್ ನಂಬರ್ ಕೊಡದೆ ನಮ್ಗೆ. ಏನು, ನನ್ ಸಾವಸನೆ ಬೇಡ ಅಂತ ಬಿಟ್ಟು ಹೋದವನು ಮತ್ತ್ಯಾಕ್ ಬಂದ್ ನನ್ ಕಾಪಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನಿಂಗೇನಾರ ಹೆಚ್ಚು ಕಮ್ಮಿ ಆದ್ರೆ ಅಂತ ಅರ್ಥ ಆಯ್ತಾ? ಏ, ಸಿಕ್ಕಿದ್ದೆ ಚಾನ್ಸ್ ಅಂತ ನಿನ್ ಕೈಲಿ ಆಗತ್ತೆ ಭಾಸ್ಕರ್, ಎಲ್ಲ ಮನ್ಸಟ್ಟ ಇನ್ನೊಂದ್ ಇಡತ್ತೆ ಭಾಸ್ಕರ್ ಅಂತೆಲ್ಲ ಲೆಕ್ಚರ್ ಸ್ಟಾರ್ಟ್ ಮಾಡಿದ್ಯೋ, ನಂಗೆ ಕೆಟ್ಟು ಕೋಪ ಬರುತ್ತೆ. ನೀ ಕೈ ಹಿಡ್ಕೊಂಬಿಟ್ರೆ ನಾ ಹೇಳ್ದಂಗೆ ಕೇಳ್ಬಿಡ್ತೀನ? ನೀ ಹೆಗಲ್ ಮೇಲೆ ಕೈ ಹಾಕಿದ್ರೆ ನಾ ಕೂಲ್ ಆಗ್ಬಿಡ್ತೀನ? ನೀನ್ ತಪ್ಕೊಂಬಿಟ್ರೆ ನಾನೆಲ್ಲ ಮರ್ತೋಗ್ಬಿಡ್ತೀನ?
ಗೊತ್ತಿದೆಯಾ ಲೋಕ ಕರಗಿ ಎಲ್ಲೋ ಹೋಗಿರುವಾಗ ಪ್ರಾಯ ಪಿಸು ಕೂಡಲಿ ಒಲವು ಹೇಗ್ ಮುಖ ತೋರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ ಬಾಸ್. ಬಾಯಲ್ಲಿ ಕುತ್ಕೋ, ಫೇಶಿಯಲ್ ಮಾಡ್ತೀನಿ, ಆಮೇಲೆ ಹೋಗಿ ತೋರ್ಸೋ ಅಂತ. ಪ್ರತಿ ವರ್ಷ ಅಣ್ಣ ಸುಂದ್ರಣ್ಣ ನಾಳೆ ಎಷ್ಟು ಗಣ ಶಾಪ್ ಅಪ್ಪನ್ನ ಏಳುವರೆಗೆ ಯಾಕೆ ಲೇ ಮಚ್ಚ? ನಾಳೆ ಬೆಳಗ್ಗೆ ಎಲ್ಲರೂ ಏಳು ಗಂಟೆಗೆ ಬಂದು ಸೆಟ್ಲ್ ಆಗ್ಬಿಡ. ಡಬ್ಬ ನನ್ನ ಮಕ್ಳ, ಇವ್ರು ಟ್ಯುಟೋರಿಯಲ್ ಸೇರ್ಕೊಳ್ಳೋವರೆಗೂ ಇಲ್ಲಿ ಬಂದು ನಮ್ ಪ್ರಾಣ ತಿಂತಾರೆ. ಮಚ್ಚ ನಾವ್ಯಾಕೊಂದು ಟ್ಯೂಟೋರಿಯಲ್ ಓಪನ್ ಮಾಡಬಾರ್ದು? ಏಯ್ ಹೋಗ ಹೋಗ, ಯಾವ್ದಾರ ಕೆಲಸ ಇದ್ರೆ ನೋಡ. ಏ ಮಚ್ಚ ಮಚ್ಚ, ಒಂದ್ ನಿಮಿಷ ಒಂದ್ ನಿಮಿಷ, ಕೂತ್ಕೋ ಕೂತ್ಕೋ ಕೂತ್ಕೋ. ಏನು 60% ಹುಡುಗರು ಫೇಲು, ನಮ್ಮ ಏರಿಯಾದಲ್ಲಿ ಬೇರೆ ಒಂದು ಟ್ಯೂಟೋರಿಯಲ್ಲೂ ಇಲ್ಲ, ಈಗ ಓಪನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅದೆಲ್ಲ ಓದಿರೋರು ಮಾಡೋ ಕೆಲಸ ಕಣ, ಅದಕ್ಕೆಲ್ಲ ತಲೆ ಬೇಕು. ಏ ನಾವೇನ್ ಮಾಡ್ಬೇಕಾಗಿಲ್ವೋ, ಒಳ್ಳೆ ಮೇಸ್ಟ್ ಇಟ್ಕೊಳ್ಳೋಣ. ತಲೆ ಇಲ್ಲದೆ ಮಾತಾಡ್ಬೇಡ ಮಚ್ಚ, ಅದಕ್ಕೆಲ್ಲ ಕಾಸು ಬೇಕು, ಸುಮ್ಮನೆ ಕಾಸಿಲ್ದೆ. ಮಚ್ಚ ನನ್ ದೋಸ್ತ ಸುಂದರ ಮನ್ಸ್ ಮಾಡಿದ್ರೆ ಎಲ್ಲ ಸಾಧ್ಯ. ನನ್ನ ಹತ್ರ 5 ಪೈಸೆ ಎಲ್ಲ ಬಿಟ್ಬಿಡ್ ಸುಮ್ನೆ. ನನ್ನ ಸಾಲ ಕೊಡ್ಸೋ, ಅದು ನಾನು ವಾಪಸ್ ಕಟ್ತೀನಿ. ಮೊನ್ನೆ ಬೀರುಡೆ ಕಾಸು ಇಸ್ಕೊಂಡೆ ತಾನೆ, ಮೊದ್ಲದನ್ನ ವಾಪಸ್ ಕೊಡು. ಮುಖ ನೋಡು ಮುಖ, ಸಾಲ ಬೇಕಂತ. ಮಚ್ಚ ನಾ ಹೆಸರು ಬೇರೆ ಯೋಚನೆ ಮಾಡಿದೀನು, ಚಾಲೆಂಜ್ ಟ್ಯುಟೋರಿಯಲ್ಸ್. ಹೆಂಗಿದೆ ಮಚ್ಚ? ನೀನಿಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇದಕ್ಕೋಸ್ಕರ ನಾನು ಏನಾದ್ರು ಮಾಡಿ. ಏಯ್ ಆ ಕಟ್ಟಿಗೆ ಎತ್ಕೊಂಬಾರ ಬೇಗ. ನೋಡ್ದೆ ಸಾಲ ಇಸ್ಕೋಬೇಕು ಅಂದ್ರೆ ಎಷ್ಟ್ ಕಡೆ ಅಲಿಬೇಕು ಅಂತ. ಅಯ್ಯೋ ಬಿಡು ಮಚ್ಚ, ಸಾಲ ವಸೂಲಿ ಮಾಡ್ಬೇಕಾದ್ರೆ ನಾಯಿ ತರ ಅವ್ನ್ ನಮ್ಮಿಂದ ಅಲಿಬೇಕು ತಾನೆ. ಮೊದ್ಲ ಕನ್ನಡಕತ್ತಿಗೆ ಅಲ್ಲ, ಬಿಸಿಲು ಜಾಸ್ತಿ ಇದೆ. ಮೊದ್ಲ ಕನ್ನಡಕತ್ತಿಗೆ ಯಾಕೋ ನಿನ್ ಮಾತಲ್ಲಿ ಕೊಬ್ಬು ಕಾಣಿಸ್ತಾ ಇದೆಯಲ್ಲ. ಆ ತರ ಎಲ್ಲ ಏನೂ ಇಲ್ಲ ಮಗ. ನೋಡ ಮಚ್ಚ, ಇವನು ಏರಿಯಾಗೆ ದೊಡ್ಡ ಫೈನಾನ್ಸರ್, ನಿನ್ನ ನಂಬ್ಕೊಂಡು ಸಾಲ ಬೇರೆ ಇಸ್ಕೊಡ್ತಾ ಇದ್ದೀನಿ. ಕೈಗೆ ಎತ್ಬಿಟ್ಬಿಡಕಣ, ಇವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದುಡ್ಡು ತಗೊಂಡು ಬಡ್ಡಿ ಕಟ್ಟಕ್ಕಾಗದೆ ಊರ್ ಬಿಟ್ಟು ಓಡೋಗ್ಬಿಟ್ಟವನೇ ಆ ನನ್ ಮಗ. ಈಗ ಸಿಕ್ಕದ್ನ ಕರ್ಕೊಂಡ್ಬಂದು ಗೋಡನ್ ಹಾಕಿ ಬೀಗ ಹಾಕಿ ಬಂದು ಸಾಯಿಸ್ಬಿಡ್ತೀನ ನನ್ ಮಗನ್ನ. ನಮಸ್ಕಾರ ಅಣ್ಣ, ನಮಸ್ಕಾರ ಸುಂದ್ರ. ಬಂದೆ ಬರ ಅಣ್ಣ, ಬಂದೆ ಅಣ್ಣ, ಬಂದೆ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಕೂತ್ಕೋ ಸುಂದ್ರ, ಕೂತ್. ಏನಯ್ಯ ಈ ಕಡೆ ಆಳೆ ಕಾಣಿಸ್ತಾ ಇಲ್ಲ, ಕಾಸು ಜೋರಾಗಿ ಓಡಾಡ್ತಾ ಇದ್ದ? ಅಯ್ಯಯ್ಯೋ ನೀವಿರೋ ಊರಲ್ಲಿ ನಮ್ಮಂತವ್ರ ಹತ್ರ ಎಲ್ಲಣ್ಣ ದುಡ್ಡು. ಆಮೇಲೆ ಏನಿಷ್ಟು ದೂರ ಅಣ್ಣ? ಇವನು ನನ್ನ ಫ್ರೆಂಡ್ ಭಾಸ್ಕರ್ ಅಂತ. ಮಗನೇ ಸ್ವಲ್ಪ ಮೆತ್ತಿಗೆ ಕಿವಿ ಗುಯ್ ಅಂತ ಇದೆ. ಆಮೇಲೆ ಹೇಳಪ್ಪ ಸುಂದ್ರ. ಅಣ್ಣ ನನ್ನ ಫ್ರೆಂಡ್ ಭಾಸ್ಕರ್ ಒಂದು ಟ್ಯುಟೋರಿಯಲ್ ಸೆಂಟರ್ ಓಪನ್ ಮಾಡ್ಬೇಕು ಅಂತ ಆಸೆ ಪಡ್ತಾವನೆ. ತುಂಬಾ ಒಳ್ಳೆ ಹುಡುಗ ಅಣ್ಣ, ನನಗೆ ಅಂತ ಇರೋವನು ಇವನೊಬ್ಬನೇ ಫ್ರೆಂಡ್. ನೀವು 2 ಲಕ್ಷ ರೂಪಾಯಿ ಬಡ್ಡಿಗೆ ಸಾಲ ಕೊಟ್ರೆ ತುಂಬಾ ಸಹಾಯ ಮಾಡ್ದಂಗ. ಅದಕ್ಕೇನ್ ಸುಂದ್ರ, ಕೊಟ್ರಾಯ್ತು ಬಿಡು. ಏನಪ್ಪ ನೀನೇ ಅಲ್ಲಿಗೆ ಮೇಸ್ಟ್ರ? ಅಣ್ಣ ನಾನು ಮಾಸ್ಟ್ರೆ. ನಿನ್ ಬಗ್ಗೆ ನಂಗೇನು ಗೊತ್ತಿಲ್ಲಲ್ಲಪ್ಪ, ಅದಕ್ಕೆ ದುಡ್ಕೊಳ ತಗೋಣ. ಆಯ್ತು ತಗ ತಗಳಪ್ಪ. ನಿನ್ನ ಹೆಸರು ಏನು ಅಂತ ಹೇಳ್ದೆ? ಬಾಸ್. ಭಾಸ್ಕರ್. ಭಾಸ್ಕರ್ ಭಾಸ್ಕರ್, ನಿನ್ನ ಹೆಸರಲ್ಲಿ ಆಸ್ತಿ ಗೀಸ್ತಿ ಏನಾದ್ರು ಇದೆಯಾ? ಇಲ್ಲ ಅಣ್ಣ, ಇನ್ಮೇಲೆ ಕಷ್ಟಪಟ್ಟು ದುಡಿಬೇಕು ಅಂತಿದ್ದೀನಿ.
ಹಂಗಾದ್ರೆ ಸುಂದರ ಹೆಸರಲ್ಲಿ ಟೈಪ್ ಮಾಡ್ಲ ಆಯ್ತಣ್ಣ. ನನ್ನ ಹೆಸರಲ್ಲಿ ಅದು ನನ್ನ ಲೈಫ್ ಪ್ರಶ್ನೆ ಕಣೋ ಬೇಡ ಅನ್ಬೇಡ ಪ್ಲೀಸ್ ಪ್ಲೀಸ್. ಏನ ಸುಂದರ ಗುರ್ತು ಏನಿಲ್ಲ ಅಣ್ಣ ಏನಿಲ್ಲ, ಇವನ ಹೆಸರಲ್ಲೇ ಟೈಪ್ ಮಾಡಿ. ಭಾಸ್ಕರ ನನಗಿರೋದು ಒಬ್ಬನೇ ಮಗ, ಅವನು ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗ, ಅವನು ಸೇರಿಸ್ಕೋ. ಏನಣ್ಣ ನೀವ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ರೆ ಅದನ್ನು ಕೇಳ್ಬೇಕಾ, ನಿಮ್ ಮಗನ್ ಕಳ್ಸ್ಕೊಡಿ ಅಣ್ಣ. ಮಗಳಿದ್ರು ಕಳ್ಸ್ಕೊಡಿ ಅಣ್ಣ, ಪಾಠ ಕಲ್ಸಕ್ಕೆ ಮಚ್ಚ. ಸರಿ ಬಿಡು. ಇರೋ ಸುಂದರ ಆ ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟು ಆಮೇಲೆ ದುಡ್ತಾಗ. ಏಯ್ ಆ ಅಗ್ರಿಮೆಂಟ್ ಸೈನ್ ಮಾಡ್ತಾ. ಅದೇ ಅನ್ಕೊಂಡೆ, ದುಡ್ಡು ಜನವರ ಇಟ್ಕೊಳ್ದೆ ಕಾಸಲ್ಲಿ ಕೊಡ್ತೀರಾ ನೀವು? ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ಎಲ್ಲಾ ಕಡೆ ಸೈನ್ ಹಾಕ್ಬಿಡ. ಅವ್ರು ಸ್ನಾನ ಮಾಡ್ಬೇಕಾದ್ರೆ ಇನ್ನೊಂದ್ ಜಾಗ ತೋರಿಸ್ತಾರೆ ಅಲ್ಗೂ. ಅಯ್ಯಯ್ಯೋ ಇವನಿಗೆ ಇರ್ಲಾರ್ದೆ ಮಾತು ಕೊಟ್ಟು ನನ್ ಗುಂಡಿ ನಾನೇ ತೋಡ್ಕೊಂಬಿಟ್ಟಲ್ಲಪ್ಪ. ಏನಿನ್ನು ಸೈನ್ ಹಾಕಿಲ್ವಾ ಅಣ್ಣ? ಅದು ಪೆನ್ನು ಪೆನ್ನು ಕೆಚ್ಚ ಹಾಕೊಂಡೇ ಬಂದವನೆ ಅಂತ ಕಾಣಿಸುತ್ತೆ. ಸೆಂಟಿಮೆಂಟಲ್ಲ ಏನ್ ನೋಡ್ತೀಯ ಮಚ್ಚ? ಇಂಥ ಟೈಮಲ್ಲೂ ಸೆಂಟಿಮೆಂಟ್ ನೋಡ್ಬೇಡ ಅಂತ್ಯ ಪ್ಲೀಸ್ ಮಚ್ಚ. ಸೈನ್ ಹಾಕತ್ತಂತೆ ಅವ್ನು ಬಿಡಲ್ಲ, ಸೈನ್ ಹಾಕ್ತಿದ್ರೆ ಇವ್ನು ಬಿಡಲ್ಲ. ನಾನು ಹೇಳಿಲ್ವಾ ನನ್ನ ಮಗ ಎಸ್ ಎಸ್ ಎಲ್ ಸಿ ಫೇಲ್ ಆಗವನೇ ಅಂತ? ಇವನೇ ಮುಖ್ಯವಾದ ವಿಷಯ ಗೊತ್ತಾ? ಗೊತ್ತಿಲ್ಲ. ಇಲ್ಲಿ ಕೆಲಸ ಮಾಡೋ ಮುಕ್ಕಾಲ್ ಭಾಗ ಜನ ನಿಮ್ ತರ ಮೇಷ್ಟ್ರುಗಳೇ. ಅದಕ್ಕೆ ಹೇಳ್ತೀನಿ ಹೇಳು, ಸೈನ್ ಮಾಡಿದೀಯಾ? ನನ್ನ ಮಗನ ಮಾತ್ರ ಪಾಸ್ ಮಾಡ್ಲಿಲ್ಲ ಅಂತ ಇಟ್ಕೋ. ನಿನ್ನ ಅಂಗಡಿನ ನನ್ನ ಹೆಸರು ಬರ್ಕೊಂಬಿಡ್ತು, ನಿನ್ನ ಕುಟುಂಬನ ನಡು ರೋಡಲ್ಲಿ ತಂದು ಬಿಡ್ತೀನಿ, ನಿನ್ನೂ ಹಿಡ್ಕೊಂಡು ಎಳ್ಕೊಂಬಂದು ಇಲ್ಲಿ ಮಣ್ಣು ತುಳಿ ಹಾಕ್ಬಿಡ್ತೀನಿ. ಗೊತ್ತಾಯ್ತಾ? ಏಯ್ ಬಂದ್ರ, ಏಯ್ ಎಂತ ಗಾಡಿನ? ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ. ಮಿಸ್ಟರ್ ಸುಂದರ್ ತಿಳಿದೋ ತಿಳಿದೇನೋ ಹುಲಿ ಬಾಲ ಹಿಡ್ಕೊಂಬಿಟ್ಟಿದ್ಯಾ? ಬಾಲ ಬಿಟ್ರೆ ಹುಲಿ ನಿನ್ ತಿನ್ಬಿಡುತ್ತೆ. ಹುಲಿ ನಿನ್ ತಿಂದ್ಬಿಡುತ್ತೆ ಅಂತ್ಯ, ಮಿಸ್ಟರ್ ಸುಂದರ ಅಂತ ಬೇರೆ ಅಂತ್ಯ, ನಾವಿಬ್ರು ಸೇರ್ಕೊಂಡೆ ಅಲ್ವೇನ ಸಾಲ ಮಾಡಿದ್ದು. ಮಚ್ಚ ನಾಟ್ ವರಿ, ಏನಾರು ಒಂದ್ ಮಾಡೋಣ ಬಾ. ಏನ್ ಭಾಸ್ಕರ ಇದೆಲ್ಲ ಯಾಕಪ್ಪ? ಪರವಾಗಿಲ್ಲ ಅಣ್ಣ, ಊರಿಗೆ ದೊಡ್ಡ ಮನುಷ್ಯರು ನೀವು, ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಏನ್ ಸುಂದ್ರ ಅಣ್ಣ, ನಾನ್ ಬಂದಿದ್ ಸ್ವಲ್ಪ ಲೇಟ್ ಆಯ್ತಾ? ಅಯ್ಯೋ ಹಂಗೇನು ಇಲ್ಲ ಅಣ್ಣ, ಕರೆಕ್ಟ್ ಟೈಮ್ಗೆ ಬಂದಿದ್ರ. ಈಗ ತಾನೇ ಸ್ವೀಟ್ ಮಿಕ್ಸರ್ ತಂದು ಈಗ ಟೇಪ್ ಕಟ್ಟಿದ್ವಿ ಅಷ್ಟಲ್ಲ. ನೀವು ಅವನೇ ಟೇಪ್ ಎಲ್ಲ ಕಟ್ ಮಾಡ್ಬಿಟ್ಟು ಒಳಗೋಗ್ಬಿಟ್ಟ ಅಂತ ಬೇಜಾರಾಗ್ತದೆ. ಅವನ್ದು ಒಳ್ಳೆ ರಾಶಿ, ಅವನ್ ನಮ್ಗೆ ಹುಟ್ಟದ ಮೇಲಿಂದಾನೆ ಇಟ್ಕೆ ಫ್ಯಾಕ್ಟ್ರಿ, ನೂರ್ ಎಕರೆ ಜಮೀನು ಎಲ್ಲ ನಾನ್ ತಗೊಂಡೆ. ಈ ಸೈಜ್ಗೆ ನೂರ್ ಎಕರೆ ಕಮ್ಮಿನೇ ಸುಂದ್ರ, ಏನಾದ್ರು ಬೇಜಾರಾಗ. ಏನಿಲ್ಲಣ್ಣ, ನಿಮ್ ಮಗಂದು ದೊಡ್ಡ ರಾಶಿ ಅಂತ. ಬನ್ನಿ 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 ಬನ್ನಿ. ಭಾಸ್ಕರ ನೀನ್ ತುಂಬಾ ಅದೃಷ್ಟಶಾಲಿ, ಯಾಕಂದ್ರೆ ಇವನ್ ಅಂಗಡಿ ಹೋದ್ರೂ ಪರವಾಗಿಲ್ಲ, ಇವನ್ ಕುಟುಂಬ ನಡುಬೀದಿಗೆ ಬಂದ್ರು ಪರವಾಗಿಲ್ಲ. ಏನಣ್ಣ ನೀವು, ನನ್ನ ಕುಟುಂಬ ಬೀದಿಗೆ ಬರೋದ ಶತಾಬ್ದಿ ಎಕ್ಸ್ಪ್ರೆಸ್ ಮೈಸೂರಿಗೆ ಬಂದಾಗ ಅನೌನ್ಸ್ ಮಾಡ್ತಾರಲ್ಲ, ಹಂಗ ಅನೌನ್ಸ್ ಮಾಡ್ತಾನೆ ಇದ್ದೀರಾ ಸುಂದ್ರ? ಸತ್ಯನ ಮುಚ್ಚಿಡಕ್ಕಾಗುತ್ತಪ್ಪ ಭಾಸ್ಕರ, ಈ ತರ ಫ್ರೆಂಡ್ ಸಿಕ್ಕಿರೋದು ಈ ಜನ್ಮದ ಪುಣ್ಯ. ನಿಮ್ಗೋಸ್ಕರ ನಿಮ್ ಫ್ರೆಂಡ್ ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದಾನೆ ಗೊತ್ತಿದ್ಯಾಪ್ಪ? ನಾನು ಅಹಂಕಾರದಿಂದ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ, ನಮ್ ಸುಂದ್ರಂಗೆ ರಿಸ್ಕ್ ತಗೊಳ್ಳೋದು ಅಂದ್ರೆ ರಸ್ಕ್ ತಿಂದಂಗೆ. ನೀನು ರಸ್ಕ್ ತಿಂತೀಯೋ ಕುಸ್ಕಾ ತಿಂತೀಯೋ ನಂಗ್ ಗೊತ್ತಿಲ್ಲ, ನನ್ ಮಗನ ಪಾಸ್ ಮಾಡಿಸ್ಬೇಕು ಇಲ್ಲ ಮಣ್ಣು, ಎರಡು ವರ್ಷ ಅಗ್ರಿಮೆಂಟ್. ಅಯ್ಯಯ್ಯೋ ಈ ಬುಳ್ಮುಖದವನು ಅವಾಗವಾಗ ಬೇರೆ ಎದುರಿಸ್ತಾನಲ್ಲ ಗುರುವೆ. ಜಾಗ್ರತೆ ಮಗನೇ, ಮರಿವುಲಿ ಬಾ ಹೋಗೋಣ. ಅಪ್ಪ ಇನ್ನು ಜಗ ತಿಂದ ದಾರಿನ ಹೋಗ್ತಾ ತಿನ್ಕೊಳೋಣ. ತಗೊಳ್ರಾ ಇದಲ್ಲ, ಇವನ್ ತಿನ್ನದ್ ನೋಡಿದ್ರೆ ಇನ್ ಎರಡು ತಿಂಗಳಲ್ಲಿ ನಮ್ ಟ್ಯುಟೋರಿಯಲ್ ಅರ್ಧ ತಿನ್ಬಿಡಂಗ ಅವನಲ್ಲೂ. ಏನೂ ಆಗಲ್ಲ ಮಚ್ಚ. ಮಚ್ಚ ಎಲ್ಲೂ
ಅಡ್ಮಿಷನ್ ಯಾರು ಬರ್ಲೇ ಇಲ್ಲ. ಲವ್, ಇವತ್ತು ಮೊದಲನೇ ದಿನ ತಾನೆ, ನಿಧಾನಕ್ ಬರ್ತಾರೆ. ಒಂದೊಂದ್ ಮೆಟ್ಲು ಹತ್ತಿತಾನೆ ಮೇಲಕ್ ಹೋಗ್ಬೇಕು. ಕೇಳೊಂದ್ ಒಳ್ಳೆ ಫ್ರೆಂಡ್ಶಿಪ್ ಸಾಂಗು ನಮಗೋಸ್ಕರನೇ ಹಾಡಿದ್ದಾರೆ. ಹಾಯ್ ಭಾಸ್ಕರ್. ಏ ಸೈಡಿಗ್ ಬರ. ಕಮಾಂಡ್ ಡಾರ್ಲಿಂಗ್, ಎಕ್ಸ್ಕ್ಯೂಸ್ ಮೀ, ಮಚ್ಚ ನಿಂಗೆ ಹೇಳಕ್ಕೆ ಮರ್ತೋಯ್ತು, ನಿಮ್ ಶಿಷ್ಯ ಫೋನ್ ಮಾಡಿದ್ದ, ಅದೇನೋ 15 ಜನಕ್ಕೆ ಮೊಟ್ಟೆ ಹೊಡಿಬೇಕಂತೆ. ಬೇಗ ಹೋಗು, ಹೋಗು, ಹೋಗು. ಯಾಕೋ ನನ್ ಕಳಿಸ್ತಾ ಇದೀಯಾ ಮಚ್ಚ? ನನ್ ಡೌ ಬಂದ್ಲು, ನಾ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಹೋಗೋದ್ ನೋಡಿ ಸಂತೋಷದಿಂದ ಮುತ್ಕಿ ಕೊಟ್ಟರು ಕೊಡ್ಬೋದು ಅಂತ. ಇದಕ್ಕೇನೇನೋ ನಾವು ಟ್ಯುಟೋರಿಯಲ್ ಶುರು ಮಾಡಿದ್ದು. ಮಚ್ಚ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಸರಿ ಸರಿ, ನೀನ್ ಹೋಗುಂತ ಹೇಳದ್ನ? ಏನ್ ಹೇಳ್ದೆ ನೀನು? ಏನ್ ಹೇಳ್ದೆ? ನೀನ್ ವಿಶ್ ಮಾಡಕ್ ಬಂದ್ರೆ ಇಲ್ಲಿ ನೀನ್ ಕಿಸ್ ಬಗ್ಗೆ ಮಾತಾಡ್ತಿದ್ಯಾ? ಯಾಕ್ ಡಾರ್ಲಿಂಗ್ ಕೋಪ ಮಾಡ್ಕೋ? ತೈ ತೆಗಿ, ಟಚ್ ಮಾಡ್ಬೇಡ. ಆಮೇಲೆ ಸುಂದರ್, ಓಪನಿಂಗ್ ಡೇ ಯಾರು ಇಲ್ದೇ ಇರೋ ಈ ಟ್ಯುಟೋರಿಯಲ್ ಅಲ್ಲಿ ಇಷ್ಟು ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ಇಟ್ಕೊಂಡು ಹೆಂಗಪ್ಪ ಪಾಠ ಮಾಡ್ತೀರಾ? ನಿಮ್ ನಂಬಿಕೆಗೊಂದ್ ಮಿತಿನೇ ಇಲ್ವಾ? ಹಾ ಹೇಳೋದೆ ಮರ್ತೆ, ಇವತ್ ಹುಡುಗರು ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಇನ್ನೊಂದ್ 4-5 ತಿಂಗಳು ಕಾಯ್ತಾ ಇರಿ, ಹುಡುಗರು ಗುಂಪು ಗುಂಪಾಗ್ ಬರ್ತಾರೆ. ಯಾಕಂದ್ರೆ ನಿಮ್ಮಿಬ್ರು ಮುಖ ಲಕ್ಷಣ ಇದೆಯಲ್ಲ, ಆಹಾ ಅದ್ಭುತ. ಮುತ್ತಬೇಕಂತೆ ಮುತ್ತು. ಮೊದ್ಲು ಉದ್ದಾರ ಆಗೋದ್ ಯೋಚನೆ ಮಾಡ್ ಮೂಡೆಲ್ಲ ಆಫ್ ಮಾಡ್ಬಿಟ್ಟ. ಸರಿ ಇಲ್ವೇ? ನಾನು ಹುಡುಗಿ ಹೇಳೋದು ಕರೆಕ್ಟ್, ನಾವ್ ಯಾಕೆ 4-5 ತಿಂಗಳು ವೇಟ್ ಮಾಡಬಾರ್ದು? ನಾವೇ ನರಿಗೆ ಬಂದಿದೀವ 4-5 ತಿಂಗಳು ಕಾಯೋದಕ್ಕೆ. ಲೈ ಮೊದ್ಲ ಕನ್ನಡಕ ತೆಗಿಯೋ, ಕನ್ನಡಕ ತೆಗಿಯೋ. ಲೈ ನಮ್ ಮುಖಗಳು ನೋಡಿದ್ರೆ ಯಾರು ಒಳಗಡೆ ಬರಲ್ಲ ಅಂತ ಉಗಿದ್ಬಿಟ್ಟು ಹೋಗ್ತಾವಳೆ. ಓ ಅದನ್ನ ಆ ರೀತಿ ಹೇಳ್ಬೋದಾ? ಅಯ್ಯಯ್ಯೋ, ಇಷ್ಟು ಸಣ್ಣ ವಿಷಯನೂ ಅರ್ಥ ಮಾಡ್ಕೊಳಕ್ ಆಗ್ಲಾರ್ದಂತ ಪೆದ್ದ ನನ್ ಮಗನಲ್ಲಪ್ಪ ಇವನು. ಇವನನ್ನ ನಂಬ್ಕೊಂಡು ಈ ಟ್ಯುಟೋರಿಯಲ್ಸ್ ನೇ ಸ್ಟಾರ್ಟ್ ಮಾಡುದಲ್ಲಪ್ಪ. ದೇವರೇ ಕಾಪಾಡು ಗುರುವೇ. ಅಯ್ಯೋ ಫೀಲ್ ಮಾಡ್ಕೊಬೇಡ ಮಚ್ಚ, ನಾವ್ ಇವಾಗ ತಾನೇ ಓಪನ್ ಮಾಡಿದೀವಿ, ನಾವ್ ಟ್ಯುಟೋರಿಯಲ್ ಓಪನ್ ಮಾಡಿದೀವಿ ಅಂತ ಯಾವನಿಗೆ ಗೊತ್ತು? ಸೊ ಪಬ್ಲಿಸಿಟಿ ಮಾಡೋಣ ಮಚ್ಚ, ಪಬ್ಲಿಸಿಟಿ ಮಾಡೋಣ. ಮಚ್ಚ ತುಂಬಾ ಜನ ಹುಡುಗರು ಅಡ್ಮಿಷನ್ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಮೊದ್ಲು ಇನ್ಕಮ್ ಟ್ಯಾಕ್ಸ್ ಕಟ್ಬರ್ಲ? ಇನ್ಕಮ್ ಟ್ಯಾಕ್ಸ್ ಮೊದ್ಲ ಬಲಿ ಟ್ಯಾಕ್ಸ್ ಕಟ್ಟ ನಡಿ, ಇಲ್ಲಾಂದ್ರೆ ನಮ್ಮನ್ ಬಲಿ ಆಗ್ತಾನೆ. ಬಾಸ್, ನಾವೆಲ್ಲ ಸೇರಿ ಒಂದ್ 30 ಜನ ಇದೀವಿ, ಇವರೇ ನಮ್ ಗ್ಯಾಂಗ್ ಲೀಡರ್. ನಮಸ್ತೆ ಗುರು. ಸುಂದ್ರಣ್ಣ, ಒಳಗಡೆನೆ ಒಂದ್ ಬೀಡಾ ಸಿಗರೇಟ್ ಅಂಗಡಿ ಓಪನ್ ಮಾಡಿದ್ರೆ ಕೆಳಗಡೆ ಹೋಗ ತಪ್ಪುತ್ತೆ. ಇದೇನ್ ವೈನ್ ಸ್ಟೋರ್ ಆ, ಗುಟ್ಕಾ ಅಂಗಡಿ ಓಪನ್ ಮಾಡೋದಕ್ಕೆ ಟ್ಯುಟೋರಿಯಲ್ಸ್ ಕಣಯ್ಯ. ಬೇಕಾದ್ರೆ ಫೇಲ್ ಆದ್ರೆ ನಾವ್ ಹೇಳ್ದಂಗೆ ದುಡ್ಡು ವಾಪಸ್ ಕೊಡ್ತೀವಿ ಅಷ್ಟೇ. ಸರ್ ಕೊಡಕ್ ಕೊಡ್ತೀರಾ? ಡೈಲಿ 100-150 ರೂಪಾಯಿ ಕೊಡಿ, ಸಿಗರೇಟ್ ಪಾನ್ ಪರಾಗ ಆಗುತ್ತೆ. ಮಚ್ಚ ಅವ್ನ ಹೇಳೋದ್ ಕರೆಕ್ಟ್. ಒಳ್ಳೆ ಆತ್ರಗೆಟ್ ಆಂಜನೇಯ ಕಣೆ, ಅವನೇನೋ ಹೇಳಿದ್ರೆ ಹ್ಞೂ ಅಂತ ಒಪ್ಕೊಂತವ್ನೆ. ನೋಡಿದ್ರು ಆ ತರ ಸ್ಕೀಮ್ ಎಲ್ಲ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇಲ್ಲ. ಫಸ್ಟ್ ಅಡ್ಮಿಷನ್ ಆಗು, ಅಡ್ಮಿಷನ್ ಆಗು, ಒಳಗೆ ಲೇ. ಏನೋ ಮಾಮ ಇದು, ನೀನ್ ಹೇಳ್ದಂಗೆ ಎಲ್ಲಾ ಪಬ್ಲಿಸಿಟಿನೂ ಮಾಡಾಯ್ತು. ಒಳಗಡೆ ಹುಡುಗರು ಕುತ್ಕೊಂಡು ನೊಣ ಹೊಡಿತಾವ್ರೆ. ಯಾರೋ ಮಾಸ್ಟರ್ ಕರ್ಕೊಂಡ್ ಬರ್ತೀನಿ ಅಂದೆ. ಎಲ್ಲೋ ಮಾಸ್ಟರ್ ಯಾರ ಅವನು? ಅಂಗಡಿ ಅಂಗಡಿಗೆ ಹೋಗಿ ನಾಯಿ ಬಿಸ್ಕೆಟ್ ಮಾರೋ ನಂಗ. ಅವನೇ ನಾಯಿ ಬಿಸ್ಕೆಟ್ ಮಾರಲ್ಲ, ತಿಂತೀನಿ. ಮಚ್ಚ ಇವನ್ ಗೊತ್ತಾಗಿಲ್ವಾ? ಶಿಷ್ಯನೆಲ್ಲ ನೋಡ್ದಂಗೈತೆ. ಮಚ್ಚ ನನ್ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ ಇವನಾ? ಇಂಥವ್ರೆಲ್ಲ ಸ್ಟೂಡೆಂಟ್ ಆಗಿ ಸೇರ್ಸ್ಕೊಬಾರ, ಇಲ್ಲಿರೋರೆಲ್ಲ ಹಾಳಾಗೋಗ್ಬಿಡ್ತಾರೆ. ಇವ್ನು ಸ್ಟೂಡೆಂಟ್ ಅಲ್ಲ, ಇಲ್ಲಿಗೆ ಬಂದಿರೋ ಮೇಷ್ಟ್ರು. ಮೇಷ್ಟ್ರ ಏನೋ ಮಾಡ್ಬೇಕು ಅಂತಿದ್ಯಾ? ಸಪ್ಲಿಮೆಂಟರಿ ಪಾಸ್ ಮಾಡಿ ಬೇರೆ ಕಡೆ ಮಾಸ್ಟರ್ ಕೆಲಸ ಹುಡುಕ್ತಾ ಇದ್ದ. ನಾನು ಇಲ್ಲೇ ಟ್ರೈನಿಂಗ್ ತಗೊಳ್ಳಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹಿಂಗೆ ನಿಮ್ಮ ಸ್ಟೂಡೆಂಟ್ಸ್ ನ ನನ್ ಕೈ ಕೊಟ್ ನೋಡಿ, ನಂಬರ್ 1 ಆಗಿ ಪಾಸ್ ಮಾಡಿಸ್ತೀನಿ. ಏನ್ ಪಾಸ್ ಮಾಡಿದ್ದೆ ದೊಡ್ಡ ವಿಷಯ. ಅಯ್ಯಯ್ಯೋ, ಎಲ್ಲಾ ದರಿದ್ರ ಗ್ರಹಗಳು ಒಂದೇ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಗುರುವೇ. This is too bad. First advance ಕೊಡಿ, ಆಮೇಲೆ ನೋಡಿ. ಹಲ್ಲುಜಕ್ ಮುಂಚೆ ಪಾಯ್ಸ ಕೇಳ್ತಾ ಇದ್ಯಾ? ಹೋಗ ಫಸ್ಟ್ ಪಾಠ ಮಾಡು, ಹೋಗ ಹೋಗ. ಓವರ್ ಆಯ್ತು ಬಾಸಿ, ಒಂದು ನಿಮ್ ಮುಖ ನೋಡಿ ಬಿಡ್ತಾ ಇದೀನಿ. ಮಾಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ತೋರ್ಸಿ ನೋಡಲೇ ಲೇ. ಏನೋ ಇದಲ್ಲ ಮಚ್ಚ, ಈ ತರ ಯುವಕರಿಗೆಲ್ಲ ಪ್ರೋತ್ಸಾಹ ಮಾಡ್ಲೇಬೇಕು. ಇವನು ಯೂತ್. ಹಾಯ್ ಡಿಯರ್ ಸ್ಟೂಡೆಂಟ್, ನಾನು ಗ್ರೇಟ್ ಮಾಸ್ಟರ್ ವೆಂಕಿ. ಸಾರಿ ಮಾತಾಡೋ ಟೈಮ್ ಇಲ್ಲ, ಪಾಠಕ್ಕೆ ಹೋಗೋಣ. ಓಕೆ, ಏಯ್ ಮುಚ್ಕೊಂಡ್ ಮನೆಗೆ ಹೋಗೋಣ. ಯಾರವನು?
ಯಾರವನು? ಏಯ್, ನಾನು ಯಾರು ಗೊತ್ತೇನೋ? ಏ, ಡುಮ್ಕಿ ವೆಂಕಟೇಶ ತಾನೆ. ಇವನಿಗೆ ಗೊತ್ತಾಯ್ತು? ನಮ್ ಬಾಸ್ ಜೊತೆ ಎಷ್ಟೋ ವರ್ಷದಿಂದ ಸಪ್ಲಿಮೆಂಟರಿ ಬರ್ದ್ಬಿಟ್ಟು ಮೊನ್ಮೊನ್ನೆ ಪಾಸ್ ಆಗಿ ಈಗ ನಮ್ಗೆ ಪಾಠ ಹೇಳಕ್ ಬಂದಿದ್ಯಾ? ಮಾಸಿಗೆ ಬೆಲೆ ಇಲ್ವೇನು? ಮಾಸಿಗೆ ಮರ್ಯಾದೆ ಇಲ್ಲ. ಮರ್ಯಾದಿನ ಮೊದ್ಲು ನಾನ್ ಕೊಟ್ಟಿನ್ ತಗೋ. ವೆಂಕಿ ಮಾಸ್ಟರ್ ಗೊತ್ತಾದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಆ ವೆಂಕಿ ಮಾಸ್ಟ್ರೆ ನಾನೇ ಕಂಡ. ನೀವ ಏನ್ ಸರ್, ಹೋಗ್ಬೇಕಾದ್ರೆ ಬೆಂಕಿ ತರ ಹೋದ್ರಿ, ಬರ್ಬೇಕಾದ್ರೆ ಮಂಕಿ ತರ ಬರ್ತಾ ಇದೀರಲ್ಲ ಸರ್. ಹೋಗ್ಲಿ ವೆಂಕಿ ಅವ್ರೆ, ಅದೇನೋ ಅಡ್ವಾನ್ಸ್ ಕೇಳಿದ್ರೆ ಎಲ್ಲಾರು ಸೇರ್ಕೊಂಡು ಫುಲ್ ಪೇಮೆಂಟ್ ಕೊಟ್ಟವ್ರೆ, ಇನ್ ಅಡ್ವಾನ್ಸ್ ಯಾಕೋ? ನಾಯಿ, ಈ ಸೀಳ್ ನಾಯಿಗಳಿಗೆ ಪಾಠ ಮಾಡೋ ಬದ್ಲು ಆ ಝೂ ಗಾರ್ಡನ್ ಅಲ್ಲಿ ಕರಡಿಗೆ ಕೂದ್ಲು ಬಾಚದೆ ಎಷ್ಟೇ ಬೆಟರ್. ಏನ್ ಬಾಚದು? ಕೂದ್ಲು ಬಾಚದು ಹೇರ್ ಸ್ಟೈಲ್ ಕರಡಿಗೆ. ನಿಮ್ ಕೂಲ್ ಕಸಬೆ ಅತ್ತಾನೆ. ವಾಟ್ ಇಸ್ ದಿಸ್? ಏನಿದು? ಮನುಷ್ಯರಿಗೆ ನಾನ್ ಮಾಡ್ತೀನಿ, ಪ್ರಾಣಿಗೆ ನೀನ್ ಮಾಡು. ಯಾಕ್ ಮಂಚ ಟೆನ್ಷನ್ ಆಗಿದ್ಯಾ? ಒಂದಂತೂ ಗ್ಯಾರಂಟಿ, ಆ ಬಲಿ ಕೈಲಿ ನಾನ್ ಸಿಗಾಕೊಂಡೆ, ನಾನು ನನ್ನ ಸಂಸಾರ ಮಧ್ಯ ರಸ್ತೆಗೆ ಬರೋದಂತೂ ಫಿಕ್ಸ್. ಮಚ್ಚ ಯಾಕ್ ಟೆನ್ಷನ್ ಮಾಡ್ಕೋತ್ಯಾ? ಏನಾರು ಒಂದ್ ಮಾಡಣ ಇರು. ನಮ್ಮ ಹತ್ರ ಏನು ಇರ್ಲಿಲ್ಲ, ಇವಾಗ ಟ್ಯೂಟೋರಿಯಲ್ ಇದೆ, ಅವಾಗ ಯಾರು ಬರ್ತಾ ಇರ್ಲಿಲ್ಲ, ಇವಾಗ ಎಲ್ಲ ಬರ್ತಾ ಇದಾರೆ. ಇವಾಗ ಯಾರು ಓದ್ತಾ ಇಲ್ಲ, ಮುಂದೆ ಎಲ್ಲ ಓದ್ತಾರೆ. ಸುಂದರ ಇನ್ಮೇಲೆ ಬೆಂಕಿ ತರ ಕೆಲಸ ಮಾಡೋಣ. ಬೆಂಕಿ ಮಚ್ಚ, ಕೆಲ್ಸದ ವಿಷಯ ಅಂತ ಬಂದ್ರೆ ನಾನು ಇಂಗ್ಲಿಷ್ನವ್ರ ತರ ನೋಡ್ತಾ ಇರು. ನಾಳೆ ನಾನ್ ಮಾಡೋ ಕೆಲ್ಸಕ್ಕೆ ಇಡೀ ಟ್ಯೂಟೋರಿಯಲ್ ಹಂಗೆ ಫ್ರೀಸ್ ಆಗ್ಬಿಡ್ಬೇಕು. ಹೇಯ್, ಏನು ಬೆಳಿಗ್ಗೆನೆ ಕಿಸ್ತ್ ಗುಡ್ಡೆ ಹಾಕ್ತೀನಿ ಅಂದೆ? ಇಲ್ಲಿ ನೋಡಿದ್ರೆ ಹುಡುಗರೆಲ್ಲ ಆಚೆ ನಿಂತ್ಕೊಂಡು ತಲೆಯಾಟೆ ಮಾಡ್ತವ್ರೆ. ಇವಳು ನಿಲ್ಲಿಯ ಕರ್ಕೊಂಡ್ ಬಂದೆ. ಹೇಯ್ ಟೀಚರ್ ಕಣೋ. ಪರವಾಗಿಲ್ಲ ಬಿಡಿ ಸುಂದರ್, ಇದೆಲ್ಲ ಮಾಮೂಲಿ, ಅವ್ರ ನಾನ್ ನೋಡ್ಕೊತೀನಿ. ಥ್ಯಾಂಕ್ ಯು ಟೀಚರ್. ಒಂದ್ ನಿಮಿಷ. ಎಷ್ಟು ಒಳ್ಳೆ ಟೀಚರು. ಯಾರು ಇವರು? ಇವ್ರ ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ? ಇವ್ರ ಕೆಲಸ ಮಾಡೋ ಸ್ಕೂಲ್ ಅಲ್ಲಿ ಒಂದೇ ಒಂದು ಹುಡುಗನು ಬಿಟ್ ತಗೊಂಡೋಗಿ ಕಾಪಿ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆನೆಲ್ಲ ಬಿಚ್ಚಿ ಹುಡುಕಿ ಹುಡುಕಿ ಇರ್ದಾಗ್ತಾರೆ. ಯಾರು ಬಟ್ಟೆನು? ಏಯ್ ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ಶೀಲಾ, ನಾ ನಿಮ್ ಹೊಸ ಟೀಚರ್. ಸರಿ, ಈಗ ಪಾಠಕ್ಕೆ ಹೋಗೋಣವಾ? ಎಲ್ಲಿಗೆ ಬೇಕಾದ್ರೂ ಹೋಗೋಣ ಟೀಚರ್. ಯಾಕಪ್ಪ ಎಲ್ಲ ನಿಂತಿದ್ದೀರಾ? ಕಾಲ್ ನೋವತ್ತೆ, ಕೂತ್ಕೊಳ್ಳಿ ಟೀಚರ್. ಕುತ್ಕೊಂಡ್ರೆ ಇವರೆಲ್ಲ ಅಡ್ಡ ಬರ್ತಾರೆ, ಏನು ಕಾಣೋದಿಲ್ಲ ಟೀಚರ್. ಓದೋದ್ರಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ ಹುಡುಗರಿಗೆ. ಸ್ಟೂಡೆಂಟ್ಸ್ ಅಂದ್ರೆ ನಿಮ್ ತರ ಇರ್ಬೇಕು. ಏನ್ ಮಾಡ್ಕೊತೀರಪ್ಪ? ಥ್ಯಾಂಕ್ ಯು. ಪರವಾಗಿಲ್ಲ ಮೇಡಮ್, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ. ಹೋಗಿ ಕುತ್ಕೊಳ್ಳಿ. ಮಚ್ಚ ನೋಡ್ದ, ಕ್ಲಾಸ್ ರೂಮ್ ಅಲ್ಲಿ ಒಂದು ಪಿನ್ ಬಿದ್ರು ಕಳಂಗ್ ಅಂತ ಕೇಳೋ ಅಷ್ಟು ಸೈಲೆನ್ಸ್. ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತ ಅಂತ ತೋರಿಸ್ಬಿಟ್ಟೆ. ಇರ್ಲಿ ಬಿಡ, ಇರ್ಲಿ ಬಿಡ, ನಾನು ಇದನ್ನ ಮೊದ್ಲೇ ಮಾಡ್ತಾ ಇದ್ದೆ. ನೀನ್ ಇನ್ನೂ ಚಿಕ್ಕ ಹುಡುಗ, ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ. ಮಗ, ಲೈಫೇ ಒಂದು ಅನುಭವ ಕಣೋ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಮುಗೀತು. ಸೀ ಯು ಆಲ್ ಟುಮಾರೋ. ಓಕೆ ಬೈ. ಟೀಚರ್ ಒಳ್ಳೆ ಟೀಚರ್, ಸ್ಟೂಡೆಂಟ್ಸ್ ಹಂಗೆ ಟೀಚರ್. ಸುಂದರ್, ನೀ ಭಯನೇ ಪಡ್ಬೇಡಿ, ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಒಳ್ಳೆ ಹುಡುಗರು. ನಾನು ಎದುರುಗಡೆ ಕೂತ್ಕೊಳ್ಳೋಕು ಹೆದರ್ತಾರೆ, ಬೇಕಾದ್ರೆ ನೀವೇ ನೋಡಿ, ಈ ಸಲ ಎಲ್ಲರೂ ಪಾಸ್ ಆಗ್ತಾರೆ. ಎಕ್ಸ್ಕ್ಯೂಸ್ ಮಿ, ನೈಸ್ ಬಾಯ್. ಕನ್ನಡದ ಕಂದಮ್ಮಗಳೇ, ವಿದ್ಯಾರ್ಥಿ ಪ್ರತಿಭೆಗಳೇ, ಏನ್ರ ಟೀಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರ? ಏನಪ್ಪ ಹುಲಿಮರಿ, ಗಣಿತ ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರ? ಗಣಿತ ಟೀಚರ್ ಅವರು ನಮ್ಗಳೆಲ್ಲ. Ha 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 ha!
ಅವಳು ಬಟ್ಟೆ ಬಿಚ್ಚಿ ಬಿಚ್ಚಿ ಹಿಡಿತಾಳೆ ಎಂದಾಗ್ಲೇ ನಂಗೆ ಡೌಟ್ ಬಂತು. ಏಯ್, ಎಲ್ಲಿಂದ ಕರ್ಕೊಂಬಂದಿ ಅವಳನ್ನ? ಇನ್ನೊಂದು ಟೀಚರ್ ಬಂದು ಬೋಧನೆ ಮಾಡೋದಕ್ಕೆ. ಭಾಸ್ಕರ್, ಈ ಕೆಟ್ಟ ಐಡಿಯಾ ನಿಮ್ಗೆ ಯಾರು ಕೊಟ್ಟಿದ್ದು? ಸುಂದರ್, ನಾಚಿಕೆ ಆಗಲ್ಲ ನಿಮ್ಗೆ? ಅವ್ರಿಗಂತೂ ಗೊತ್ತಾಗಲ್ಲ. ನಿಮಗ್ ಬುದ್ಧಿ ಬೇಡ, ಹೋಗಿ ಆ ಬಲಿ ಕಡೆ ರೌಡಿಗಳು ಬಂದು ನಿಮ್ ಅಂಗಡಿನ ಜಪ್ತಿ ಮಾಡೋದಕ್ ಮುಂಚೆ ಅದನ್ನ ಹೇಗ್ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಿ. ನೀವಿನ್ನೂ ಈ ಟ್ಯುಟೋರಿಯಲ್ ನಂಬ್ಕೊಂಡಿದ್ರೆ ನಿಮ್ ಸಂಸಾರ ಬೀದಿಗೆ ಬರೋದ್ ಗ್ಯಾರಂಟಿ. ಹೇಳೋದ್ ಕೇಳಿ, ಹೋಗಿ. ಮಚ್ಚ ನೋಡ್ಕೊಂಡು. ಭಾಸ್ಕರ್, ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು? ನಿನ್ ಮದ್ವೆ ಫಿಕ್ಸ್ ಆಯ್ತಾ? ಏನ್ ಭಾಸ್ಕರ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು? ಇಷ್ಟ ದಿನ ನಾನು ನಿಮ್ಗೋಸ್ಕರ ಸುಮ್ನೆ ಇದ್ದೆ. ನೀವ್ ಈ ಟ್ಯುಟೋರಿಯಲ್ ಇಂದ ಸಂಪಾದನೆ ಮಾಡಿ ನಿಮ್ ತಂಗಿ ಮದ್ವೆ ಮಾಡಿಸಿ ಆಮೇಲೆ ನಮ್ಮನೆಗೆ ಹೆಣ್ ಕೇಳಕ್ ಬಂದು ಅಬ್ಬಬ್ಬಾ ಹೇಳ್ತಾ ಇದ್ರೆ ನನಗೆ ಸುಸ್ತಾಗ್ತಾ ಇದೆ. ಸರಿ ಬಿಡಿ, ನಾನೀಗ ಅದೆಲ್ಲ ಮಾತಾಡಕ್ ಬಂದಿಲ್ಲ. ಮುಂದಿನ ತಿಂಗಳು ನನ್ನ ಕೆಲಸ ಕನ್ಫರ್ಮ್ ಆಗುತ್ತೆ. ತಿಂಗಳಿಗೆ 20,000 ಸಂಬಳ. ನೀವಾಸೆ ಪಟ್ಟ ಹಾಗೆ ನಾನು ನಿಮ್ಮನ್ನು ಸಾಕ್ತೀನಿ. ನಿಮ್ಮನೆಯವ್ರ ಬಗ್ಗೆ ಆಗಲಿ ನಮ್ಮನೆಯವ್ರ ಬಗ್ಗೆ ಆಗಲಿ ನಾನು ಯೋಚನೆ ಮಾಡಲ್ಲ. ನಾಳೆ ಒಳಗೆ ನಿಮ್ಮ ನಿರ್ಧಾರ ಏನು ಅಂತ ತಿಳಿಸಿ. ಭಾಸ್ಕರ್, ಒಂದು ವಿಷಯ, ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತೀನಿ ಅಂತ ನಿಮ್ ಕನಸಲ್ಲೂ ಅನ್ಕೋಬೇಡಿ. ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಮಾಡಿದ್ದಕ್ಕೆ ಸರಿಯಾಗಾಯ್ತು ನನಗೆ. ಮಚ್ಚ, ಏನ್ ಮಾಡ್ತಾ ಇದೀಯಾ? ಅಂಗಡಿ ಖಾಲಿ ಮಾಡ್ತಾ ಇದೀಯಾ? ಖಾಲಿ ಮಾಡಕ್ ಮಾಡ್ದೆ ಅಲ್ಲಪ್ಪ, ಆ ಬಲಿ ಕಡೆಯವ್ರು ಬಂದು ಅಂಗಡಿನ ಜಪ್ತಿ ಮಾಡೋಕಿನ ಮುಂಚೆ ನಾನೇ ಯಾವ್ದಾದ್ರು ಮರದ ಕೆಳಗಡೆ ಅಂಗಡಿ ಹಾಕೊಂಡು ಜೀವನ ಮಾಡ್ತೀನಿ. ದಾರಿ ಬಿಡೋ ಕಡೆಗೆ ತಗೊಳ್ಳೋದ. ಒಂದ್ ಹುಡುಗಿ ಮಾತು ಕೇಳ್ಕೊಂಡು ಅಂಗಡಿ ಖಾಲಿ ಮಾಡ್ತಾ ಇದೆಯಲ್ಲ, ನನ್ ಮೇಲೆ ನಂಬಿಕೆ ಇಲ್ವಾ? ನಂಬದ್ದಲ್ಲಪ್ಪ, ನಂಬದ್ದಲ್ಲ. ನಿನ್ನ ನಂಬಿ ಅಂಬಾನಿ ಆಗಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದು ನೀನೇ ನೋಡ್ದಿಲ್ಲ. ನೋಡು ನೋಡು, ನಿನ್ನಂತ ಒಂದ್ ಸಾಹಸ ನನಗೆ ಇವತ್ತಿಗೆ ಸಾಕು. ಸ್ವಲ್ಪ ಕೇಳು, ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಏನಾರು ಒಂದ್ ಮಾಡಿದ್ರೆ ಆಯ್ತು ಬಿಡು. ಆಯ್ತು, ಟೆನ್ಷನ್ ಆಗಲ್ಲ, ಕೂಲ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ಸಹವಾಸ ನನಗೆ ಸಾಕು, ಕೈ ಮುಗಿದು ಕೇಳ್ಕೊಂತ ಇದೀನಿ, ನನ್ನ ಬಿಟ್ಬಿಡು ಅಷ್ಟೇ. ದಾರಿ ಬಿಡು, ದಾರಿ ಬಿಡು. ಇನ್ನೊಂದು ಪ್ಲಾನ್ ಇದೆ ಕೇಳು. ಏನ? ಇನ್ನೂ ಒಂದ್ ಪ್ಲಾನ್? ಏನದು? ನಾನು ನನ್ನ ಹೆಂಡತಿ ಮಕ್ಕಳು ಮಧ್ಯ ರಸ್ತೆ ಬಂದು ನಿಂತ್ಕೋತೀವಿ ಅಂತ ನೋಡೋದ್ ನಿನ್ ಪ್ಲಾನಾ? ಏಯ್, ಹೋಗಲ್ಲ, ಏಯ್ ಹೋಗ್ಲಿ, ಕೀ ಕೊಡು. ನಾನೇ ಅಂಗಡಿ ಖಾಲಿ ಮಾಡ್ತಾ ಇದ್ದೀನಿ, ನಿನಗೆ ಅಕ್ಕಿ? ಮಚ್ಚ, ನನ್ನ ಲಗೇಜ್ ಎಲ್ಲ ಇಲ್ಲೇ ಇದೆಯೋ? ಲಗೇಜ? ಲಗೇಜ್ ಇದು ನಿನ್ ಲಗೇಜ? ಎರಡು ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಹೇಗಿದ್ದೀರಾ ಬಾಸ್? ಎಲ್ಲಿ ಶೀಲಾ ಟೀಚರ್? ನೀವೊಬ್ರೇ ಬಂದಿದ್ದೀರಾ? ಅವ್ರನ್ನ ನೋಡಿದೆ, ಶನಿವಾರ ಭಾನುವಾರ ಕಳೆದ ಎಷ್ಟು ಕಷ್ಟ ಆಯ್ತು ಗೊತ್ತಾ ಬಾಸ್? ನಿದ್ದೆನೆ ಬಂದಿಲ್ಲ. ಹೌದಾ? ಅದಕ್ಕಿಂತ ಒಂದ್ ಸ್ಪೆಷಲ್ ಮ್ಯಾಟರ್ ಇದೆ. ಕೂತ್ಕೋ. ಏನ್ ಬಾಸ್, ಟಿವಿ ಡಿವಿಡಿ ಎಲ್ಲ ತಂದ್ಬಿಟ್ಟಿದ್ರಾ ಸಿನಿಮಾ ತೋರ್ಸಕ? ಇನ್ನೇನ್ ಮತ್ತೆ, ನೀವೆಲ್ಲ ಟೈಮ್ ಪಾಸ್ ಮಾಡಕ್ ತಾನೇ ನಮ್ ಟ್ಯೂಟೋರಿಯಲ್ ಬಂದು ಸೇರ್ಕೊಂಡಿದ್ದೀರಾ. ಯಾರು ಓದೋದಕ್ ಬಂದಿಲ್ಲ. ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಹೊಸ ಟಿವಿ ಡಿವಿಡಿ ಎಲ್ಲ ತಂದಿದ್ದೀನಿ, ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಸರಿ ಸರಿ ಬಾಸ್, ಬೇಗ ಹಾಕಿ ಬಾಸ್. ಯಾವ ಫಿಲಮ್ ಬಾಸ್? ನಿಮಗೋಸ್ಕರ ನಮ್ಮ ಟ್ಯುಟೋರಿಯಲ್ ಸ್ಪೆಷಲ್ ನೂನ್ ಶೋ ಬಿಯಾ. ಮಜಾ ಮಾಡಿ. ಆಯ್ತಾ? ಆಯ್ತು, ದುಡ್ಡು ಕೊಡಿ. ಹ್ಮ್ ಅಮ್ಮ, ಒಂದ್ ನಿಮಿಷ. ನಾನು ಒಂದ್ ವರ್ಷದಿಂದ ನೋಡ್ತಾ ಇದ್ದೀನಿ, ರೆಸ್ಟೇ ಇಲ್ದೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮೂರ್ ನಾಲ್ಕು ಮನೆ ಕೆಲಸ ಮಾಡ್ತೀಯಾ, ಇಲ್ಲಿ ಬಂದ್ ಇಂತ ಕೆಲಸ ಮಾಡ್ತೀಯಾ, ಏನಮ್ಮ ಅಂತ ಕಷ್ಟ ನಿನಗೆ? ನನ್ ಗಂಡ 24 ಗಂಟೆನೂ ಕುಡ್ಕೊಂಡು ದಿನ ಪೂರ್ತಿ ಮನೇಲಿ ಬಿದ್ದಿರ್ತಾನೆ. ನನ್ ಮಗ SSLC ಫೇಲ್ ಆಗ್ಬಿಟ್ಟ. ಅವನ್ನ ಟ್ಯುಟೋರಿಯಲ್ ಅಲ್ಲಿ ಪಾಠಕ್ಕೆ ಸೇರಿಸಿದೀನಿ.
ಅವನು ಫೀಸ್ ಕಟ್ಬೇಕಲ್ವಾ, ಅದಕ್ಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀನಿ. ಅವನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ನನ್ನ ಆಸೆ. ಅವನು ನನಗೆ ಅನ್ನ ಹಾಕೋದ್ ಬೇಡ, ಅವನೆಲ್ಲಾದ್ರೂ ಚೆನ್ನಾಗಿದ್ರೆ ಅಷ್ಟು ಸಾಕು. ಅಮ್ಮ ಏನ್ರಿ, ನಾನು ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ, ನೀವೊಬ್ಬರೇ ಡೇ ನೈಟ್ ಡ್ಯೂಟಿ ಮಾಡ್ತಾ ಇದ್ರಲ್ಲ, ನಿಮ್ಮನ್ ಬಿಟ್ರೆ ಬೇರೆ ಯಾರು ಸೆಕ್ಯೂರಿಟಿನೇ ಇಲ್ವಾ? ಇದಾರೆ ಸರ್, ನಾನೇ ಹಾಕಿಸ್ಕೊಂಡಿದ್ದೀನಿ. ಯಾಕೆ? ನೈಟ್ ಡ್ಯೂಟಿ ಮಾಡಿದ್ರೆ 2,000 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ, ಮಗನ ಓದಿನ ಖರ್ಚಿಗೆ ಆಗುತ್ತೆ ಅಂತ. ನನ್ನ ಕಷ್ಟ ನನ್ನ ಮಗನಿಗೆ ಬರದೇ ಇರಲಿ ಅಂತ. ಚೆನ್ನಾಗಿತ್ತ? ಇದು ಬಿ ಎಫ್ ಅಲ್ಲ ಕಣ್ರು, ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ, ನಿಮ್ಮಗಳ ಕುಟುಂಬದ ಹಿನ್ನೆಲೆ. ನಿಮ್ಗಳ ದುಡ್ಡು ಇಲ್ಲಿದೆ, ಯಾರಿಗೆ ಬೇಕು ತಗೊಂಡೋಗಿ. ಕೆಂಪುಡಿ ಬಾಸ್, ಇನ್ಮೇಲೆ ಚೆನ್ನಾಗತ್ತಿ ಬಾಸ್. ತಂದೆ ತಾಯಿ ಕಷ್ಟನ ನಮಗೆ ಅರ್ಥ ಮಾಡ್ತೀರಿ ಬಾಸ್. ಇವರೇ ನಿಮ್ಮ ಹೊಸ ಟೀಚರ್ ಸರಸ್ವತಿ. ನನಗೊತ್ತು ಇವರಿಗೆ ಕಣ್ ಕಾಣಲ್ಲ, ಇನ್ ನಮಗೆ ಹೇಗೆ ಪಾಠ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರ ತಾನೆ? ಇವರು ಎಮ್ ಎಸ್ ಸಿ ಎಮ್ ಫಿಲ್ ಮಾಡಿದ್ದಾರೆ, ಪಾಠ ಮಾಡೋದಕ್ಕೆ ಸ್ಪೆಷಲ್ ಟ್ರೈನಿಂಗ್ ತಗೊಂಡಿದ್ದಾರೆ. ಟೀಚರ್, ಹುಡುಗರೆಲ್ಲ ತುಂಬ ಒಳ್ಳೆಯವರು, ನೀವು ಧೈರ್ಯವಾಗಿ ಪಾಠ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ನಾನು ಪಾಠ ಮಾಡಿ ನೀವೆಲ್ಲರೂ ಪಾಸ್ ಮಾಡಿದ್ರೆ ನನಗೆರಡೂ ಕಣ್ಣು ಬಂದಷ್ಟೇ ಸಂತೋಷ ಆಗುತ್ತೆ. ಪಾಠಕ್ಕೆ ಹೋಗೋಣ, ಗುಡ್ ಲಕ್. ರಿಸಲ್ಟ್ ನೋಡ್ಕೊಂಬಾ, ಎಲ್ಲಾ ಒಳ್ಳೇದಾಗತ್ತೆ, ಹೋಗ್ ಬಾ. ಅಷ್ಟಿರೋ ನಾಯಿ ಬಿರಿಯಾನಿ ನೋಡೋ ತರ ನೋಡ್ತಾವನಿ. ಮಚ್ಚ ಬೇಜಾರ್ ಮಾಡ್ಕೋಬಿಡು, ಬರೇ ಕಡೆ ಸೈಡ್ಗೋಗಿ. ಅಯ್ಯೋ ಮಗ್ರೆ, ಏನಾಯ್ತು ಮಗ್ರೆ, ಹೇಳ್ಬಿಟ್ಟು ಹೇಳು ಮಗ.
ಹೇಳಿ. ಅವರಿಬ್ಬರು ಕತ್ತರ್ ಸಾಕ್ಬಿಡ್ತೀನಿ. ಎಷ್ಟು ವರ್ಷ ನನ್ ಜೊತೆಯಲ್ಲಿದ್ದೀಯ? ದುಃಖದ ಕಣ್ಣೀರ್ಗೂ ಆನಂದ ಕಣ್ಣೀರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? ನನ್ ಮಗ ಮರಿ ಹುಲಿ 10ನೇ ಕ್ಲಾಸ್ ಪಾಸ್ ಮಾಡೋ ನನ್ನ ವಂಶದಲ್ಲೇ ಯಾರು ಸಾಧಿಸದೇ ಇರೋದನ್ನ ನನ್ನ ಮಗ ಸಾಧಿಸ್ಬಿಡಕಣ. ಭಾಸ್ಕರ್ ತಗೋ ದುಡ್ಡು, ಬಡ್ಡಿ ಬೇಡ, ಇದನ್ನ ಇಟ್ಕೊಂಡು ನಿನ್ ದುಡ್ಡು ಇಂಪ್ರೂವ್ ಮಾಡು. ನನ್ ಮಗ ಮರಿ ಹುಲಿನ ಪಾಸ್ ಮಾಡ್ಸಿದ್ದಕ್ಕೆ ಕಾರ್ ಅಂಡನ್ ಗಿಫ್ಟ್. ಏಯ್ ಬಂದ್ರಲ್ಲ, ಎಲ್ರೂ ಹೋಗಿ ದುರ್ಗೆ ಬಲಿಕೊಳ್ಳೋಣ. ಅಣ್ಣ ಏನ್ ಸುಂದ್ರ ಫುಲ್ಲು ತಗ ಕುಡಿ, ತಿಂಡಿ ಬೇಡ ಅಣ್ಣ, ನಾನಿದ್ದೀನಿ. ಏಯ್ ಬಂದ್ರ ಅಬ್ಬ ಮಚ್ಚ, ನೀ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ? ಎಲ್ಲ ಬಿಡ, ಎಲ್ಲ ಬಿಡ. ಆದ್ರೆ ನಿಂಗೆ ಕೊಡಕ್ಕೆ ಅಂತ ಒಂದ್ ನಿಮಿಷ, ನನ್ನ ಹತ್ರ ಏನೂ ಇಲ್ಲ ಮಚ್ಚ. ಆದ್ರೆ ಒಂದನ್ ಬಿಟ್ಟು ನನ್ ಪ್ರಾಣ ಮಚ್ಚ, ನನ್ ಪ್ರಾಣ ತಗೋ, ನನ್ ಪ್ರಾಣ ತಗೋ. ಪ್ರಾಣ ತಗೋ, ಪ್ರಾಣ ತಗೋ ಅಂತ ನನ್ ಪ್ರಾಣ ತಿಂತ ಇದೀಯಾ? ನಿನ್ ಬೇಕಾಗಿದ್ದಲ್ಲ ಸಿಗ್ತಾನೆ, ತಗೊಂಡ್ ಹೋಗು. ಇಲ್ಲ ಮಚ್ಚ, ಇವತ್ತು ನನ್ನ ಹತ್ರ ಹಣ ಇದೆ, ಕಾರ್ ಇದೆ. ಆದ್ರೆ ಅವತ್ತು 5 ಪೈಸೆಗೆ ಬೆಲೆ ಇಲ್ದಿದ್ದಾಗ ನನ್ನ ಅವಮಾನ ಮಾಡ್ಬಿಟ್ನಲ್ಲ ಆ ಮಂಗನ್ ತಲೆ ನನ್ನ ಮಗ. ಮಚ್ಚ ನೀ ನನ್ನ ದೋಸ್ತ ಕಣೋ, ಬಾ ಹೋಗೋಣ. ಮಚ್ಚ ನೀನ್ ಹುಡುಗಿ ಒಂದ್ ರೂಪಾಯಿ ಖಾಲಿಯಾಗಿರೋ, ನನಗೊಂದು 5 ನಿಮಿಷದ ಕೆಲಸ ಇದೆ, ಚಿಕ್ಕ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀನಿ. ಅಷ್ಟ ಬೇಗ ಹೋಗ್ಬಿಟ್ನ. ಹೀಗೆ ಎಲ್ಲಾ ಸಮಸ್ಯೆನೂ ಬಗೆಹರಿಸ್ಕೊಂಡು ಹೇಳದಂತೆ ತಂಗಿ ಮದುವೆ ಮಾಡಕ್ ಹೊರಟ್ರು ಬಾಸ್. ಆದ್ರೆ ತಾನು ಚಂದ್ರಿಕಾ ಮದುವೆ ಆಗೋದ್ರಲ್ಲಿ ಒಂದು ದೊಡ್ಡ ಸಮಸ್ಯೆನೇ ಇದೆ ಅಂತ ಆಗ ಅವ್ರಿಗೆ ಗೊತ್ತಿರಲಿಲ್ಲ. ಓ ಪಾರಿಜಾತ ಬಂದು ಬಿಡು, ತೆರೆದಿರೋ ತೋರಲಿ ಸೇರಿ ಬಿಡು, ಕಾದಿರೋ ಕಣ್ಣಿಗೆ ಕನಸು ಕೊಡು, ಉಸಿರಿಗೂ ನಿಂದೆ ಹೆಸರನಿಡು. ಸಾವಿರ ಜನುಮಕು ನನ್ ಜೊತೆ ಬದುಕಿ ಬಿಡು.
ಹೋಲುತ್ತಿವೆ ನನ್ನನು ಕುಂತಲೇ ನಂಗಿದೆ ನಿನ್ನನು ಅರಕ್ಷಣವು ಬಿಟ್ಟಿರಲಾಗದ ಕಾಯಿಲೆ ಜಗವಿದೆ ಎಂಬುದೇ ಮರೆತು ಬಿಡು ನನ್ನೊಡನೆ ನೀ ನಡೆದು ಬಿಡು ಸಾವಿರ ಜನುಮಕ್ಕೂ ನನ್ನ ಜೊತೆ ಬದುಕಿ ಬಿಡು ಓ ಪಾರಿಜಾತ ಬಂದು ಬಿಡು ತೆರೆದಿರೋ ತೋಳಲಿ ಸೇರಿಬಿಡು ಹೇಗಿತ್ತಪ್ಪ? ತುಂಬಾ ಸೊಗಸಾಗಿತ್ತಮ್ಮ. ಆ ಬಟ್ಟ ಯಾರು ಅಂತ ವಿಚಾರಿಸಮ್ಮ. ನಮ್ ಚಂದ್ರಿಕಾ ಮದ್ವೆಗೂ ಅವನ್ನೇ ಫಿಕ್ಸ್ ಮಾಡೋಣ. ಸರಿಯಪ್ಪ, ನಾನು ಚಂದ್ರಿಕನ್ ಮದ್ವೆ ವಿಷಯ ಮಾತಾಡೋಣ ಅಂತಾನೆ ಬಂದೆ. ಅಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಿ. ಹೇಳಮ್ಮ. ಅಪ್ಪ, ನಮ್ ಚಂದ್ರಿಕನ್ಗೆ ಭಾಸ್ಕರ್ನ ಬೇರೆ ಏನಾದ್ರೂ ಮಾತಾಡು. ಹಾಗಲ್ಲಪ್ಪ, ಭಾಸ್ಕರಿಗ ಗೊತ್ತು. ನಾನ್ ಮಾತು ಕೊಟ್ಬಿಟ್ಟಿದ್ದೀನಪ್ಪ. ನನ್ನ ಮಗಳ ವಿಚಾರ ತೀರ್ಮಾನ ಮಾಡಕ್ ನೀನ್ ಯಾರು? ನೀನ್ ಯಾರು? ನೋಡು, ಮದ್ವೆ ಮನೇಲಿ ಬೇಕಾದಷ್ಟು ಕೆಲಸ ಇರುತ್ತೆ, ಹೋಗ್ ನೋಡು. ಹೋಗ್ ಹೋಗು. ಏನಪ್ಪ ಹೀಗ್ ಕೇಳ್ತಾ ಇದ್ದೀರಾ? ಚಂದ್ರಿಕಾ ನನಗೂ ತಂಗಿತಾನೆ, ಅವಳ ಮೇಲೆ ನನಗ್ ಪ್ರೀತಿ ಇರಲ್ವಾ? ಯಾರು ಬೀದಿಲಿ ಹೋಗೋರ್ಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾ ಇದೀನಿ ನಾನು. ಭಾಸ್ಕರ್ ಇವಾಗ ಒಳ್ಳೆ ಸ್ಥಿತಿಲಿ ಇದಾರೆ, ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಅವಳು ಸುಖವಾಗಿರ್ತಾಳೆ ಅಂತ ಕೇಳ್ದೆ. ಅದಕ್ಕೆ ಕೀರ್ತಿ ಮಾತಾಡ್ತಿದ್ದೀರಾ? ಏನ್ ಜಗಳ ಅಪ್ಪ ಮಗಳಿಗೆ? ಏನ್ ಜಗಳನು ಇಲ್ಲ ಅಳಿ, ಅಂದ್ರೆ ಇವಳು ಬಾಯೋದಂಗೆ ಮಾತಾಡ್ತಿದ್ದಾಳೆ, ಸ್ವಲ್ಪನು ಬುದ್ಧಿ ಇಲ್ಲ. ಏನ್ ಹೇಳಿದೆ? ಏನ್ ಹೇಳಿದ್ಲು ಮಾವ? ನನ್ ಮಗಳು ಚಂದ್ರಿಕಾನ ಆ ಮ್ಯಾನರ್ಸ್ ಇಲ್ದೇ ಇರೋ ಭಾಸ್ಕರ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತೆ. ಸ್ವಲ್ಪನು ಯೋಗ್ಯತೆ ಇಲ್ದೇ ಇರೋ ಅವನಿಗೆ ನನ್ನ ಮಗಳನ್ನ ಹ್ಯಾಕ್ ಕೊಟ್ಟು ಮದುವೆ ಮಾಡ್ಲಿ? ಇದೆಲ್ಲ ಆಗೋ ಕೆಲಸ ನಳಿ, ಅಂದ್ರೆ ನೀವೇ ಹೇಳಿ ಮಾವ. ನಿಮ್ಗೆ ಯಾಕೆ ಅವನ ಮೇಲೆ ಅಷ್ಟೊಂದು ವೇಷ? ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾವಾಗ ನೋಡಿದ್ರು ಅವನ ಬೈತಾನೆ ಇರ್ತೀರಾ? ನನ್ನ ತಮ್ಮಂಗ್ ಏನ್ ಕಮ್ಮಿ ಆಗಿದೆ? ಟ್ಯೂಟೋರಿಯಲ್ ಓಪನ್ ಮಾಡಿದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ. ನಿಮ್ ಮಗಳನ್ನ ಮದುವೆ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೋತಾನೆ. ಇದಕ್ಕಿಂತ ಇನ್ನೇನ್ ಬೇಕು? ಇನ್ನೇನ್ ಬೇಕು ಹೇಳಿ. ರಾಮಕೃಷ್ಣ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಅಮ್ಮ, ಅವ್ರು ದೊಡ್ಡ ಮನುಷ್ಯ ತರ ಮಾತಾಡ್ತಿಲ್ಲಮ್ಮ. ನಮ್ ಭಾಸ್ಕರ್ಗೆ ನಮಗ್ ಕಮ್ಮಿ ಆಗಿದೆ, ಅವ್ರ ಮಗಳನ್ನ ನಮ್ ಭಾಸ್ಕರ್ಗೆ ಕೊಡಲ್ವಂತೆ. ನೀ ಸ್ವಲ್ಪ ಸುಮ್ನಿರು ಬೀಗ್ರೆ, ನಾನೇ ನಿಮ್ ಜೊತೆ ಮಾತಾಡೋಣ ಅನ್ಕೊಂಡೆ. ನಮ್ ಭಾಸ್ಕರ್ ನೋಡಮ್ಮ, ನಿಮ್ ಮಗ ನನಗ್ ಸ್ವಲ್ಪನು ಇಷ್ಟ ಇಲ್ಲ ಅಷ್ಟೇ, ಸಾಕಾ? ಅಪ್ಪ, ಭಾಸ್ಕರ್ ಇಲ್ಲ ಅಂದಿದ್ರೆ ಈ ಮದ್ವೆನೆ ಆಗ್ತಾ ಇರ್ಲಿಲ್ಲ, ಅದ್ ನಿಮಗ್ ಗೊತ್ತಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಇದು ಒಂದೇ ಕೆಲ್ಸ ಅವ್ನು ಒಳ್ಳೇದ್ ಮಾಡಿರೋದು. ಇದನ್ನ ಬಿಟ್ರೆ ಅವ್ನ ಕ್ಯಾರೆಕ್ಟರ್ ಸರಿಗಿಲ್ಲ. ಯಾಕ್ ಬೀಗ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಗಿದೆ ನಮ್ ಭಾಸ್ಕರ್ಗೆ? ಏನ್ ಗೊತ್ತಿದೆ ನಿಮ್ಗೆ ಅವನ್ ಬಗ್ಗೆ? ನಾನೇನು ನನ್ ಮಗನ ಆತರ ಎಲ್ಲ ಬೆಳೆಸಿಲ್ಲ. ಏನ್ ತಪ್ಪು ಮಾಡಿದಾನೆ? ಯಾವಾಗ ನೋಡಿದ್ರು ಹೀಗ್ ಬೈತಾ ಇರ್ತೀರಲ್ಲ, ಅದೇನು ಅಂತ ನನಗೆ ತಿಳ್ಕೋಬೇಕಾಗಿದೆ. ಹೇಳಿ, ಈಗ್ಲೇ ಹೇಳಿ. ಇಂತ ಒಳ್ಳೆ ದಿನ ಅಂತ ಮಾತ್ಯಾಕೆ ನನ್ ಬಾಯ್ ಯಾಕೆ ಕೆಡಿಸ್ಲಿ? ಹೋಗಿ ಹೋಗಿ. ಹಾಗಾದ್ರೆ ಖಂಡಿತವಾಗ್ಲೂ ಏನೋ ನಡೆದಿದೆ, ಅದೇನಂತ ಹೇಳಿಪ್ಪ. ಹೇಳಿ ಸರ್. ಎಲ್ಲಾರು ಕೇಳ್ತಿದೀವಲ್ಲ, ಹೇಳಿ. ಯಾಕೆ ಸನ್ಮಾನ? ನಾನು ಏನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ, ಏನು ಮಾಡಿದ್ದೀನಿ ಅಂತ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ, ಅದಕ್ಕೆ ಯಾಕೆ ಸನ್ಮಾನ? ಮೈಸೂರಿಗೆ ಬಂದು 3 ವರ್ಷ ಆಯ್ತು, 3,000 ಜನಕ್ಕೆ ನನ್ನಿಂದ ಲಾಭ ಆಗಿದೆ, ನನ್ನಿಂದ ಯಾರಿಗೂ ನಷ್ಟ ಆಗಿಲ್ಲ. ಯಾರಾದ್ರೂ ಒಬ್ರು ಬೆಟ್ಟು ಮಾಡಿ ತೋರಿಸಿ ನಿಮ್ಮಿಂದ ನನಗೆ ನಷ್ಟ ಆಗಿದೆ, ತೊಂದರೆ ಆಗಿದೆ ಅಂತ. ಹಲೋ, ನಾನು ಹೇಳ್ತೇನೆ. ಮೀಟಿಂಗ್ ಯು ನೈಸ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿದ್ರು ನನಗೆ ಸನ್ಮಾನ ಗಿನ್ಮಾನ ಏನು ಬೇಡ, ನನಗೆ ಅದ್ಯಾವುದು ಇಷ್ಟ ಇಲ್ಲ ಅಂತ. ಸನ್ಮಾನ ಇಷ್ಟ ಇಲ್ಲ ಅಂದ್ಮೇಲೆ ಇಲ್ಲಿಗೇನು ಕಿತ್ತು ಗುಡ್ಡೆ ಹಾಕೋದಕ್ಕೆ ಬಂದ್ರ?
ಮಾತಾಡಿದ್ರೆ ನೋಡ್ಲಾರ್ದ ಕುಯ್ದಾಕ್ಬಿಡ್ತೇನೆ ಹಂಗೆ ಕುಯ್ದಾಳೆ ಕುಯ್ದಾಳೆ. ಚಿನ್ನ ಬರ ಮೇಲೆ ಬಾರ ಮೇಲೆ ಬಾಯ್. ಈ ತಿಗಿರ್ ತಗೊಳ್ಳೋ ವಯಸ್ಸಲ್ಲಿ ಏರ್ಡೆ ಹಾಕೊಂಡು ರೋಡ್ ರೋಮಿ ಹತ್ರ ಕಟಿಂಗ್ ಮಾಡಿಸ್ಕೊಂಡು ಇದೆಲ್ಲ ಬೇಕು, ಇದೆಲ್ಲ ಬೇಕಾ ನಿಂಗೆ? ಹಂಗೆ 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 ಕಿವಿ ಸಮೇತ ಕಟ್ ಮಾಡ್ಬಿಡ್ತೀನಿ ಬಾರೇ. ಹೌದು, ನನ್ನ ಫ್ರೆಂಡು ನಿನ್ನ ಹತ್ರ ಬಂದು ಸಾಲ ಕೇಳಿದಾಗ ನೀನ್ ಏನ ಮಾಡ್ಬೇಕು? ಆದ್ರೆ ಆಗತ್ತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಆ ರೇಂಜ್ಗೆ ಅವಮಾನ ಮಾಡಿ ಕಳಿಸಿದೆಯಲ್ಲ ಬ್ಯಾಂಕ್ ನಿಮ್ಮ ಅಪ್ಪಂದ, ಅಥವಾ ನಿನ್ ಜೋರಿಂದ ಕಾಸ ಏನ್ ತಗೊಂಡ್ಬಂದು ಅವನಿಗೆ ಸಾಲ ಕೊಡ್ತಾ ಇದೀಯ? ಏನಿಲ್ಲ ತಾನೆ. ಹೌದು, ಅಷ್ಟಕ್ಕೂ ನೀನೇನ್ ದೊಡ್ಡ ಲಬಕ್ದಾಸ? ಒಂದೂವರೆ ಒಂದೂವರೆ ಅಡಿ ರೂಮ್ ಅಲ್ಲಿ ಒಂದೇ ಒಂದು ರೋಲಿಂಗ್ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಲೈನ್ ಆಗಿ ನಾಲ್ಕು ರೋಲಿಂಗ್ ಚೇರ್ ಹಾಕೊಂಡು ಸುತ್ತಿ 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 ಕಟಿಂಗ್ ಮಾಡೋ ನನಗೆಷ್ಟು ಕೊಬ್ಬಿರ್ಬೇಕು? ನಿಮ್ ಹುಡುಗಿ ಅಪ್ಪನಿಗೆ ನೀನ್ ಎಷ್ಟು ಗೌರವ ಕೊಡ್ತೀಯಪ್ಪ? ಯಾರು ಆ ಮಂಗನಲ್ಲಿ ನನ್ ಮಗನ? ಅವನು ನಾಯಿ ಎಲ್ಲ ಕಣೋ ಕಚ್ಚಿ ಕಂದಿ ನಾಯಿ ಕೋತ್ ನನ್ ಮಗ ಒಳ್ಳೆ ಕೆಂಡ ಮುರುಗ ಇದ್ದಾಗಿದ್ದಾನೆ. ಆಮೇಲೆ ಮಜ್ಜ, ಇವಾಗ ನಾನು ಭಯ ಮೂಡಲಿಲ್ಲ, ಆಮೇಲೆ ಮಾಡ. ಸಾರಿ ಮಜ್ಜ, ಸಾರಿ, ಸ್ವಲ್ಪ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಕೇಳಿಸ್ಕೊಂಡೆ ನಿನ್ನ ಚಿಕ್ಕಳಿಯ, ಅವನಿಗೆ ಇವತ್ತು ಭಯೋ ಮೂಡಿಲ್ ಬಂತು. ಮೂಡ್ ಇಲ್ದ ಮೇಲೆ ಈ ರೇಂಜ್ಗೆ ಬೈತಾವನೆ ಅಂದ್ರೆ, ಅಕಸ್ಮಾತ್ ಮೂಡ್ ಇದ್ರೆ ಯಾವ ಆಂಗಲ್ ಅಲ್ಲಿ ಬೈತಾ ಇದ್ದ ಅಂತ ಸ್ವಲ್ಪ ಇಮ್ಯಾಜ್ ಮಾಡಿ ನೋಡು. ನೋಡ್ ಮಾಮ, ಇನ್ ಮೇಲೆ ನಿನ್ ಮೇಲೆ ಬಾಸ್ ಕಡೆಯಿಂದ ಏನಾದ್ರೂ ಕಂಪ್ಲೇಂಟ್ ಬಂತು ಅಂತ ಅನ್ಕೋ, ನಿನಗೆ ಜಾಲಿಯಾಗಿರೋ. ನನಗೊಂದು 5 ನಿಮಿಷದ ಕೆಲಸ ಇದೆ, ಚಿಕ್ಕ ಕೆಲಸ, ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀನಿ. ನಾನೇನು ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡ. ನನಗೆ ಅವಮಾನ ಮಾಡ್ದ, ಫ್ರೆಂಡ್ನ ಕಳಿಸಿ ಅವಮಾನ ಮಾಡ್ದ, ಇವನಿಗೆ ನಾನು ಹೆಣ್ಣು ಕೊಡ್ಬೇಕಾ? ನನ್ನ ಮುಖಕ್ಕೆ ಹೊಡಿಸ್ದ, ಕೈಗೆ ಎಂಜಲ ಹಾಕೊಂಡು ಹೊಡಿಸ್ದ, ಇಂಥವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ಈಗ ಗೊತ್ತಾಯ್ತಾ ನಮ್ ಬಾಸ್ ಯಾರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ? ಅವನ್ ಜಡ್ಡಿ ದೋಸ್ತು ಸುಂದರನ್ನೇ, ಅದಕ್ ಕಾರಣ ಅವನ್ ಇಟ್ಟು ಬತ್ತೀನೆ. ದೋಸ್ತ್ ಕಣೋ, ದೋಸ್ತ್ ಕಣೋ ಅಂತ ಹೇಳಿ ಹೇಳಿ ನನ್ ಲೈಫಿಗೆ ಬತ್ತಿ ಇಟ್ಬಿಟ್ಟಿಯಲ್ಲೋ ನೀನೆಲ್ಲ. ಒಬ್ಬ ಫ್ರೆಂಡು ಕುಡ್ದು ಟೈಟ್ ಆಗಿ ಎಲ್ಲಾರು ಸಾಯದ್ ಬಿಟ್ಟು ಅವನ ಹತ್ರ ಯಾಕೆ ಹೋಗಿದ್ದೆ? ನಿನ್ನಂತವ್ರ ಬಕ್ಕಿರ್ಬಾರ್ದು ಮಚ್ಚ. ಹೇಳು ಚಂದ್ರಿಕಾ. ಭಾಸ್ಕರ್, ನಮ್ಮಪ್ಪ ಅವ್ರ ಫ್ರೆಂಡ್ ಮಗನ್ ಜೊತೆ ನನ್ ಮದ್ವೆ ಮಾಡ್ಕೊಡ್ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಈಗೇನ್ ಮಾಡೋದು? ಅವ್ರ ಮಗ ನನ್ ನೋಡೋದಕ್ಕೆ ಅಂತ ಸ್ವಲ್ಪ ಹೊತ್ತಲ್ಲೇ ಬರ್ತಾ ಇದ್ದಾನೆ. ಏನು, ಈಗಲೇ ಬರ್ತಾನಂತ? ನಮ್ಮಪ್ಪ ಮಾತಾಡೋದ್ ನೋಡಿದ್ರೆ ನನಗ್ ತುಂಬಾ ಭಯ ಆಗ್ತಿದೆ. ಎಲ್ಲಿದ್ಯಾ ಭಾಸ್ಕರ್? ಬೇಗ ಬಾ. ಎಲ್ಲ ಮುಗಿತ? ಈಗ ಸಂತೋಷನ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ, ನಿನ್ನ ಆಮೇಲೆ ನೋಡ್ಕೋತೀನಿ ಮಚ್ಚ. ಒಂದೇ ಒಂದೇ ಹಾಕ್ಬಿಟ್ಟು ಹೋಗು, ನಮ್ ಫ್ರೆಂಡ್ಶಿಪ್ ಬಗ್ಗೆ ಇತಿಹಾಸ ತಪ್ಪಾಗಿ ಮಾತಾಡುತ್ತೆ. ಮಚ್ಚ ಮಚ್ಚ, ಏನೋ ಇವನು ಸೂಟು ಬುಟ್ಟು ಎಲ್ಲ ಹಾಕೊಂಡು ದೊಡ್ಡ ಕಾರಲ್ಲಿ ಬಂದಿದ್ದಾನೆ. ನೋಡೋದಕ್ ಬೇರೆ ಸಲ್ಮಾನ್ ಖಾನ್ ತರನೇ ಇದಾನಲ್ಲ ಮಚ್ಚ. ಅಷ್ಟೇ, ನಂಗ್ ಬತ್ತೀನೆ. I'm almost inside. I'll take care. I'll call you. All right. Hey guys, can you tell me where Mr. Sadanand is? Hello, Mr. Shivu. Banni, 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 banni. Chanagidira. Come on, come on, come on. Sorry, uncle. Traffic. No problem. In India, traffic jam is very, very common. How is your father? He's fine. Just spoke to him. Of course. From morning, I'm expecting you only. Come on, I say. Come on. See ya. Yeno macha yunu. English ala sakkatag matadtane. Hey. ಆಂಗ್ಲೋ ಇಂಡಿಯನ್ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವಳು ಇಂಗ್ಲಿಷ್ ಮಾತಾಡ್ತಾಳೆ ಅಂತ ಬಟ್ಲರ್ ಇಂಗ್ಲಿಷ್ ತಾನು ಮಾತಾಡ್ಲ? ನಾನು ಹೇಳ್ತಿದ್ನಲ್ಲ, ಇವರೇ ಮಿಸ್ಟರ್ ಶಿವು ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬನೇ ಮಗ, ಶಿವ ಗ್ರಾನೈಟ್ ಫ್ಯಾಕ್ಟರಿ MD. ಶಿವು, ಇವಳೆ ನನ್ನ ಮಗಳು ಚಂದ್ರಿಕಾ. ಪ್ರೀತಿ ಗರ್ಲ್. ಹಾಯ್. ಹಲೋ. ಮೇಲಲ್ಲಿ ನಿಮ್ ಫೋಟೋ ನೋಡಿದ್ದೆ, ಪರ್ಸನಲ್ ನೋಡಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತೀರಾ.
ಏನು ಮಚ್ಚ ಇವನು? ಇದೆಲ್ಲ ಏನು ವರ್ಕೌಟ್ ಆಗಲ್ಲ ಬಿಡ ಮಚ್ಚ. ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗ್ತಿದೆ. ಹೇಗಿದ್ರು ಮುಂದೆ ಮದ್ವೆ ಆಗ್ತೀವಿ, ಸೊ ಆಮೇಲೆ ಬೇಕಾದ್ರೆ ಎಲ್ಲ ಮಾತಾಡ್ಕೋತೀನಿ. ಅಂಕಲ್, ನಿಮ್ ಮಗಳು ನನಗೆ ತುಂಬಾ ಇಷ್ಟ. ಇವನ ಬಗ್ಗೆ ಹೇಳಬೇಕು ಅಂತಂದ್ರೆ ಇವನು ಟೀ ಟೋಟ್ಲರ್. ಏನು ಮಚ್ಚ ಇವನು ದೊಡ್ಡ ಟೀ ಅಂಗಡಿ ಎಲ್ಲ ಇಟ್ಕೊಂಡಿದಾನಂತೆ? ಅದಲ್ಲ ಕಣ, ಟೀ ಫ್ಯಾಕ್ಟ್ರಿ. ಅರ್ಥ ಆಗ್ಲಿಲ್ವಾ? ಟೀ ಟೋಟ್ಲರ್ ಅಂದ್ರೆ ಹಾಗಂದ್ರೆ ಇವನಿಗೆ ಯಾವುದೇ ದುರಭ್ಯಾಸ ಇಲ್ಲ ಅಂತ. ಹಿ ಈಸ್ ಜಮ್ ಆಫ್ ಎ ಪರ್ಸನ್. ಏನಂಕಲ್ ನೀವು, ನಿನ್ ವಿಷಯ ಗೊತ್ತಾಗ್ಲಿ ಬಿಡು ಅವ್ರಿಗೆಲ್ಲ. ಓಕೆ ಅಂಕಲ್, ನಾನು ಬರ್ತೀನಿ. ಓಕೆ ಬಾಯ್. ಬಾಯ್. ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ನೀವು ಡ್ಯಾಡಿ ಮಾತಾಡ್ತಾರೆ. ಆಮೇಲೆ ನಾನ್ ಸ್ವಲ್ಪ ಮಾತಾಡ್ಬೇಕು. ಹೋಗ್ ಮಾತಾಡು, ಆಮೇಲೆ ಫೈನಲೈಸ್ ಮಾಡಕ್. ನಾನ್ ನಿಮ್ಮ ಹತ್ರ ಚಂದ್ರಿಕಾ ಮದ್ವೆ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ನೀವು ಬನ್ನಿ ಹೇಳಿ ಅಂದ್ರೆ ಇವ್ರ ಹತ್ರ ಏನ್ ಮಾತು, ಇನ್ನೊಂದ್ ಗಂಟೆನೆ ಇರೋದು, ಆಮೇಲೆ ಲಂಡನ್ ಫ್ಲೈಟ್ ಮಿಸ್ ಆಗ್ಬಿಡ್ತದೆ. ಬನ್ನಿ ಬನ್ನಿ. ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ, ಕತೆ ಕಟ್ತೀರಾ ಸರ್? ನೀವು ಮಾತಾಡಿ ಸರ್. ನಾನು ಚಂದ್ರಿಕಾ ಲವ್? ಬರೀ ಒನ್ ಸೈಡಾ ಅಥವಾ ಟೂ ಸೈಡಾ? ಬರೀ ಲವ್ವಾ ಅಥವಾ ಪಾರ್ಕು, ಥಿಯೇಟರು, ಕುಚ್ಚು ಕುಚ್ಚು ಮ್ಯಾಟ್ರು? ಸರ್ ಬೇಡ ಭಾಸ್ಕರ್, ಒಂದ್ ಏರಿಯಲ್ಲಿ ಸೂಪರ್ ಹುಡುಗಿ ಇದ್ದಾಳೆ ಅಂದ್ಮೇಲೆ ಈ ತರ ಕತೆಗಳು, ನಿಂತರ ಕ್ಯಾರೆಕ್ಟರ್ಗಳು ಮಾಮೂಲಿ. ಬಾಸ್, ನಿಂತರ ನಾಲ್ಕ್ ಜನ ಆ ಹುಡುಗಿಯಿಂದ ಸುತ್ತಾಡಿದ್ರೆ ಆ ಹುಡುಗಿಗೆ ಒಳ್ಳೆ ಬೆಲೆ. ಅವಳಿಗೆ ನಾನು ಇಷ್ಟ ಆಗಿದ್ದೀನೋ ಇಲ್ವೋ ಅದೆಲ್ಲ ನಾನು ಬೇಡ. ಅವಳು ನನಗಿಷ್ಟ ಆಗಿದ್ದಾಳೆ, ನಾನು ಅವಳೆ ಮದ್ವೆ ಆಗೋದು. ಸೊ ನೀನೇನ್ ಮಾಡು ಅಂದ್ರೆ ನಿನ್ ಲೆವೆಲ್ ತಕ್ಕ ಹಾಗೆ ಯಾವ್ದಾದ್ರು ಕಾಂಜಿ ಪಿಂಜಿ ಹುಡುಗಿನ ನೋಡಿ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡು. ನಿನ್ ಪ್ರಯತ್ನ ಕೈ ಬಿಡಬೇಡ ಭಾಸ್ಕರ್, ಕೊನೆವರೆಗೂ ಹೋರಾಡು. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್. ನಂಬರ್ಲ ಸಿಯಾ ಸರ್? ಒಂದ್ ನಿಮಿಷ. ಅಯ್ಯಯ್ಯೋ, ಏನು ನಾ ಹೇಳ ಸ್ವಲ್ಪ ಕೇಳಿ. ಏನು? ನನ್ ಪ್ರಾಣ ಇರೋವರೆಗೂ ಅವಳು ಮದ್ವೆ ಆಗಕ್ ಬಿಡಲ್ಲ, ನನ್ ಹಾಗೆ ನನ್ ಹೀಗೆ ಅಂತ ಡೈಲಾಗ್ ಹೊಡಿತ್ಯಾ? ಸುಮ್ನೆ ಕಾಮಿಡಿ ಮಾಡ್ಬೇಡ ಬಾಸ್. ನಾನ್ ಚಂದ್ರಿಕಾ ಲವ್ ಮಾಡ್ತಾ ಇದೀನಿ, ಅವಳು ನನ್ ಸಿನ್ಸಿಯರ್ ಲವ್ ಮಾಡ್ತಾ ಇದ್ದಾಳೆ. ಅದನ್ನ ತಿಳ್ಕೊಳ್ಳದೆ ಲೂಸ್ ಲೂಸ್ ತರ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಮಾನ ಮರಿದಿಲ್ವಾ? ಹೊಟ್ಟೆಗೆ ಅನ್ನ ತಿಂತೀಯೋ ಬೇರೆ ಏನಾರು ತಿಂತೀಯೋ? ಸೂಟ್ ಬೂಟ್ ಹಾಕೊಂಡ್ ಬಂದಿದ ತಕ್ಷಣ ಚುಟ್ಟು ಅನ್ಕೊಂಡ್ಬಿಟ್ಯಾ? ನಾನು ಲೋಕಲ್ ಮಗ, ಪಕ್ಕಾ ಲೋಕಲ್. ಎಷ್ಟ್ ಲೋಕಲ್ ಅಂತ ತೋರ್ಸ್ಲಾ? ತೋರ್ಸ್ಲಾ? ಟಿಚ್ಚಿ ಇಕ್ಕದ ಅಂದ್ರೆ ಬುಡ್ಡೆ ಓಪನ್ ಆಗತ್ತೆ. ಪಿಜ್ಜಾ ಬರ್ಗರ್ ತಿನ್ನೋ ನಿನಗೆ ಇಷ್ಟ ಇರ್ಬೇಕಾರೆ, ಒಂದ್ ಮುದ್ದೆ ಎರಡ್ ಮೊಟ್ಟೆ ತಿನ್ನೋ ನನಗೆ ಎಷ್ಟಿರ್ಬೇಕು? ಏನ್ ಅವಾಗಿಂದ ನೈನ್ ಲೋಕಲ್ ನೈನ್ ಲೋಕಲ್ ಅಂತ ಬಿಲ್ಡಪ್ ಕೊಡ್ತಾನೆ ಇದೆಯಾ? ನೀನ್ ಯಾವ್ದ್ರ ಲೋಕಲ್ ಅಂತ ಇವಾಗ ಗೊತ್ತಾಗ್ಬೇಕು. ಹೇಳು ಹೇಳು. ಹತ್ತು ನಿಮಿಷ, ಹತ್ತು ನಿಮಿಷ ಕೆಟ್ ಕೆಟ್ ಭಾಷೆಯಲ್ಲಿ ಮಾತಾಡ್ಬೇಕು. ಅದ್ರಲ್ಲಿ ಯಾರು ಗೆಲ್ತಾರೋ ಅವನ್ಗೆ ಚಂದ್ರಿಕಾ ಡಿ ಇಲ್ಲ ನೋ ಡಿ ಇಲ್ಲ. ಏಯ್, ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಕಣ ಅವಳು ಡಿ ಇಲ್ಲ ನೋ ಡಿ ಇಲ್ಲ. ಶಿವು, ಏ ಶಿವು, ಬಾಗಿಲು ತೆಗಿಯೋ. ಏ ಸೆಕ್ಯೂರಿಟಿ, ಬರೀ ಇಲ್ಲಿ ಬೇಬೇಗ ಬಾಗಿಲು ತೆಗಿ, ಇಲ್ದಿರೋ ಹೊಡೆದಾಕ್ಬಿಡು. ಇವರೆಲ್ಲ ಬ್ಯಾಂಕ್ ಮ್ಯಾನೇಜರ್. ಸೋಳ ಬೇಡ,
ಸೋಡಾ ಹಾಕಿದ್ರೆ ಕಿಕ್ ಕೊಡಿಯಲ್ಲ, ದುಃಖನೇ ಮಜಾ. ನೀನು ನಮ್ ತರನೇ. ಇವನಿಗೆ ಯಾವುದೇ ದುರಭ್ಯಾಸ ಇಲ್ಲ ಅಂತ. ಇನ್ನು ಸ್ವಲ್ಪ ಹಾಕ್ಲಾ? ಹ್ಮ್ ಹಾಕು ಹಾಕು. ಮಜಾ ನಮ್ಮ ಮಾವ. ನಮ್ಮ ಮಾವ ಬನ್ನಿ ಕೂತ್ಕೊಳ್ಳಿ ಪೆಗ್ಗಕ್ಕೆ. ನನ್ನ ಕಣ್ಣು ನನ್ನನ್ನೇ ನಂಬದೇ ಇರೋ ಸ್ಥಿತಿ ಆಗೋಗಿದೆ. ನಿಮ್ಮಪ್ಪ ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ರು. ಯಾವ ತಂದೆ ತಾನೇ ತನ್ನ ಮಗ ಕೆಟ್ಟನು ಅಂತಾನೆ? ಎಲ್ಲ ತಂದೆಗಳು ತಮ್ಮ ಮಗ ಒಳ್ಳೆಯವನು ಅಂತಾನೆ ತಿಳ್ಕೊತಾರೆ. ನೀನಾಕ್ ಮಚ್ಚಿ ಏನಪ್ಪ ಆಜಕ್ಕು ಒಳ್ಳೆಯವಂತರ ಸೂಟು ಬಿಟ್ಟು ಎಲ್ಲ ಹಾಕೊಂಡ್ಬಂದು ನನಗೆ ಯಾ ಮಾರಿಸ್ಬಿಟ್ಟಿಯಲ್ಲ. ಯೋ ಕೋಟ್ ಹಾಕ್ತವರೆಲ್ಲ ಒಳ್ಳೆಯವರು ಅಂತ ಯಾರಯ್ಯ ಹೇಳಿದ್ದು? ನಾನು ಹೇಳಿದ್ನಾ? ಬಾ ಬಾಯಲೆ ನೋಡು, ನನ್ನ ಕೋಟ್ ಹಾಕದೆ ಕ್ವಾರ್ಟರ್ ಇಡೋಕ್ಕೆ ನೀ ಕೊಡ ಮಚ್ಚಿ. ನಾನು ನೀನೊಬ್ಬ ಟೀ ಟೋಟ್ಲರ್ ಅಂತ ಎಲ್ರಿಗೂ ಹೇಳಿದ್ನಲ್ಲಪ್ಪ. ಮಾವ ನನ್ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ಬರೀ ಬ್ರ್ಯಾಂಡ್ ಟೀ ಅದು ಸುಕ್ಕ. ಉಪ್ಪಿನಕಾಯಿ ಕೊಡು ಮಚ್ಚಿ. ಮಚ್ಚಿ ಉಪ್ಪಿನಕಾಯಿ ಖಾಲಿಯಾಗಿದೆ, ಮಾವನ ಹತ್ರ ತರಿಸ್ಬಿಡೋಣ. ಮಾವ ಸ್ವಲ್ಪ ಉಪ್ಪಿನಕಾಯಿ ತಗೊಂಡ್ಬರ್ತೀರಾ ಪ್ಲೀಜ್? ಹೋಗಿ. ಏನ್ ಆಟ ಆಡ್ತಿದ್ರೇನ್ರು? ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ? ಇರು ನಿಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ. ಅಪ್ಪ ಅಯ್ಯೋ ಅಂಕಿಲ್ ಅಂಕಿಲ್ ಪ್ಲೀಸ್ ಅಂಕಲ್, ನಮ್ಮ ಅಪ್ಪನ್ಗೆ ಏನು ಹೇಳ್ಬಿಡಿ ಅಂಕಲ್, ಹೇಳು ಮುಚ್ಚಿ, ನನ್ ತುಂಬಾ ಭಯ ಆಗ್ತಿದೆ, ನಮ್ಮ ಅಪ್ಪನ್ಗೆ ಏನು ಗೊತ್ತಿಲ್ಲ. ಹೋಗಯ್ಯ ಲೂಸು. ಅಪ್ಪನಿಗೆ ನಾನು ನಮ್ಮಪ್ಪ ಇಬ್ರು ಒಟ್ಟಿಗೆ ಗುಂಡಾಗ್ತೀವಿ ಗೊತ್ತಾ? ಬಂದ್ಬಿಟ್ಟ. ಸಾರಿ ಮಿಸ್ಟರ್ ಸದಾನಂದ್, ಜೀವನದಲ್ಲಿ ಒಂದಕ್ಕಿಂತ ಒಂದು ಬೆಟರ್ ಆಗೇ ಕಾಣುತ್ತೆ. ಅದಕ್ಕೆ ನಮ್ಮ ಹತ್ರ ಇರೋದನ್ನ ಬೆಟರ್ ಅನ್ಕೊಂಡು ಸಂತೋಷವಾಗಿ ಇರಬೇಕು ಅಂತ ನಮ್ಮ ಅಣ್ಣ ಡಾಕ್ಟರ್ ರಾಜ್ ಹೇಳಿದ್ದಾರೆ. ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನನ್ನ ಸೆಲೆಕ್ಟ್ ಮಾಡಿದ್ರಿ, ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇನ್ನೊಬ್ಬನ್ನ ಸೆಲೆಕ್ಟ್ ಮಾಡ್ತೀರಾ? ನೀವ್ ಹೀಗೆ ಹೋಗ್ತಾ ಇದ್ರೆ ನಿಮ್ ಮಗಳಿಗೆ ವಯಸ್ಸಾಗತ್ತೆ ಹೊರತು ಮದ್ವೆ ಅಂತೂ ಆಗಲ್ಲ. ಭಾಸ್ಕರ್ಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿ, ಇಬ್ರು ಸಂತೋಷವಾಗಿರ್ತಾರೆ. ಅದಕ್ಕೆ ನನ್ನ ಮಚ್ಚಿ ಟೈಮ್ ಆಗ್ತಾ ಇದೆ, ಪ್ಲೀಸ್. ಕಂಗ್ರಾಟ್ಸ್, ಒಳ್ಳೇದಾಗ್ಲಿ. ನಡೆದಿದ್ದೆಲ್ಲ ನನಗೂ ಓಕೆನೆ, ಆದ್ರೆ ಇದ್ದಕ್ಕಿದ್ದಾಗೆ ಚೇಂಜ್ ಆಗದ ಕಾರಣ ಏನು? ಲವ್. ಸರಿ ಸರಿ ಓಕೆ, ಆದ್ರೆ ಒಂದ್ ಕಂಡೀಷನ್. ಏನ್ ಹೇಳು ಹೇಳು. ಚಂದ್ರಿಕಾನ ನನಗ್ ಬಿಟ್ಟು ಕೊಟ್ಬಿಡು. ನಾನ್ ಬಿಟ್ರೆ ನೀನ್ ಸತ್ತೋಗ್ಬಿಡ್ತೀಯೋ? ನನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾರೋ ಮಾಡ್ತೀನಿ, ಆದ್ರೆ ಚಂದ್ರಿಕಾಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣ. ಬಿಟ್ಬಿಡ 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 ರೇ ಬಿಟ್ಬಿಡ. ಲೂಸೇನ ನೀನು? ಆ ಹುಡುಗಿಗೋಸ್ಕರ ನಿನ್ ಪ್ರಾಣನೇ ಕಳ್ಕೊಂಡ್ಬಿಡ್ತಾ ಇದೆಯಲ್ಲೋ. ಒಂದ್ ಗಂಟೆ ಹಿಂದೆ ನೋಡಿದ್ದಕ್ಕೆ ನಂಗೆ ಅವಳು ಬೇಕು ಅಂತ ಇದೆಯಾ? ನಾನು ಇಷ್ಟು ದಿವಸದಿಂದ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ಹೆಂಗಿರ್ಬೇಕು? ನನಗೆ ಅವಳಿಲ್ದೆ ಬದುಕಕ್ಕಾಗಲ್ಲ ಕಣು. ನೀನು ಪ್ರೀತಿ ಮಾಡಿ ನೋಡು, ಆ ನೋವು ಏನು ಅಂತ ನಿನಗೂ ಗೊತ್ತಾಗುತ್ತೆ. ಗ್ರೇಟ್ ಕಣೋ, ದೋಸ್ತ್ ಕಣೋ ನೀನು. ಕಮ ನೋಡ್ತೀನಿ ನನ್ ಮಗನ ಒಗ್ಗಲ್ಲ ನೋಡ್ತೀನಿ, ಹಿಂಗೇನೆ ಇರ್ತೀನಿ ನಾನು ಯಾವತ್ತಿಗೂ ಹಿಂಗೇನೆ ಇರ್ತೀನಿ. ಕಾಸಿಲ್ಲ ಅಂತ ಅಳ್ಬೇಡ, ಬಿಟ್ಟು ಸಿಕ್ಕ್ರೆ ಬಿಡ್ಬೇಡ, ಕೆಲ್ಸಕ್ಕೆಲ್ಲ ಹೋಗ್ಬೇಡ, ಮುಚ್ಚಾಕೊಂಡು ಮಲ್ಕ. ಹುಡುಗಿರಿಂದ ಬೀಳ್ಬೇಡ, ಅವ್ರೆ ಬಂದ್ರೆ ಬಿಡ್ಬೇಡ, ದುಡ್ಡು ಕೊಟ್ಟು ಕುಡಿಬೇಡ, ಫ್ರೀ ಆಗಿ ಸಿಕ್ಕ್ರೆ ಒಯ್ಕ. ಒಗ್ಗಲ್ಲ ನೋಡ್ತೀನಿ ನನ್ ಮಗನ ಒಗ್ಗಲ್ಲ ನೋಡ್ತೀನಿ. ಪಾಸ್ ಫೇಲ ನೋಡೋಕೆ ವರ್ಷ ಪೂರ್ತಿ ಓದ್ಬೇಕಾ,
ಮೂರ್ ಹೊತ್ತು ಉಣ್ಣೋಕ್ಕೆ ಮೈಯ ಮುರಿದು ದುಡಿಬೇಕಾ? ಬೇರ್ ಬಾಡಿಲ್ ಬಂದೋರು ಬೇರ್ ಬಾಡಿಲ್ ಹೋಗೋದು, ಕೇರ್ ಮಾಡಿಕೊಂಡೋರೆ ಕೆರ ಹಿಡಿದು ಹೋಗೋದು. ಕಾಸಿಲ್ಲ ಅಂತ ಅಳ್ಬೇಡ, ಬಿಟ್ಟು ಸಿಕ್ಕ್ರೆ ಬಿಡ್ಬೇಡ, ಕೆಲ್ಸಕ್ಕೆಲ್ಲ ಹೋಗ್ಬೇಡ, ಮುಚ್ಚಾಕೊಂಡು ಮಲ್ಕೋ. ಹುಡುಗಿರಿಂದ ಬೀಳ್ಬೇಡ, ಅವರೇ ಬಂದ್ರೆ ಬಿಡ್ಬೇಡ, ದುಡ್ಡು ಕೊಟ್ಟು ಕುಡಿಬೇಡ, ಫ್ರೀಯಾಗಿ ಸಿಕ್ಕ್ರೆ ಉಯ್ಕೋ.